ಆ ಊರಿನ ಉತ್ತರ ದಿಕ್ಕಿನಲ್ಲಿ ಇದ್ದ ಶಿವಾಲಯ ಅದು. ಆ ಮಹಾಶಿವನೇ ಲಿಂಗದ ರೂಪದಲ್ಲಿ ಆ ಊರಲ್ಲಿ ಇದ್ದಾನೆ ಅನ್ನೋದು ಆ ಊರಿನವರ ನಂಬಿಕೆ. ಆದ್ದರಿಂದನೇ ಶಿವನಿಗೆ ಅವರು ಆ ದೇವಸ್ಥಾನವನ್ನು ಕಟ್ಟಿದ್ರು. ಆ ದೇವಸ್ಥಾನ ಇದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಂದು ಅಡವಿ ಇತ್ತು. ಆ ಅಡವಿಯಲ್ಲಿ ನಾಗದಂಪತಿಗಳಾಗಿದ್ದ ಗಂಡ ಹೆಂಡತಿ ಬಾಳ್ತಾ ಇದ್ರು. ಅವರು ಯಾವಾಗ್ಲೂ ಶಿವನಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡ್ಕೊಂಡು ಅಲ್ಲಿದ್ದ ಹಣ್ಣುಗಳನ್ನ ತಿಂದ್ಕೊಂಡು ಹುತ್ತದಲ್ಲಿ ಬಾಳ್ತಾ ಇದ್ರು. ಆದ್ರೆ ಆ ವಿಷಯ ಊರಿನವರಿಗೆ ಗೊತ್ತಿರಲಿಲ್ಲ. ಒಂದ್ ವೇಳೆ ಗೊತ್ತಾದ್ರೆ ಏನಾಗುತ್ತೋ ಗೊತ್ತಿಲ್ಲ. ಒಂದಿನ ರಾತ್ರಿಯ ಸಮಯ ಗಂಡ ಹೆಂಡತಿಯಾಗಿದ್ದ ಹಾವುಗಳು ಇಬ್ರು ಕೂಡ ಶಿವಾಲಯಕ್ಕೆ ಹೋಗ್ತಾ ಇದ್ದಾಗ ಮಾತಾಡ್ತಾ ಇದ್ರು. ನಾನು ಎಷ್ಟೇ ಹೇಳಿದ್ರು ನೀನು ಕೇಳಲ್ಲ ಅಲ್ವಾ? ನೀನು ಹುತ್ತದಲ್ಲಿದ್ರೆ ನಾನೇ ಹೋಗಿ ಹಾಲು ಹಣ್ಣು ತಗೊಂಡ್ ಬರ್ತೀನಿ ಅಂತ ಹೇಳ್ತಿದ್ರೆ. ನೀವು ನನಗೋಸ್ಕರ ಹೂ ಹಣ್ಣು ಹಾಲು ಇದೆಲ್ಲದನ್ನು ತಗೊಂಡ್ ಬರೋಕೆ ಅಲ್ಲ ನಾಗರಾಜ, ನಾನ್ ನಿಮ್ ಜೊತೆ ಬರ್ತಿರೋದು. ಅರ್ಥ ಆಗ್ತಿದೆ ನಾಗಿನಿ. ರಾತ್ರಿ ಸಮಯದಲ್ಲಿ ಅಡವಿಯಲ್ಲಿ ಯಾರಾದ್ರೂ ನೋಡಿದ್ರೆ ಸಾಯಿಸ್ಬಿಡ್ತಾರೆ ಅನ್ನುವ ಭಯ ಅಲ್ವಾ ನಿನಗೆ? ಹೌದು ನಾಗರಾಜ, ನಮ್ನ ಇಲ್ಲಿ ಯಾರು ನೋಡದೆ ಇರೋ ತನಕ ನಮ್ ಜೀವಕ್ಕೆ ಯಾವ ಭಯನೂ ಬರೋದಿಲ್ಲ. ಒಂದ್ ವೇಳೆ ನೋಡಿದ್ರೆ ನಮ್ನ ಅವರು ಖಂಡಿತ ಸಾಯಿಸ್ಬಿಡ್ತಾರೆ. ಅವಾಗ ನಾವು ಒಬ್ರಿಂದ ಒಬ್ರಿಗೆ ಸಹಾಯ ಮಾಡ್ಕೊಂಡು ಒಬ್ರಿಂದ ಇನ್ನೊಬ್ಬರನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಾನ್ ನಿಮ್ ಜೊತೆ ಬರ್ತಾ ಇದ್ದೀನಿ ಅಷ್ಟೇ. ನಿನ್ನ ಸ್ವಚ್ಛವಾದ ಪ್ರೀತಿ ನನ್ ಮೇಲೆ ಇರೋ ತನಕ ಯಾರಿಂದನೂ ನನ್ನನ್ನು ಸಾಯಿಸಕ್ಕಾಗಲ್ಲ. ಹಾಗೆ ಮಾತಾಡ್ಕೊಂಡು ಇಬ್ರು ಶಿವಾಲಯಕ್ಕೆ ಹೋದ್ರು. ಅಲ್ಲಿದ್ದ ಹಣ್ಣು ಹಾಲನ್ನು ಕುಡಿದು ಅವರ ಹಸುವನ್ನು ಇಬ್ರು ತೀರಿಸ್ಕೊಂಡ್ರು. ನಾಗರಾಜ ಇವಾಗ ಬನ್ನಿ, ಮಹಾಲಿಂಗಕ್ಕೆ ಮಾಡಿದ ಹಾಲಭಿಷೇಕದಿಂದ ನಮ್ಮ ಹಸಿವು ದಾಹವನ್ನ ತೀರಿಸ್ಕೊಂಡ್ವಿ. ಮಹಾಲಿಂಗವನ್ನ ಕೂಡ ನಾವು ದರ್ಶನ ಮಾಡಿದ್ವಿ. ಇವಾಗ ನಾವು ಮನೆಗೆ ಹೋಗಿ ವಿಶ್ರಾಂತಿಯನ್ನ ತಗೊಳ್ಳೋಣ. ನಮ್ಮ ಮನೆಗೇನೆ ಹೋಗಿ ವಿಶ್ರಾಂತಿ ತಗೊಳ್ಬೇಕು ಅಂತ ಯಾರ್ ಹೇಳಿದು ನಾಗಿಣಿ? ನಾವಿಬ್ರು ಇಲ್ಲೇ ಇರ್ಬೋದು. ಈ ಶಿವಲಿಂಗದ ಹತ್ರನೇ ಮಲ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಳ್ಬೋದು. ಅಯ್ಯೋ ಬೇಡ ನಾಗರಾಜ, ಇಲ್ಲಿ ಬೇಡ. ನಾನು ಹೇಳೋದ್ನ ಸ್ವಲ್ಪ ಕೇಳಿ, ನಾವು ನಮ್ಮನೆಗೆ ಹೋಗೋಣ. ಇಲ್ಲಿರೋದು ಅಷ್ಟೊಂದು ಒಳ್ಳೇದಲ್ಲ. ಹೇಗೂ ಕೊನೆಗೆ ನಿನ್ ಮಾತನ್ನೇ ಕೇಳ್ಬೇಕು. ಏನಾದ್ರೂ ಹೇಳಿದ್ರೆ ಎಲ್ಲ ನಮ್ಮ ಒಳ್ಳೇದಕ್ಕೋಸ್ಕರ ಅಂತ ಹೇಳ್ಬಿಡ್ತೀಯ. ಹೌದು, ಕತ್ಲೆ ಆಯ್ತು ಅಂದ್ರೆ ಈ ಶಿವಾಲಯದ ಸುತ್ತ ಎಷ್ಟು ಅದೃಷ್ಟ ಶಕ್ತಿಗಳು ಇಲ್ಲಿ ಸುತ್ತಾ ಇರುತ್ತೆ. ಒಂದ್ ವೇಳೆ ಶಕ್ತಿ ನಮ್ನ ನೋಡಿದ್ರೆ ನಮ್ನ ಕಟ್ಟಾಕಿ ನಮ್ಮ ಹತ್ರ ಮಹಾಶಕ್ತಿ ಇದೆ ಅಂತ ನಮ್ನ ತುಂಬಾ ಕಷ್ಟಪಡಿಸ್ಬಿಟ್ರೆ. ನನ್ ಮಾತನ್ನ ಸ್ವಲ್ಪ ಕೇಳಿ ನಾಗರಾಜ, ನನಗೆ ಯಾವ್ದೋ ಶಬ್ದ ಬೇರೆ ಕೇಳಿಸ್ತಾ ಇದೆ. ಹಾಗಂತ ಹೇಳಿದಾಗ ಆ ಗಂಡ ಹೆಂಡತಿ ಹಾವುಗಳು ಶಿವಾಲಯದಲ್ಲಿದ್ದ ಗೋಡೆಯ ಹತ್ರದಲ್ಲಿ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಕೂತ್ಕೊಂಡಿದ್ರು. ಆವಾಗ್ಲೇ ಅಲ್ಲಿಗೆ ಒಬ್ಬ ಯುವಕ ಬಂದ. ಅವನು ಅಲ್ಲಿಗೆ ಬಂದು ರಾತ್ರಿಯ ಸಮಯದಲ್ಲಿ ಈ ಶಿವಾಲಯಕ್ಕೆ ಹಾವುಗಳು ಬರ್ತಾ ಇದೆ, ಆ ಹಾವುಗಳೇ ಹಣ್ಣುಗಳನ್ನ ಹಾಲನ್ನ ಕುಡಿತಾ ಇದೆ ಅಂತ ಊರಿನವರು ಹೇಳ್ತಾ ಇದ್ದಾರೆ. ಎಷ್ಟೋ ದಿನಗಳಿಂದ ನಾನು ಬರ್ತಾ ಇದ್ದೀನಿ, ಆದ್ರೆ ಇಲ್ಲಿ ಯಾವುದೇ ಹಾವುಗಳು ಕೂಡ ಕಾಣಿಸ್ತಾ ಇಲ್ವಲ್ಲ. ಹಾಗಂತ ಅನ್ಕೊಂಡು ಅವನು ದೇವಸ್ಥಾನವನ್ನು ಸುತ್ತಾಡ್ಕೊಂಡು ಬರ್ತಿದ್ದ. ಅವನು ಮಾತಾಡಿದ ಮಾತನ್ನು ಕೇಳಿದ ಆ ನಾಗದಂಪತಿಗಳು ಇಬ್ರು ಕೂಡ ತುಂಬಾ ಶಾಕ್ ಆದ್ರು. ಅವನು ಸುತ್ಕೊಂಡು ಸುತ್ಕೊಂಡು ಪುನಃ ಆ ದ್ವಾರದ ಹತ್ತಿರ ಬಂದು ನಿಂತ್ಕೊಂಡ. ಇವನ್ ಬೇರೆ ಇಲ್ಲಿಂದ ಹೋಗಲ್ಲ ಅಂತ ಅನಿಸ್ತಾ ಇದೆ. ರಾತ್ರಿ ಇಡೀ ಹಾವು ಬರುತ್ತೆ ಅಂತ ಕಾಯ್ತಾ ಇದ್ರೆ ಮತ್ತೆ ನಮ್ ಪರಿಸ್ಥಿತಿ ಏನಾಗುತ್ತೆ? ಹಾಗಂತ ಹೇಳ್ತಾ ಇದ್ದಾಗ ಆ ಯುವಕ ಅಲ್ಲಿಂದ ಹೋಗ್ಬಿಟ್ಟ. ತಕ್ಷಣ ಗಂಡ ಹೆಂಡತಿಯಾಗಿದ್ದ ಆ ಹಾವುಗಳು ಅವನ ಕಣ್ಣಿಗೆ ಬೀಳದೆ ಅಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು ಅಂತ ಮೆಲ್ಲೆ ಮೆಲ್ಲೆ ಅಡವಿಯೊಳಗಡೆ ಹೋದ್ರು. ಕೊನೆಗೆ ಹೇಗೋ ಅವರು ತಪ್ಪಿಸ್ಕೊಂಡು ಅವರ ಹುತ್ತದೊಳಗಡೆ ಹೋಗ್ಬಿಟ್ರು. ನಾವಿನ್ನು ಈ ರಾತ್ರಿ ಹೊತ್ತಲ್ಲಿ ತುಂಬಾ ಜೋಪಾನವಾಗಿ ಹೋಗ್ ಬರ್ಬೇಕು. ಹೌದು, ನಾವು ರಾತ್ರಿ ಶಿವನ್ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಹಾಲನ ಕುಡಿದ್ವಿ ಅಂತಾನು ಊರಲ್ಲೆಲ್ಲರೂ ಹೇಳ್ತಾ ಇದ್ರು ಅಂತಾನು. ಆ ಹುಡ್ಗ ಹೇಳ್ತಾ ಇದ್ದಲ್ವಾ, ನಮ್ನ ಯಾರಾದ್ರೂ ನೋಡಿರ್ತಾರ? ಇಲ್ಲ ಇಲ್ಲ ನಾಗಿಣಿ, ನಮ್ಮನ್ನ ಯಾರು ನೋಡ್ಲಿಲ್ಲ. ಒಂದ್ ವೇಳೆ ನೋಡಿದಿದ್ರೆ ನಮ್ಮನ್ನು ಸಾಯಿಸಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡ್ತಾ ಇದ್ರು. ಅವ್ರು ನೋಡಿದ್ರೆ ಹಾಗೆ ಕಾಣಿಸ್ತಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನೋಡಿಲ್ಲ. ಆದ್ರಿಂದ ನೀನು ಬೇಜಾರ್ ಮಾಡ್ಕೊಳ್ಬೇಡ. ಹಾಗಂತ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡು ಸ್ವಲ್ಪ ಸಮಯದಲ್ಲಿ ಮಲಗಿ ನಿದ್ದೆ ಮಾಡಿದ್ರು. ಮರುದಿನ ಬೆಳಗ್ಗೆ ಹೆಂಡತಿ ಹಾವಿಗೆ ಹುಷಾರಿಲ್ಲ ಅಂತ ಗಂಡ ಹಾವು ಶಿವಾಲಯಕ್ಕೆ ಹೋಗಿ ಸ್ವಲ್ಪ ಹಣ್ಣು ಹಾಗೂ ವಿಭೂತಿನ ತಗೊಂಡ್ ಬರ್ಬೇಕು ಅಂತ ಹಗಲಿನ ಸಮಯದಲ್ಲಿ ಶಿವಾಲಯಕ್ಕೆ ಹೋಯ್ತು. ಹಾಗೆ ಅಂದ್ಕೊಂಡು ಶಿವಾಲಯಕ್ಕೆ ಹೋದ ಗಂಡ ಶಿವನ ಲಿಂಗದ ಮುಂದೆ ಇದ್ದ ವಿಭೂತಿ ತಗೊಂಡು ಅಲ್ಲಿಂದ ಹೋಗುವಾಗ ನಿನ್ನೆ ರಾತ್ರಿ ಬಂದಿದ್ದ ಆ ಯುವಕ ಅಲ್ಲಿಗೆ ಬಂದ. ಶಿವಲಿಂಗದ ಹತ್ತಿರ ಇದ್ದ ಆ ಹಾವನ್ನು ಅವನು ನೋಡಿದ. ಆಹಾ, ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದಕ್ಕೆ ಫಲ ಸಿಕ್ಕಿದೆ. ಶಿವಲಿಂಗದ ಹತ್ತಿರ ಈ ಹಾವು ಇದೆ ಅಂದ್ರೆ ಖಂಡಿತ ಆ ಹಾವಿಗೆ ಹಲವಾರು ಶಕ್ತಿಗಳಿರುತ್ತೆ. ಅದನ್ನ ನನ್ನ ಸ್ವಂತ ಮಾಡ್ಕೊಳ್ಬೇಕು. ಮೊದ್ಲು ಅದರ ಮೇಲೆ ಇರುವ ಆ ನಾಗಮಣಿನ ನಾನು ತಗೊಳ್ಬೇಕು. ಹಾಗಂತ ಅನ್ಕೊಂಡು ಆ ಹಾವಿನ ಹತ್ತಿರ ಅವನು ಹೋದಾಗ ಆ ಹಾವು ಅವನ ಹತ್ರದಿಂದ ಹೇಗೋ ತಪ್ಪಿಸ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲಿ ಅವನು ಹೊಡೆದ ಏಟಿಗೆ ಆ ಹಾವು ಅಲ್ಲೇ ಸತ್ತೋಯ್ತು. ತನ್ನ ಗಂಡ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಅವನನ್ನ ಹುಡ್ಕೊಂಡು ಶಿವಾಲಯಕ್ಕೆ ಬಂದ್ಲು ನಾಗಿಣಿ. ಆವಾಗ ಸತ್ತೋಗಿರುವ ತನ್ನ ಗಂಡನನ್ನು ನೋಡಿದ್ಲು. ಆ ಯುವಕನನ್ನು ಹೇಗಾದ್ರೂ ಸಾಯಿಸ್ಬೇಕು ಅಂತ ಅನ್ಕೊಂಡು ಕೋಪದಿಂದ ಹೋಗ್ತಾ ಇದ್ದಾಗ ಅಲ್ಲಿಗೆ ಶಿವ ಪ್ರತ್ಯಕ್ಷವಾದ್ರು. ನಾಗಿಣಿ, ನೀನು ಆ ಹುಡುಗನನ್ನು ಸಾಯಿಸ್ಬಾರ್ದು. ಅವನು ನನ್ನ ವರದಿಂದ ಹುಟ್ಟಿರುವ ಹುಡುಗ.
ಹಾಗಾದ್ರೆ ನಾನ್ ಮತ್ತೆ ನನ್ನ ಗಂಡ ಯಾರ್ ಮಹಾದೇವ? ಆ ಹುಡುಗ ನಿನ್ನ ಗಂಡನನ್ನು ಕೊಂದಿದ್ದು ದೊಡ್ಡ ತಪ್ಪೆ, ಅದು ಪಾಪ. ಅದಕ್ಕೆ ಆದ ಫಲನ ಅವನು ಅವನ ಜೀವನದಲ್ಲಿ ಖಂಡಿತ ಅನುಭವಿಸ್ತಾನೆ. ಯಾರು ಏನೇ ಪಾಪ ಮಾಡಿದ್ರು ಅವರು ಖಂಡಿತ ಶಿಕ್ಷೆನ ಅನುಭವಿಸ್ತಾರೆ. ನಿನ್ನ ಗಂಡ ತೀರ್ಕೊಂಡ ಅಂತ ನೀನು ಕಷ್ಟಪಡ್ಬೇಡ, ಯಾಕಂದ್ರೆ ಅವನು ನನ್ನೊಳಗಡೆ ಬಂದಿದ್ದಾನೆ. ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಸಂತೋಷ ಪಡು. ಹಾಗಂತ ಹೇಳಿ ಶಿವ ಅಲ್ಲಿಂದ ಮಾಯವಾದ್ರು. ಆ ದಿನದಿಂದ ನಾಗಿನಿ ಶಿವಲಿಂಗಕ್ಕೆ ಪೂಜೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ಲು. ಶಿವನು ರಕ್ಷಿಸಬಲ್ಲನೆ ಎರಡನೇ ಭಾಗ. ಶಿವನು ರಕ್ಷಿಸಬಲ್ಲನೆ ಮೊದಲನೇ ಭಾಗದಲ್ಲಿ ನಿನ್ನ ಗಂಡನ ಆತ್ಮ ನನ್ನೊಳಗಡೆ ಇದೆ ಅಂತ ಹೇಳಿ ಶಿವ ಮಾಯವಾದ. ಆಮೇಲೆ ನಾಗಿನಿ ಅಲ್ಲಿಂದ ಅವಳ ಹುತ್ತಿನ ಒಳಗಡೆ ಹೋದ್ಲು. ತಾನು ಕಳ್ಕೊಂಡ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಆವಾಗ ನಾಗಿನಿ, ನಾಗರಾಜ, ನನ್ನ ಮಾತ್ರ ಹೀಗೆ ಒಂಟಿಯಾಗಿ ಬಿಟ್ಟು ನೀವು ಮಾತ್ರ ಹೋಗಿ ಆ ಶಿವನ ಹತ್ರ ಸೇರ್ಕೊಂಡ್ರಿ. ನನ್ ಜೀವನ ಈ ರೀತಿ ಆಗೋಯ್ತು, ನಾನಿನ್ನು ಏನ್ ಮಾಡೋದು ನಾಗರಾಜ? ಹಾಗಂತ ಬೇಜಾರಲ್ಲಿದ್ದಾಗ ತನ್ನ ಗಂಡ ಅಲ್ಲಿ ಪ್ರತ್ಯಕ್ಷವಾದ. ಆವಾಗ ಅವನು ನಾಗಿಣಿ ಹಾಗಂತ ಪ್ರೀತಿಯಿಂದ ಕರೆದಾಗ ನಾಗಿನಿ ಯಾರಂತ ನೋಡಿದ್ಲು. ಆವಾಗ ಮುಂದ್ಗಡೆ ಪ್ರೀತಿಯಿಂದ ನೋಡ್ತಾ ಇದ್ದ ತನ್ನ ಗಂಡನನ್ನು ನೋಡಿದ ತಕ್ಷಣ ನಾಗಿನಿ ತುಂಬಾನೇ ಸಂತೋಷ ಪಟ್ಲು. ನಾಗರಾಜ, ನೀವು ನನ್ಗೋಸ್ಕರನೇ ಬಂದಿದ್ದೀರಾ? ಹೌದು ನಾಗಿಣಿ, ನನ್ನ ನೆನ್ಸ್ಕೊಂಡು ನೀನ್ ತುಂಬಾ ಕಷ್ಟ ಪಡ್ತಾ ಇರ್ತೀಯಲ್ವಾ, ಅದಕ್ಕೆ ನಿನ್ನತ್ರ ಪ್ರೀತಿಯಿಂದ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಗಂತ ಹೇಳಿದಾಗ ನಾಗಿಣಿ ತುಂಬಾ ಸಂತೋಷದಿಂದ, ನಂಗೆ ಗೊತ್ತು ನಾಗರಾಜ, ನಾನಿಲ್ದೆ ನೀವಿರೋದಿಲ್ಲ, ನೀವಿಲ್ದೆ ನಾನಿರೋದಿಲ್ಲ, ಎಲ್ಲಿದ್ರು ನಾವಿಬ್ರು ಒಟ್ಟಿಗೆನೆ ಇರ್ಬೇಕು. ಹೌದು ನಾಗಿಣಿ, ನಾನಿಲ್ಲ ಅಂತ ಕಷ್ಟಪಡ್ತಾ ಇರೋ ನಿಂಗೆ ಸಮಾಧಾನ ಹೇಳ್ಬಿಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಸ್ವಲ್ಪ ಹೊತ್ತು ನಿನ್ನ ಹತ್ರ ಮಾತಾಡಿ ನಾನು ಹೋಗ್ಬಿಡ್ತೀನಿ. ಹಾಗಂತ ಗಂಡ ಹೇಳಿದ ತಕ್ಷಣ ನಾಗಿಣಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ನೀವು ನನ್ನ ಜೊತೆಗೆ ಇರ್ಬೇಕು ಅಂತ ಏನ್ ಬಂದಿಲ್ವಾ? ಹೇಗ್ ಬರಕಾಗುತ್ತೆ ನಾಗಿಣಿ, ನಾನು ಸತ್ತೋಗ್ಬಿಟ್ಟೆ, ನನ್ನ ಪರಮಶಿವ ಅವ್ರ ಜೊತೆಗೆ ಸೇರಿಸ್ಕೊಂಡಿದ್ದಾರಲ್ವಾ, ನಾನ್ ಹೇಗೆ ಮತ್ತೆ ಪುನಃ ವಾಪಸ್ಸು ಜೀವಂತವಾಗಿ ಬರಕಾಗುತ್ತೆ ಹೇಳು? ನಾನಿವಾಗ ಒಂದು ಆತ್ಮ, ನೀನನ್ನ ನೋಡ್ಬೋದೇ ಹೊರ್ತು ಮುಟ್ಟೋದಿಕ್ಕಾಗಲ್ಲ, ಮಾತಾಡ್ಬೋದೇ ಹೊರ್ತು ಆಸೆಯಿಂದ ಬಂದು ಮುತ್ಕೊಡೋದಿಕ್ಕೆಲ್ಲ ಆಗಲ್ಲ ನಾಗಿಣಿ. ಹಾಗಾದ್ರೆ ನನ್ನ ಪರಮಶಿವನ ಬೇಡ್ಕೊಳ್ತೀನಿ ನಾಗರಾಜ, ನೀವು ನಂಗೆ ಆತ್ಮಾಗಿ ಬೇಡ, ಮತ್ತೆ ಪುನಃ ಜೀವಂತವಾಗಿ ಬೇಕು. ಹಾಗಾದ್ರೆ ನಾನು ಹೋಗ್ತೀನಿ ನಾಗಿಣಿ. ಹಾಗಂತ ಹೇಳಿ ನಾಗರಾಜ ಮಾಯವಾದ. ಆವಾಗ ನಾಗಿಣಿ ತುಂಬಾನೇ ಕೋಪದಿಂದ ಹುತ್ತಿನೊಳಗಡೆಯಿಂದ ಹೊರಗಡೆ ಬಂದು ಅವಳು ಶಿವಾಲಯಕ್ಕೆ ಹೊರಟ್ಲು. ನನ್ ಗಂಡ ನಾಗರಾಜ ಇಲ್ದೆ ನಾನು ಬದುಕೋದೇ ಇಲ್ಲ, ಹೇಗಾದ್ರೂ ಮಾಡಿ ಮತ್ತೆ ಪುನಃ ಜೀವ ಕೊಡೋ ಕೇಳಿ, ನಾನ್ ಬೇಡ್ಕೊಳ್ತೀನಿ, ಆ ಶಿವನ ಹತ್ರನೇ ಹೋಗಿ ನಾನ್ ಬೇಡ್ಕೊಳ್ತೀನಿ. ಹಾಗೆ ಅಂದ್ಕೊಂಡು ನಾಗಿಣಿ ತುಂಬಾ ಕೋಪದಿಂದ ಶಿವಲಿಂಗದ ಮುಂದ್ಗಡೆ ನಿಂತ್ಕೊಂಡು ಅವಳು ಶಿವನ ಹತ್ತಿರ ಈ ರೀತಿ ಕೇಳ್ಕೊಂಡ್ಲು. ಪರಮೇಶ್ವರ, ಇದು ನಿಮ್ಗೆ ನ್ಯಾಯ ಅಂತ ಅನಿಸ್ತಿದ್ಯಾ? ದೇವಿ ಪಾರ್ವತಿ ಇಲ್ದೆ ನಿಮ್ಮಿಂದಿರಕ್ಕಾಗುತ್ತಾ? ನೀವಿಲ್ದೆ ಆ ಪಾರ್ವತಿ ದೇವಿ ಇರ್ತಾರ ಹೇಳಿ ಸ್ವಾಮಿ ಹೇಳಿ. ಹೀಗೆ ಏನು ಹೇಳದೆ ಸುಮ್ನಿದ್ರೆ ಅದಕ್ಕೆ ಏನಂತ ಅರ್ಥ? ಓಹೋ, ಆಗಲ್ಲ ಅಂತ ಅರ್ಥ ಅಲ್ವಾ? ನಿಮ್ಮಿಂದ ಆ ರೀತಿ ಇರೋದಿಕ್ ಆಗಲ್ಲ ಅಲ್ವಾ? ಅದೇ ರೀತಿ ನಾನು ನನ್ ಗಂಡ ಇಲ್ದೆ ಹೇಗಿರ್ತೀನಿ ಮಹಾದೇವ? ಹಾಗಂತ ಬೇಜಾರಿಂದ ಅಳ್ತಾ ಇದ್ಲು ನಾಗಿಣಿ. ಆವಾಗ ಶಿವಲಿಂಗದ ಹಿಂದ್ಗಡೆಯಿಂದ ಒಂದು ಪ್ರಕಾಶ ಬಂತು. ಆ ಪ್ರಕಾಶ ಅವಳ ಹತ್ತಿರ, ನಾಗಿಣಿ, ನೀನು ಗಂಡ ಇಲ್ದೆ ಕಷ್ಟಪಡ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಎಲ್ಲರ ಜೀವನದಲ್ಲೂ ಜನನ ಮರಣ ಅನ್ನೋದು ನಿಶ್ಚಯ ಅಲ್ವಾ? ಇದು ನಿನಗೂ ಸಹ ಗೊತ್ತು ಅಲ್ವಾ ನಾಗಿಣಿ? ಪರಮೇಶ್ವರ, ನನಗೆಲ್ಲಾನು ಗೊತ್ತಿದ್ರು ಜೊತೆಗಿಲ್ದೆ ಜೀವನ ನಡೆಸೋದು ತುಂಬಾ ಕಷ್ಟ, ಅದು ನಡೆದ್ರು ನಡೆಯದೇ ಇದ್ರು ನನ್ಗೆ ನನ್ ಗಂಡನ ನನ್ ಜೊತೆಗೆ ಕೊಟ್ಬಿಡಿ ಈಶ್ವರ. ಆ ರೀತಿ ಮಾಡ್ಬೇಕು ಅಂದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ ನಾಗಿಣಿ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ, ನಾನು ಖಂಡಿತ ಮಾಡ್ತೀನಿ. ಹೇಳೋದಿಕ್ ಆಗಲ್ಲ ನಾಗಿಣಿ, ಹೇಳಲೂಬಾರ್ದು. ನೀನೇ ಇದ್ದ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮತ್ತೆ ಮಾಡು. ಅವಾಗ ಪರಮೇಶ್ವರರು ನಿನ್ಮೇಲೆ ಕರುಣೆ ತೋರಿಸಿ ನಿನ್ ಗಂಡನ ಮತ್ತೆ ಪುನಃ ನಿಂಗೆ ಕೊಡೋ ಹಾಗೆ ಅವರು ಮಾಡ್ತಾರೆ. ಹಾಗೆ ನಾಗಿಣಿ ತುಂಬಾ ಆಲೋಚನೆ ಮಾಡಿ ಅವಳ ತಲೆಯನ್ನು ಲಿಂಗದ ಮೇಲೆ ಹೊಡ್ಕೊಳ್ತಾ ಇದ್ಲು. ಮಹಾದೇವ, ಹರ ಹರ ಶಂಭೋ ಶಂಕರ ಮಹಾದೇವ. ಹಾಗಂತ ಅವಳು ಬೇಜಾರು ಮಾಡ್ಕೊಂಡು ಹೊಡ್ಕೊಳ್ತಾ ಇದ್ದಾಗ ಅವಳ ತಲೆಯಿಂದ ಬಂದ ರಕ್ತ ಲಿಂಗದ ಮೇಲೆ ಬಿದ್ದು ಆ ಬೆಳಕು ಕೆಂಪಾಗಿ ಬದಲಾಯಿತು. ನೋಡು ನಾಗಿಣಿ, ನಿನಗೆ ಪರಮಶಿವ ಮತ್ತೆ ಪ್ರತ್ಯಕ್ಷವಾಗಿ ನಿನ್ ಗಂಡನ ನಿನಗೆ ಕೊಡ್ಬೇಕು ಅಂತ, ಅದಕ್ಕೆ ನೀನು 4 ಸೋಮವಾರ ನಿಷ್ಠೆಯಿಂದ ಶಿವಪೂಜೆ ಮಾಡ್ಬೇಕು. 4ನೇ ಸೋಮವಾರ ಆ ಶಿವನೇ ಪ್ರತ್ಯಕ್ಷವಾಗಿ ನಿನಗೆ ಒಂದು ಉತ್ತರ ಹೇಳ್ತಾರೆ. ಹಾಗೆ ಹಿಂದ್ಗಡೆ ಇದ್ದ ಆ ಬೆಳಕು ಮಾಯವಾಯಿತು. ಆಮೇಲೆ ಶಿವನಿಗೆ ಕೈ ಮುಗ್ದು ನಾಗಿಣಿ ಅಲ್ಲಿಂದ ಅವಳ ಹುತ್ತಿನೊಳಗಡೆ ಹೋದ್ಲು. ತನ್ನ ಗಂಡನ ಬಗ್ಗೆನೆ ಅವಳು ಯೋಚನೆ ಮಾಡ್ಕೊಳ್ತಿದ್ಲು. ಆಮೇಲೆ ಸೋಮವಾರ ಅವಳು ಹುತ್ತಿನೊಳಗಡೆಯಿಂದ ಹೊರಗಡೆ ಬಂದ್ಲು. ದಾರಿಯಲ್ಲಿ ಸಿಕ್ಕಿದ ಪವಿತ್ರವಾದ ಹೂಗಳನ್ನ ಅವಳು ಶಿವಾಲಯಕ್ಕೆ ತಗೊಂಡ್ ಬಂದ್ಲು. ಶಿವನ ಮುಂದ್ಗಡೆ ಆ ಹೂಗಳನ್ನ ಇಟ್ಟು ಪೂಜೆ ಮಾಡಿದ್ಲು. ಹಾಗೆ 3 ವಾರನು ಮುಗಿದೋಯ್ತು. ಇವಾಗ 4ನೇ ವಾರ ಸೋಮವಾರ. ನಾಗಿಣಿ ಶಿವನಿಗೆ ಪೂಜೆ ಮಾಡ್ತಾ ಇದ್ಲು.
ಆವಾಗ ಶಿವಲಿಂಗದ ಮುಂದ್ಗಡೆ ಶಿವ ಪ್ರತ್ಯಕ್ಷವಾದ. ಇವಾಗ ನಿಮ್ಗೆ ನನ್ ಮೇಲೆ ಕರುಣೆ ಬಂತಪ್ಪ. ನಾಗಿಣಿ, ಅಪ್ಪನಿಗೆ ಮಕ್ಕಳು ಮೇಲೆ ಯಾವಾಗ್ಲೂ ಕರುಣೆ ಪ್ರೀತಿ ಎಲ್ಲಾನು ಇರುತ್ತೆ. ನಿನ್ ಕಷ್ಟ ಏನಂತ ಹೇಳು ನಾಗಿಣಿ. ಮಹಾದೇವ, ನನ್ ಗಂಡ ಇಲ್ದೆ ನನ್ನಿಂದ ಇರೋದಿಕ್ ಆಗ್ತಿಲ್ಲ. ನನ್ ಗಂಡನ ಮತ್ತೆ ಪುನಃ ನನಗೆ ಕೊಟ್ಬಿಡಿ. ನೋಡು ನಾಗಿಣಿ, ನಾನು ಹೇಳ್ದಾಗೆ ಮಾಡು. ಹಾಗಾದ್ರೆ ನಂಗೆ ನನ್ ಗಂಡನ ವಾಪಸ್ ಕೊಡ್ತೀರಾ? ನೀನ್ ವಾಸ ಮಾಡ್ತಾ ಇರೋ ಉತ್ತರ ದಿಕ್ಕಲ್ಲಿ ಒಬ್ರು ಮಹರ್ಷಿ ಇದಾರೆ. ಆ ಮಹರ್ಷಿನ ಹೋಗಿ ನೋಡು ನಾಗಿಣಿ. ನಾನು ಹೋಗಿ ಆ ಮಹರ್ಷಿನ ನೋಡಿದ್ರೆ ನನ್ ಗಂಡ ಮತ್ತೆ ಪುನಃ ಜೀವಂತವಾಗಿ ಬರ್ತಾರಾ? ನನ್ನಿಂದ ಇವಾಗ ನಡೆಯೋದ್ನ ಮುಂಚೆನೆ ಹೇಳೋದಿಕ್ಕಾಗಲ್ಲ. ನಿನಗೆ ನಿನ್ ಗಂಡ ಮತ್ತೆ ಪುನಃ ಜೀವಂತವಾಗಿ ಬೇಕು ಅಂದ್ರೆ ನಾನು ಹೇಳೋದ್ನ ನೀನು ಖಂಡಿತ ನಂಬಿಕೆಯಿಂದ ಮಾಡು. ಇವಾಗ್ಲೇ ಹೋಗು ನಾಗಿಣಿ. ಸರಿ ಪರಮೇಶ್ವರ, ನಾನು ನಿಮ್ನ ನಂಬಿನೇ ಬಾಳ್ತಾ ಇದ್ದೀನಿ. ನೀವ್ ಹೇಳ್ದಾಗೆ ನಾನು ಹೋಗಿ ಆ ಮಹರ್ಷಿನ ನೋಡ್ತೀನಿ. ಹಾಗೆ ಹೇಳಿ ನಾಗಿಣಿ ಅಲ್ಲಿಂದ ಹೊರಟು ಉತ್ತರ ದಿಕ್ಕಿನಲ್ಲಿದ್ದ ಆ ಮಹರ್ಷಿಯನ್ನು ನೋಡಕ್ಕೆ ಹೋದ್ಲು. ಆಮೇಲೆ ಏನಾಯ್ತು? ನಾಗಿಣಿ ತನ್ನ ಗಂಡ ನಾಗರಾಜನ ಕಾಪಾಡದ್ಲಾ ಇಲ್ವಾ? ನಿಜವಾಗ್ಲೂ ಆ ಮಹರ್ಷಿ ಹೇಳಿದ ಆ ರಹಸ್ಯ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ನೀವು ಮೂರನೇ ಭಾಗಕ್ಕೆ ಕಾಯ್ಕೊಂಡಿರ್ಬೇಕು. ಶಿವ ರಕ್ಷಿಸ ಬಲನೆ ಎರಡನೇ ಭಾಗದಲ್ಲಿ ನಾಗಿಣಿ ತನ್ನ ಗಂಡ ಇಲ್ಲದೆ ಜೀವಂತವಾಗಿರಕ್ಕಾಗಲ್ಲ ಅಂತ ಲಿಂಗದಲ್ಲಿ ತಲೆಯನ್ನು ಹೊಡ್ಕೊಳ್ತಾ ಇದ್ದಾಗ ಅಲ್ಲಿಗೆ ಶಿವ ಬಂದು ಉತ್ತರ ದಿಕ್ಕಿನಲ್ಲಿರುವ ಮಹರ್ಷಿಯನ್ನು ಹೋಗಿ ನೋಡು ಅಂತ ಹೇಳಿ ಶಿವ ಮಾಯವಾದ. ತಕ್ಷಣ ನಾಗಿಣಿ ಉತ್ತರ ದಿಕ್ಕಿನಲ್ಲಿರುವ ಆ ಮಹರ್ಷಿಯನ್ನು ನೋಡೋದಕ್ಕೋಸ್ಕರ ಹೊರಡ್ತಾ ಇದ್ಲು. ಅವಳು ತನ್ನ ಗಂಡನನ್ನು ಕಾಪಾಡ್ಕೊಳ್ಬೇಕು ಅಂತ ಅನ್ಕೊಂಡ್ಲು. ಆವಾಗ ಅವಳು ಹೋಗೋ ದಾರಿಯಲ್ಲಿ ಈ ರೀತಿ ಅನ್ಕೊಂಡ್ಲು. ತಕ್ಷಣ ಮಹಾಶಿವ ಹೇಳಿದ ಹಾಗೆ ನಾನು ಉತ್ತರ ದಿಕ್ಕಿನಲ್ಲಿರುವ ಆ ಪರ್ವತಕ್ಕೆ ಹೋಗಿ ಆ ಮಹರ್ಷಿಯನ್ನು ನೋಡ್ಬೇಕು. ಅವರ ಹತ್ರ ನನ್ನ ಗಂಡನನ್ನು ಜೀವಂತವಾಗಿ ಕೊಡಿ ಅಂತ ಕೇಳಿ ಗಂಡನ ಜೀವವನ್ನು ನಾನು ಕಾಪಾಡ್ಕೊಂಡು ಅವ್ರ ಜೊತೆ ನಾನು ಸಂತೋಷವಾಗಿ ಬಾಳ್ಬೇಕು. ಹಾಗಂತ ಅನ್ಕೊಂಡು ಹೆಂಡತಿ ಹಾವು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ಲು. ಅದೇ ಸಮಯದಲ್ಲಿ ಕೈಲಾಸದಲ್ಲಿದ್ದ ಶಿವ ಪಾರ್ವತಿ ಇಬ್ರು ಕೂಡ ನಾಗಿಣಿಯನ್ನು ನೋಡಿ ಈ ರೀತಿ ಮಾತಾಡ್ತಿದ್ರು. ಮಹಾದೇವ, ನಾಗಿಣಿ ಹತ್ತಿರ ಉತ್ತರ ದಿಕ್ಕಿನಲ್ಲಿರುವ ಪರ್ವತದಲ್ಲಿರುವ ಮಹರ್ಷಿಯನ್ನು ಭೇಟಿ ಮಾಡು ಅಂತ ಹೇಳಿದ್ರೆ, ಆದ್ರೆ ಉತ್ತರ ದಿಕ್ಕಿನಲ್ಲಿ ಸುಮಾರು ಪರ್ವತಗಳಿದೆ. ಆ ಪರ್ವತಗಳಲ್ಲಿ ಯಾವ ಮಹರ್ಷಿಯನ್ನು ನೀವು ಭೇಟಿ ಮಾಡ್ಲಿಕ್ಕೆ ಹೇಳಿದಿರಾ ಅನ್ನೋದನ್ನ ನಾಗಿಣಿ ಹತ್ರ ಹೇಳಿದ್ರ? ದೇವಿ, ನಾವು ದೇವ್ರು ಅನ್ನೋದು ನಿನಗ್ ಗೊತ್ತು, ನಮಗೆ ಭವಿಷ್ಯ ಅನ್ನೋ ಗೊತ್ತಿದೆ. ಆದ್ರಿಂದ ನಾವು ಭಕ್ತರಿಗೆ ಹೋಗಿ ಅವರ ಭವಿಷ್ಯದ ಬಗ್ಗೆ ಅವ್ರ ಹತ್ರ ಹೇಳಕ್ಕಾಗಲ್ಲ. ಅವರು ನಮ್ಮ ಹತ್ರ ಏನಾದ್ರೂ ಬೇಡ್ಕೊಂಡ್ರೆ ಅದನ್ನ ಈಡೇರಿಸೋದು ಮಾತ್ರ ನಮ್ಮ ಕರ್ತವ್ಯವಾಗುತ್ತೆ. ನನಗೆ ಅರ್ಥ ಆಗ್ತಿದೆ ಮಹಾದೇವ. ನಾಗಿಣಿ ನಾಗಲೋಕದ ಹುಡುಗಿ ಮಾತ್ರವಲ್ಲದೆ ಅವಳು ನಿಮಗೆ ಪ್ರಿಯವಾದ ಭಕ್ತೆ. ಅವಳು ಗಂಡನಿಗೋಸ್ಕರ ಹೋರಾಡ್ತಾ ಇದ್ದಾಳೆ. ಅಂತಹ ಅವಳಿಗೆ ಹೋಗೋ ದಾರಿಯಲ್ಲಿ ಏನಾದ್ರೂ ಅಪಾಯ ಬರುತ್ತಾ ಅಂತ ನೀವು ಹೇಳ್ಬೋದಾಗಿತ್ತಲ್ವಾ? ಇರ್ಬೋದು ದೇವಿ, ಆದ್ರೆ ಅವಳ ಗಂಡನನ್ನು ಕಾಪಾಡ್ಕೊಳ್ಳುವ ಮಾರ್ಗವನ್ನು ನಾನು ಹೇಳಿದ್ದೀನಿ ಅಲ್ವಾ? ಮಹಾದೇವ, ಇವಾಗ ನನ್ ಮಗ ಗಣೇಶ ನನ್ನ ಹತ್ರ ಬಂದು ತಾಯಿ ಹಸ್ವಾಗ್ತಾ ಇದೆ, ನನಗೆ ಊಟ ಹಾಕಿ ಅಂತ ಹೇಳ್ತಾನೆ. ಆವಾಗ ನಾನು ಅಲ್ಲಿದೆ ಹಾಕೊಂಡ್ ತಿನ್ನು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವನಿಗೆ ನಾನೇ ಅನ್ನ ಹಾಕಿ ಕೊಟ್ರೆ ಅವನು ಊಟ ಮಾಡ್ತಾನೆ. ಹಾಗಿರುವಾಗ ನನಗೆ ಅರ್ಥ ಆಗ್ತಿದೆ ಪಾರ್ವತಿ, ಅದು ಪ್ರಕೃತಿಯ ಧರ್ಮ, ಇದು ಪರಮೇಶ್ವರನ ಧರ್ಮ. ಪಾಪ, ನಾಗಿಣಿಯ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಸ್ವಾಮಿ. ಅವಳು ಉತ್ತರ ದಿಕ್ಕಿನಲ್ಲಿ ಹೋಗಿ ಎಲ್ಲಿರುವ ಪರ್ವತದಲ್ಲಿದ್ದ ಮಹರ್ಷಿಯನ್ನು ಹುಡುಕ್ತಾಳೋ, ಅವಳು ದಾರಿಯಲ್ಲಿ ಸಿಗುವ ಆ ಅಪಾಯಗಳನ್ನ ಹೇಗೆ ಎದುರಿಸ್ತಾಳೋ ಏನೂ ಗೊತ್ತಿಲ್ಲ. ಹಾಗೆ ಪಾರ್ವತಿ ದೇವಿ ನಾಗಿಣಿಗೋಸ್ಕರ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ರು. ಈ ಕಡೆ ನಾಗಿಣಿ ಪರ್ವತ ಹುಡ್ಕೊಂಡು ಹೋದಾಗ ದಾರಿಯಲ್ಲಿ ಒಂದು ಮಗು ಅಳುತ್ತಾ ಇತ್ತು. ಆದ್ರೆ ತನ್ನ ಗಂಡನನ್ನು ಹುಡ್ಕೊಂಡು ಬರ್ಬೇಕು ಅನ್ನೋದಕ್ಕೋಸ್ಕರ ಅವಳ ಬಗ್ಗೆ ಯೋಚನೆ ಮಾಡದೆ ಹೋಗ್ತಾ ಇದ್ಲು ನಾಗಿಣಿ. ನಾಗಿಣಿಯನ್ನು ನೋಡಿದ ಆ ಚಿಕ್ಕ ಮಗು ಈ ರೀತಿ ಅಂದ್ಕೊಳ್ತು, ನಾನು ಹೋಗಿ ನಾಗಿಣಿ ಹತ್ರ ಸಹಾಯ ಕೇಳ್ತೀನಿ. ಹಾಗಂತ ಹೇಳಿ ಆ ಹುಡುಗಿ ತುಂಬಾ ಸ್ಪೀಡ್ ಆಗಿ ಹೋಗಿ ನಾಗಿಣಿ ಮುಂದ್ಗಡೆ ನಿಂತ್ಕೊಂಡ್ಲು. ಆವಾಗ ನಾಗಿಣಿ ಆ ಮಗವನ್ನು ನೋಡಿ, ಇಲ್ ನೋಡಮ್ಮ, ನಾನು ಮುಖ್ಯವಾದ ಕೆಲ್ಸಕ್ಕೋಸ್ಕರ ಹೋಗ್ತಾ ಇದ್ದೀನಿ, ನನ್ ದಾರಿಗೆ ಅಡ್ಡ ಬರ್ಬೇಡ, ಹೋಗಿ ನಿನ್ ಕೆಲ್ಸ ಏನಿದೆಯೋ ನೋಡ್ಕೊ. ಆದ್ರೆ ನಾಗಿಣಿ, ನೀನ್ ನನಗೆ ಸಹಾಯ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮ ಹುಷಾರಿಲ್ಲದೆ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು. ಇಲ್ ನೋಡು ಮಗು, ನಾನೊಂದು ಮುಖ್ಯವಾದ ಕೆಲ್ಸಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಇವಾಗ ನಾನು ಯಾವುದೇ ಸಹಾಯ ಮಾಡಕ್ಕಾಗಲ್ಲ. ಚಿಕ್ಕ ಮಗು, ಅಳ್ತಾ ಸಹಾಯ ಬೇಕಂತ ಕೇಳಿದ್ರೆ ನೀನು ಹೋಗ್ತೀನಿ ಅಂತಿದ್ಯಲ್ಲ, ನೀನ್ ನಿಜವಾಗ್ಲು ನಾಗದೇವತೆನಾ? ಹಾಗಂತ ಕೇಳಿದಾಗ ನಾಗಿಣಿಗೆ ತುಂಬಾನೇ ಕೋಪ ಬಂತು. ಆ ಕೋಪವನ್ನು ನೋಡಿ ಆ ಮಗು ಹೆದರಿತು. ಅದನ್ನ ಗಮನಿಸಿದ್ಲು ನಾಗಿಣಿ. ಹೆದರಿಬೇಡ ಮಗು, ನಾನು ಒಳ್ಳೆ ನಾಗಿಣಿನೇ, ನೀನು ಕಷ್ಟದಲ್ಲಿರೋದು ನೋಡಿ ನನಗೂ ಕಷ್ಟ ಆಗ್ತಿದೆ, ನನ್ನಿಂದ ಆದ ಸಹಾಯ ನಿನಗ್ ಮಾಡ್ತೀನಿ. ನಿಜವಾಗ್ಲೂ ನೀನು ಒಳ್ಳೆ ನಾಗಿಣಿನಾ? ನನಗೆ ಖಂಡಿತ ಸಹಾಯ ಮಾಡ್ತೀಯಾ? ಹೌದಮ್ಮ, ನೀನು ಚಿಕ್ಕ ಮಗು ಅಲ್ವಾ, ಚಿಕ್ಕ ಮಗು ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಹ್ಮ್ ಹೇಳಲ್ಲ. ಹಾಗಾದ್ರೆ ನೀನ್ ಖಂಡಿತ ನನಗೆ ಸಹಾಯ ಮಾಡ್ತೀಯಲ್ವಾ? ಹ್ಮ್, ಖಂಡಿತ ನಾನು ಸಹಾಯ ಮಾಡ್ತೀನಿ ಮಗಳೇ,
ನಿನ್ನ ಸಮಸ್ಯೆ ಏನು ಅಂತ ಹೇಳಮ್ಮ, ನಾನು ಅದಕ್ಕೆ ಪರಿಹಾರ ಹುಡುಕ್ತೀನಿ. ನಾಗಿನಿ, ಇಲ್ಲೇ ಪಕ್ಕದಲ್ಲಿ ನನ್ನ ಮನೆ ಇದೆ. ನನ್ನ ಅಪ್ಪ ಅಮ್ಮ ಇಬ್ರು ಕೂಡ ಯಾವುದೋ ಒಂದು ಕಾಯಿಲೆಯಿಂದ ಕಷ್ಟಪಡ್ತಿದ್ದಾರೆ. ಈ ಕಡೆ ನನ್ನನ್ನು ಬಿಟ್ಬಿಟ್ಟು ಸಹಾಯಕ್ಕೂ ಆಗ್ತಿಲ್ಲ, ಆ ಕಡೆ ನನಗೋಸ್ಕರ ಅವರಿಂದ ಬಾಳಕ್ಕೂ ಆಗ್ತಾ ಇಲ್ಲ. ನರಕದಲ್ಲಿ ಇರೋ ಥರ ಇದ್ದಾರೆ. ಪಾಪ, ಅವರನ್ನ ನೀನೇ ಕಾಪಾಡ್ಕೊಡ್ಬೇಕು. ಹಾಗಂತ ಆ ಮಗು ಅಳ್ತಾ ಇದ್ಲು. ನಾಗಿನಿ ಆ ಮಗು ಅಳದನ್ನು ನೋಡಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಅಳ್ಬೇಡ ಪಾಪ, ನನ್ನನ್ನ ಒಂದ್ಸಲ ನಿಮ್ಮ ಅಪ್ಪ ಅಮ್ಮ ಇಬ್ಬರತ್ರ ಕರ್ಕೊಂಡು ಹೋಗೋ, ಅವರು ಹೇಗಿದ್ದಾರೆ ಅಂತ ನೋಡಿ ನಾನು ಅವರಿಗೆ ಕೊಡ್ಬೇಕಾಗಿರೋ ಔಷಧಿ ಕೊಡ್ತೇನೆ, ಖಂಡಿತ ಅವರು ಬೇಗನೆ ಗುಣ ಆಗ್ತಾರೆ. ಹಾಗಂತ ನಾಗಿನಿ ಹೇಳಿದಾಗ ಆ ಮಗು ನಾಗಿನಿನ ಕರ್ಕೊಂಡು ಅವಳ ಮನೆಗೆ ಹೋದ್ಲು. ಮನೆಗೆ ಹೋದ ನಾಗಿನಿ ಅವಳ ತಂದೆ ತಾಯಿಯ ಪರಿಸ್ಥಿತಿಯನ್ನು ನೋಡಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ನಾಗಿನಿಯನ್ನು ನೋಡಿ ತಂದೆ ತಾಯಿ ಇಬ್ರು ಕೂಡ ಕೈ ಮುಗಿದ್ರು. ಆವಾಗ ಬೇಜಾರಿಂದ, ನಾಗದೇವತೆ, ನಮ್ಮ ಮಗುನ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟು ನಮ್ಮನ್ನ ಕೊಂದಾಕು, ಇಲ್ಲಾಂದ್ರೆ ನಮ್ಮನ್ನ ಕಾಪಾಡು ಹಾಗಂತ ಬೇಡ್ಕೊಂಡ್ರು. ಆವಾಗ ನಾಗಿನಿಗೆ ಅವರ ಕಾಯಿಲೆನ ಗುಣ ಮಾಡುವ ಆ ಮದ್ದು ಗೊತ್ತು ಅನ್ನೋದ್ರಿಂದ ಅವಳ ಮಾಂತ್ರಿಕ ಶಕ್ತಿಯಿಂದ ಆ ಮದ್ದು ತರಿಸಿ ಅವಳು ಆ ಮದ್ದನ್ನ ಮಗುವಿನ ಹತ್ರ ಕೊಟ್ಲು. ಇಲ್ ನೋಡು ಮಗು, ಈ ಔಷಧಿನ ನೀನು ನಿಮ್ಮ ತಂದೆ ತಾಯಿಯ ಕೈ ಕಾಲುಗಳಿಗೆ ಉಜ್ಜಿಕೊಂಡೇ ಬರ್ಬೇಕು. ಆವಾಗ ಅವ್ರ ಬೇಗ ಗುಣ ಆಗ್ತಾರೆ. ಇನ್ನು ಯಾವಾಗ್ಲೂ ಅವರಿಗೆ ಯಾವುದೇ ತರದ ಕಾಯಿಲೆನೂ ಬರಲ್ಲ. ಸರಿ ನಾಗದೇವತೆ, ಕೋಪದಲ್ಲಿ ನಾನು ಏನಾದ್ರೂ ಹೇಳಿದ್ರೆ ದಯವಿಟ್ಟು ಈ ಚಿಕ್ಕ ಮಗುನ ನೀನು ಕ್ಷಮಿಸ್ಬಿಡು ಹಾಗಂತ ಹೇಳಿ ನಾಗಿನಿಯ ಕೆನ್ನೆಗೆ ಮುದ್ದು ಕೊಟ್ಲು ಆ ಚಿಕ್ಕ ಮಗು. ನಾಗಿನಿ ಅದನ್ ನೋಡಿ ತುಂಬಾ ಸಂತೋಷ ಪಟ್ಲು. ಆಮೇಲೆ ಅಲ್ಲಿಂದ ನಾಗಿನಿ ತನ್ನ ಗಂಡನನ್ನು ಹುಡ್ಕೊಂಡು ಉತ್ತರ ದಿಕ್ಕಿನಲ್ಲಿರುವ ಆ ಪರ್ವತದ ಹತ್ತಿರ ಹೋದಾಗ ಇದ್ದಕ್ಕಿದ್ದಂತೆ ಮಂಜಿನ ಮಳೆ ಸುರಿತಾ ಇತ್ತು. ಆ ಮಂಜಿನಲ್ಲಿ ಯಾರೇ ಒದ್ದೆಯಾದ್ರೂ ಅವರೂ ಮಂಜು ತರ ಆಗ್ಬಿಡ್ತಾರೆ. ಹಾಗಾದ್ರೆ ನಾಗಿನಿ ಉತ್ತರ ದಿಕ್ಕಿನಲ್ಲಿರುವ ತನ್ನ ಗಂಡನನ್ನು ಕಾಪಾಡ್ಕೊಂಡ್ಲ? ಇಲ್ಲ, ಪಾರ್ವತಿ ದೇವಿ ಹೆದರಿದ ಹಾಗೇನೆ ಅವಳಿಗೆ ದಾರಿಯಲ್ಲಿ ಇನ್ನೂ ಏನಾದ್ರೂ ಅಪಾಯಗಳು ಬಂತ. ಇದೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಶಿವ ರಕ್ಷಿಸಬಲ್ಲನೆ ನಾಲ್ಕನೇ ಭಾಗಕ್ಕೆ ಕಾಯ್ತಾ ಇರಬೇಕು. ಶಿವನು ರಕ್ಷಿಸಬಲ್ಲನೆ ಮೂರನೇ ಭಾಗದಲ್ಲಿ ನಾಗಿನಿ ಆ ಸ್ವಾಮೀಜಿನ ಹುಡ್ಕೊಂಡು ಉತ್ತರ ದಿಕ್ಕಿಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಒಬ್ಳು ಚಿಕ್ಕ ಹುಡುಗಿ ಸಿಕ್ಕಿದ್ಲು. ಅವಳು ತಂದೆ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದ್ರಿಂದ ನಾಗಿನಿ ಅವರಿಗೆ ಔಷಧಿನ ಕೊಟ್ಟು ಆಮೇಲೆ ಅಲ್ಲಿಂದ ಪುನಃ ತನ್ನ ಗಂಡನನ್ನು ಹುಡ್ಕೊಂಡು ಅವಳು ಹಿಮ ಬೀಳ್ತಾ ಇರುವ ಒಂದು ಬೆಟ್ಟಕ್ಕೆ ಹೋದ್ಲು. ಆಮೇಲೆ ಏನಾಯ್ತು ಅನ್ನೋದನ್ನ ನಾವು ಶಿವನು ರಕ್ಷಿಸಬಲ್ಲನೆ ನಾಲ್ಕನೇ ಭಾಗದಲ್ಲಿ ಈವಾಗ ತಿಳ್ಕೊಳ್ಳೋಣ. ಜೋರಾಗಿ ಬೀಳ್ತಾ ಇದ್ದ ಮಂಜಿನಲ್ಲಿ ಸ್ವಲ್ಪ ಕೂಡ ಅವಳು ಹೆದರದೆ ಮುಂದೆ ಮುಂದೆ ಹೋಗ್ತಾನೆ ಇದ್ಲು. ಆದ್ರೆ ಹಾಗೆ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಆ ಮಂಚು ಅವಳ ಮೇಲೆ ಬಿದ್ರೆ ಅವಳು ಮಂಚು ತರನೇ ಆಗಿಬಿಡ್ತಾಳೆ ಅನ್ನೋದು ಪಾಪ ಅವಳಿಗೆ ಗೊತ್ತಿಲ್ಲ. ಸ್ವಲ್ಪ ಸಮಯದಲ್ಲಿ ಕುತ್ತಿಗೆ ಕೆಳಗಡೆ ಎಲ್ಲಾನು ಐಸ್ ಆಗಿ ಬದಲಾಯಿತು. ಆವಾಗ ಅವಳು ತುಂಬಾನೇ ಹೆದರ್ಬಿಟ್ಲು. ಏನ್ ಮಾಡುದು ಅಂತ ಗೊತ್ತಿರದೆ ಅವಳು ಬೇಡ್ಕೊಳ್ತಿದ್ಲು. ಅಮ್ಮ ಪಾರ್ವತಿ, ನೀನ್ ಮಾತ್ರ ನಿನ್ ಗಂಡನ ಜೊತೆ ಸಕಲ ಭಾಗ್ಯದಿಂದ ಇದ್ಯ, ನಾನ್ ಮಾತ್ರ ನನ್ ಗಂಡನ ಮತ್ತೆ ಪುನಃ ಜೀವಂತವಾಗಿ ಬಾಳಿಸ್ಬಾರ್ದ. ಅಮ್ಮ, ಹೆಣ್ಮಕ್ಳು ಹೀಗೆ ಕನ್ಸಲ್ ಕೂಡ ಬಾಳ್ದೇ ಇರೋದು ಎಷ್ಟು ದೊಡ್ಡ ದುರದೃಷ್ಟ. ಈ ಅಪಾಯದಿಂದ ನೀನನ್ನ ಕಾಪಾಡಮ್ಮ. ನನ್ ಗಂಡನ ಮತ್ತೆ ಪುನಃ ಜೀವಂತವಾಗಿ ತಗೊಂಡ್ಬರೋ ಭಾಗ್ಯವನ್ನ ನನಗೆ ಕೊಡಮ್ಮ. ಹಾಗೆ ನಾಗಿನಿ ಪಾರ್ವತಿ ದೇವಿಯ ಹತ್ತಿರ ಅವಳಿಗೋಸ್ಕರ ಬೇಡ್ಕೊಂಡ್ಲು. ಪಾಪ ಸ್ವಲ್ಪ ಸಮಯದಲ್ಲಿ ಅವಳು ಪೂರ್ತಿಯಾಗಿ ಐಸ್ ಆಗಿ ಬದಲಾದ್ಲು. ಆವಾಗ ಪಾರ್ವತಿ ದೇವಿ ಕೈಲಾಸದಲ್ಲಿಂದ ಅವಳನ್ನು ನೋಡ್ತಾ ಇದ್ರು. ಅದನ್ನು ಗಮನಿಸಿದ ಶಿವ ಈ ರೀತಿ ಹೇಳಿದ್ರು. ದೇವಿ ಪಾರ್ವತಿ, ಗಂಡನ ಮತ್ತೆ ಪುನಃ ಬಾಳಿಸ್ಬೇಕು ಅನ್ನೋ ಹೀಗೆ ಮುಟ್ಟಾಳ್ತನದಿಂದ ಆ ಸೃಷ್ಟಿ ಎದುರು ಬೇಗ ಬೇಗ ಹೋದ್ರೆ ಆ ಹೆಣ್ಣು ಮಗುನ ನೋಡಿ ಕಷ್ಟಪಡೋದ್ ಬಿಟ್ಟು ಮೊದ್ಲು ನಿನ್ ಕಣ್ಮುಂದೆ ಇರೋ ನಿನ್ನಲ್ಲಿ ಅರ್ಧ ಆಗಿರೋ ನನ್ನ ಗಮನಿಸು. ಮಹಾದೇವ, ಗಂಡನ ಅವಳು ಮತ್ತೆ ಪುನಃ ಜೀವಂತವಾಗಿ ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರೋದು ಮುಟ್ಟಾಳ್ತನ ಅಂತ ಹೇಳ್ತಾ ಇದ್ದೀರಾ? ದೇವಿ, ನನ್ನ ಹತ್ರ ನೀನು ಮಾತುವಾದವನ್ನ ಮಾಡೋದ್ ಬಿಟ್ಟು ಸುಮ್ನೆ ಇರು. ಮಹಾದೇವ, ನನ್ನ ಹತ್ರ ಬೇಡ್ಕೊಂಡಿದ್ದ ಆ ಹೆಣ್ಣಾವು ಇವಾಗ ಮಂಜುಗೆಡ್ಡೆ ಆಗಿ ತುಂಬಾ ಕಷ್ಟಪಡ್ತಾ ಇದ್ದೆ. ಮತ್ತೆ ಪುನಃ ಅವಳು ಗಂಡನ ಜೀವಂತವಾಗಿ ಪಡ್ಕೊಳ್ಬೇಕು ಅಂತ ಹೋರಾಡ್ತಾ ಇದ್ದಾಳೆ. ನಾನು ಬೇಗ ಹೋಗಿ ಆ ಅಪಾಯದಿಂದ ಅವಳ ಕಾಪಾಡ್ಬಿಟ್ಟು ಬರ್ತೀನಿ. ನಂದು ಮಾತನ್ನ ಮೀರಿ ಹೋಗೋದಿಕ್ಕೆ ನಾನ್ ಮಾತ್ರ ಬಿಡಲ್ಲ. ಮಹಾದೇವ, ನನಗೂ ಕೋಪ ಬರುತ್ತೆ, ನನ್ನ ಹೋಗೋದಿಕ್ಕೆ ಬಿಡಿ. ಹಾಗೆ ಪಾರ್ವತಿ ದೇವಿ ಕೋಪದಿಂದ ಕೇಳಿದಾಗ ಶಿವನಿಂದ ಯಾವುದೇ ಉತ್ತರನೂ ಕೊಡ್ಲಿಕ್ಕಾಗ್ಲಿಲ್ಲ. ಯಾಕಂದ್ರೆ ಶಿವನಿಗೆ ಗೊತ್ತು, ಪಾರ್ವತಿ ದೇವಿಗೆ ಕೋಪ ಬಂದ್ರೆ ಅವರನ್ನ ಯಾರೂ ತಡೆಯಕ್ಕಾಗಲ್ಲ ಅನ್ನೋದ್ರಿಂದ ಏನು ಹೇಳಕ್ಕಾಗದೆ ಶಿವ ಹಾಗೇನೆ ಕೂತ್ಕೊಂಡಿದ್ರು. ಆವಾಗ ಪಾರ್ವತಿ ದೇವಿ ಕೋಪದಿಂದ ಅಲ್ಲಿಂದ ಮಾಯವಾದ್ರು. ಮಾಯವಾದ ಪಾರ್ವತಿ ದೇವಿ ಐಸಾಗಿ ಬದಲಾಗಿರುವ ನಾಗಿನಿಯ ಹತ್ತಿರ ಬಂದ್ರು. ಅವರ ಶಕ್ತಿಯಿಂದ ನಾಗಿನಿಯ ಮೇಲೆ ಇದ್ದ ಎಲ್ಲ ಐಸ್ಗಳನ್ನ ಅವರು ಹೊಡೆದು ಹಾಕಿದ್ರು. ಆವಾಗ ನಾಗಿನಿ ಪಾರ್ವತಿ ದೇವಿನ ನೋಡಿ ಕೈ ಮುಗಿದ್ಲು. ನನ್ನ ಕಾಪಾಡಿದಕ್ಕೆ ತುಂಬಾ ಧನ್ಯವಾದ ಅಮ್ಮ. ನಾಗಿಣಿ, ನಿನಗಿನ್ನೂ ಯಾವ ಪೈನೂ ಬರೋದಿಲ್ಲ. ನೀನು ಅನ್ಕೊಂಡಿದ್ದ ಖಂಡಿತ ಸಾಧಿಸ್ತೀಯ, ಹೋಗ್ಬಿಟ್ ಬಾ.
ಹಾಗೆ ಹೇಳಿ ನಾಗಿಣಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ಲು. ಪಾರ್ವತಿ ದೇವಿನೂ ಮಾಯವಾದ್ರು. ನಾಗಿಣಿ ಹಾಗೆ ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಅವಳಿಗೆ ದೂರದಲ್ಲಿ ಒಂದು ಗುಹೆ ಕಾಣಿಸಿತು. ಆ ಗುಹೆಯೊಳಗಡೆ ಒಬ್ಬರು ಸ್ವಾಮೀಜಿ ಇದ್ರು. ಶಿವ ಹೇಳಿದ ಸ್ವಾಮೀಜಿ ಅವರೇ ಆಗಿರ್ಬೋದು ಅಂತ ನಾಗಿಣಿ ಆ ಗುಹೆಯ ಒಳಗಡೆ ಹೋದ್ಲು. ಧ್ಯಾನದಲ್ಲಿದ್ದ ಸ್ವಾಮೀಜಿ ಮುಂದ್ಗಡೆ ಹೋಗಿ ನಾಗಿಣಿ ನಿಂತ್ಕೊಂಡ್ಲು. ಆವಾಗ ಸ್ವಾಮೀಜಿ ಕಣ್ಣು ತೆರೆದು ನಾಗಿಣಿಯನ್ನು ನೋಡಿದ್ರು. ಬಂದ್ಬಿಟ್ಟಿಯಾ ಅಮ್ಮ, ನಿನ್ ಗಂಡ ಮತ್ತೆ ಪುನಃ ಜೀವಂತವಾಗಿ ಬರ್ಬೇಕು ಅಂದ್ರೆ ಬಲ ಪರೀಕ್ಷೆ, ಬುದ್ಧಿ ಪರೀಕ್ಷೆ, ಪ್ರಾಣ ಪರೀಕ್ಷೆ ಅಂತ ಮೂರು ಪರೀಕ್ಷೆಗಳಲ್ಲೂ ನೀನು ಗೆಲ್ಬೇಕಮ್ಮ. ಈ ಮೂರು ಪರೀಕ್ಷೆಗಳಲ್ಲೂ ನಿನ್ನಿಂದ ಗೆಲ್ಲಕ್ಕಾಗಲ್ಲ ಅಂದ್ರೆ ಮತ್ತೆ ಪುನಃ ನಿನ್ ಗಂಡನ್ ಜೀವನ ತಗೊಂಡ್ಬರೋದಿಕ್ಕೆ ಆಗಲ್ಲ. ಈ ಮೂರು ಸ್ಪರ್ಧೆಲಿ ನೀನು ಗೆದ್ರೆ ಮಾತ್ರ ನಿನ್ ಗಂಡನ ವಾಪಸ್ ತಗೊಂಡ್ಬರಕ್ಕಾಗುತ್ತೆ, ಅವನ್ನ ಕಾಪಾಡ್ಬೋದು. ಸರಿ ಮಹರ್ಷಿಗಳೇ, ಹೇಳಿ ಮೊದಲೇ ಪರೀಕ್ಷೆ ಏನು ಅಂತ. ಆ ರೀತಿ ಬೇರೆ ಬೇರೆ ಪರೀಕ್ಷೆಗಳು ಇಲ್ಲ ನಾಗಿಣಿ, ಈ ಮೂರು ಪರೀಕ್ಷೆಗಳು ಕೂಡ ಒಂದೇ ಸಮಯಕ್ಕೆ ನಡೆಯುತ್ತೆ. ನೀನ್ ಅದರಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ಅದರಲ್ಲಿ ಗೆದ್ರೆ ಸಾಕು. ಇವಾಗ ಆ ಸ್ಪರ್ಧೆ ನಿಂಗೆ ಒಂದು ರಾಕ್ಷಸಿ ಮೂಲಕ ನಡೆಯುತ್ತೆ. ಹಾಗಂತ ಹೇಳಿದಾಗ ಅವರ ಮುಂದ್ಗಡೆ ಭಯಂಕರವಾದ ರಾಕ್ಷಸಿ ಒಬ್ಳು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದ್ಲು. ನಾಗಿಣಿ, ನಿಂದು ಪ್ರಶ್ನೆ ಕೂಡ ನಿನ್ ಮುಂದೆನೆ ಇದೆ, ನಿನಗೆ ಉತ್ತರ ಕೂಡ ನಿನ್ ಮುಂದೆನೆ ಇದೆ. ನೀನ್ ಅದರಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ಗೆದ್ದು ನಿನ್ ಗಂಡನ ಕಾಪಾಡು. ಹಾಗೆ ಹೇಳಿ ಸ್ವಾಮೀಜಿ ಪುನಃ ಧ್ಯಾನ ಮಾಡಕ್ಕೆ ಶುರು ಮಾಡಿದ್ರು. ಆವಾಗ ರಾಕ್ಷಸಿ ನಾಗಿಣಿನ ನೋಡಿದ್ಲು. ನಾಗಿಣಿ ರಾಕ್ಷಸಿನ ನೋಡಿದ್ಲು. ಆವಾಗ ರಾಕ್ಷಸಿ ಈ ರೀತಿ ಹೇಳಿದ್ಲು. ನಾಗಿಣಿ ಇಲ್ಲಿಂದ ಹೋಗ್ಬಿಡು. ಒಂದು ನಾಗಿಣಿನ ಕೊಂದೆ ಅನ್ನೋ ಪಾಪ ನನಗ್ಯಾಕೆ ಹೇಳು? ಎಲ್ಲೋ ನೀನು ನಾಗಲೋಕದಲ್ಲಿ ಇದ್ದು ಇಲ್ಲಿ ನನ್ ಕೈಯಲ್ಲಿ ಬಂದು ಹೀಗೆ ಸುಮ್ನೆ ಸತ್ತೋಗ್ಬೇಡ. ಹಾಗೆ ರಾಕ್ಷಸಿ ಹೇಳಿದಾಗ ನಾಗಿಣಿ ಅವಳ ಮನಸ್ಸೊಳಗಡೆ ಈ ರೀತಿ ಅಂದ್ಕೊಂಡ್ಲು. ಪ್ರಾಣ ಪರೀಕ್ಷೆ ಅಂದ್ರೆ ಮನಸ್ಸಿಗೆ ಮಾತ್ರ ಗೊತ್ತು, ಬುದ್ಧಿ ಪರೀಕ್ಷೆ ಅಂದ್ರೆ ಬುದ್ಧಿಗೆ ಮಾತ್ರ ಗೊತ್ತು, ಬಲದ ಪರೀಕ್ಷೆ ಅಂದ್ರೆ ಶಕ್ತಿನ ತೋರ್ಸೋದ್ರಲ್ಲಿದೆ. ಓಹೋ, ನನ್ ಪ್ರಾಣನ ಕೈಯಲ್ಲಿಟ್ಕೊಂಡು ನಾನು ಬುದ್ಧಿವಂತೆಯಿಂದ ಬಲದಿಂದ ಹೋರಾಡ್ಬೇಕು ಹಾಗೆ ತಾನೇ? ಆವಾಗ ನಾಗಿಣಿಗೆ ತುಂಬಾನೇ ಸಂತೋಷವಾಯಿತು. ನೀನಿನ್ನು ಇಲ್ಲೇ ಇದ್ಯಾ? ನನ್ನ ನೋಡಿ ಭಯದಿಂದ ಓಡೋಗಿಲ್ವಾ? ಹಾ, ನಿನ್ನ ನೋಡಿ ನಾನು ಭಯ ಪಟ್ಕೊಂಡು ಓಡೋಗೋಕೆ ನೀನೇನು ವಿಷದಾವ ಇಲ್ಲ ಐದು ತಲೆ ನಾಗರಾವ? ನಾನು ಯಾವ್ದು ಬೇಕಾದ್ರೂ ಆಗ್ತೀನಿ, ಆದ್ರೆ ನೀನ್ ಇಲ್ಲೇ ಇದ್ರೆ ನಾನಿನ್ನ ಜೀವಂತವಾಗಿ ಬಿಡಲ್ಲ. ಮರ್ಯಾದೆಯಿಂದ ನೀನು ಈ ಜಾಗದಿಂದ ಓಡೋಗ್ಬಿಡು. ನನ್ನ ನೋಡಿ ನೀನು ಭಯ ಪಡ್ತಾ ಇದ್ಯಾ? ನಾನು ನಾಗಿಣಿ, ನಂಗೆ ಭಯಪಟ್ರೆ ನೀನು ಜೀವಂತವಾಗಿರ್ಬೋದು, ಇಲ್ಲಾಂದ್ರೆ ನೀನು ಜೀವಂತವಾಗಿರಕ್ಕೆ ಆಗಲ್ಲ. ಹಾಗಂತ ನಾಗಿಣಿ ಆ ರಾಕ್ಷಸಿಯನ್ನು ಮೇಲೆಯಿಂದ ಕೆಳಗೆ ತನಕ ಗಮನಿಸ್ತಾ ಇದ್ಲು. ಆವಾಗ ಆ ರಾಕ್ಷಸಿಯ ಎದೆ ಮೇಲೆ ಒಂದು ಹಸಿರು ಬೊಟ್ಟಿರೋದನ್ನ ನಾಗಿಣಿ ನೋಡಿದ್ಲು. ಅಷ್ಟೇ, ನಾಗಿಣಿ ಅವಳ ಎರಡು ಕೈಗಳನ್ನು ಮುಷ್ಟಿ ಕಟ್ಟಿ ಮೇಲೆ ಹಾರಿ ಆ ರಾಕ್ಷಸಿಯ ತಲೆಯಲ್ಲಿ ಹೊಡೆದ್ಲು. ಅಷ್ಟೇ, ರಾಕ್ಷಸಿ ಅಲ್ಲೇ ಕೆಳಗಡೆ ಬಿದ್ದು ಒಡ್ದಾಡ್ತಿದ್ಲು. ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡ ನಾಗಿಣಿ ತಕ್ಷಣ ಪುನಃ ಕೈಯನ್ನು ಮುಷ್ಟಿಗಟ್ಟಿ ಅದರ ಎದೆಯಲ್ಲಿದ್ದ ಹಸಿರು ಬುಟ್ಟಿನ ಮೇಲೆ ಹೊಡೆದ್ಲು. ಅಷ್ಟೇ, ಅಲ್ಲಿಗೆ ಅಲ್ಲಿ ಆ ರಾಕ್ಷಸಿ ಮಾಯವಾಗಿ ಅದೇ ಜಾಗದಲ್ಲಿ ಒಂದು ಕಮಂಡಲ ಬಂತು. ಆವಾಗ ನಾಗಿಣಿ ಅದನ್ನು ನೋಡಿ ಸಂತೋಷಪಟ್ಲು. ಸ್ವಾಮೀಜಿ ಕಣ್ಣನ್ ತೆರೆದು ನೋಡಿದ್ರು. ನಾಗಿಣಿ, ಆ ಕಳಸದಲ್ಲಿರೋ ಅಮೃತವನ್ನ ನಿನ್ ಗಂಡ ಎಲ್ಲಿ ಸತ್ತೋಗಿದ್ದಾನೋ ಆ ಜಾಗಕ್ಕೆ ತಗೊಂಡೋಗು. ಸರಿ ಸ್ವಾಮಿ. ಹಾಗೆ ನಾಗಿಣಿ ಅಮೃತ ಜಲ ಇರುವ ಆ ಕಲಸವನ್ನು ತಗೊಂಡು ಅಲ್ಲಿಂದ ಹೊರಟ್ಲು. ಆಮೇಲೆ ಏನಾಯ್ತು ಅನ್ನೋದನ್ನ ನಾವು ನಾಗಿಣಿ ಐದನೇ ಭಾಗದಲ್ಲಿ ತಿಳ್ಕೊಳ್ಳೋಣ. ಶಿವ ಕಾಪಾಡ್ತಾರ ನಾಲ್ಕನೇ ಭಾಗದಲ್ಲಿ. ಮಾಯದ ಕಳಸ ಉಡ್ಕೊಂಡು ಬೆಟ್ಟಕ್ಕೆ ಹೋದ ಹೆಣ್ಣು ಹಾವು ರಾಕ್ಷಸಿನ ಭೇಟಿ ಮಾಡಿದ್ಲು. ಆ ರಾಕ್ಷಸಿ ಎದೆ ಮೇಲಿರೋ ಹಸಿರು ಬಣ್ಣ ಜಾಗಕ್ಕೆ ಜೋರಾಗಿ ಗುದ್ದಿದ್ರಿಂದ ಆ ರಾಕ್ಷಸಿ ಸತ್ತೋಗ್ಬಿಟ್ಲು. ತಕ್ಷಣ ಗಾಳಿಲಿ ಆ ಕಳಸ ಪ್ರಕಾಶವಾಗಿ ಕಾಣಿಸ್ತಿತ್ತು. ಅದನ್ನ ನೋಡಿ ಅವಳು ಸಂತೋಷ ಪಟ್ಲು. ನಾಗಿಣಿ ಹತ್ರ ಕಳಸದಲ್ಲಿರೋ ಅಮೃತ ನೀರನ್ನ ತಗೊಂಡು ನಿನ್ ಗಂಡ ಸತ್ತೋಗಿರೋ ಜಾಗಕ್ಕೆ ಹೋಗು ಅಂತ ಹೇಳಿದ್ರು ಅಲ್ಲಿರೋ ಮಹರ್ಷಿಗಳು. ಅದರಿಂದ ನಾಗಿಣಿ ಆ ಕಳಸದಲ್ಲಿರೋ ಅಮೃತ ನೀರನ್ನ ತಗೊಂಡು ಅಲ್ಲಿಂದ ಹೊರಟ್ಬಿಟ್ಲು. ಅದಾದ್ಮೇಲೆ ಏನ್ ನಡೆದಿರ್ಬೋದು ಅಂತ ಈ ಭಾಗದಲ್ಲಿ ತಿಳ್ಕೊಳ್ಳೋಣ. ಅಮೃತ ನೀರಿರೋ ಕಳಸವನ್ನ ತಗೊಂಡು ಆ ಹೆಣ್ಣು ಹಾವು ತುಂಬಾ ಸಂತೋಷವಾಗಿ ಆ ಬೆಟ್ಟದಿಂದ ತನ್ನ ಗಂಡ ಸತ್ತೋಗಿರೋ ಜಾಗಕ್ಕೆ ಹೋಗ್ತಾ ಇದ್ಲು. ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೀನಿ, ಆ ಸಂತೋಷನ ನನ್ನಿಂದ ಮಾತಲ್ ಕೂಡ ಹೇಳಕ್ಕಾಗ್ತಿಲ್ಲ. ನನ್ ಗಂಡ ಮತ್ತೆ ಪುನಃ ಜೀವಂತವಾಗಿ ಬಾಳೋದಿಕ್ಕೆ ನನಗೆ ಅಮೃತ ಕಳಸ ಸಿಕ್ಕಿದೆ. ಇವಾಗ ನಾನು ಮತ್ತೆ ಪುನಃ ನನ್ ಗಂಡನ ಜೊತೆ ಸಂತೋಷವಾಗಿ ಇರ್ಬೋದು. ಹಾಗಂತ ಸಂತೋಷ ಪಟ್ಕೊಂಡು ಅಮೃತ ಕಳಸದಲ್ಲಿರೋ ನೀರನ್ನ ನೋಡ್ಕೊಂಡೆ ಅವಳು ಹೋಗ್ತಾ ಇದ್ಲು. ಪಾಪ, ಆ ನಾಗಿಣಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಚಿಕ್ಕ ಚಿಕ್ಕ ಇರುವೆಯಿಂದ ಆರಡಿ ಮನುಷ್ಯ ತನಕನು ಎಲ್ಲರನ್ನ ಶಿವ ಆಡಿಸ್ತಾ ಇರೋ ಕೈಗೊಂಬೆ ಅಂತ. ಎಲ್ಲರದು ಮೊದಲು ಉಸಿರು ಕೊನೆ ಉಸಿರು ಅವರವರ ಪಾದದಲ್ಲಿ ಕೊನೆಯಾಗುತ್ತೆ. ಸರಿಯಾಗಿ ಅದೇ ಸಮಯದಲ್ಲಿ ಕೈಲಾಸದಲ್ಲಿರೋ ಪರಮಶಿವರು ರಾಕ್ಷಸಿ ನಗೋ ತರ ನಗ್ತಾ ಇದ್ರು.
ಅದರಿಂದ ಕೈಲಾಸ ಬ್ರಹ್ಮಲೋಕ ವೈಕುಂಠ ಜೊತೆಗೆ ಭೂಲೋಕನು ಸೇರಿ ಒಂದು ನಿಮಿಷದಲ್ಲಿ ನಡ್ಕೋಗಿ ಮತ್ತೆ ಪುರ ಸಾಧಾರಣವಾಯ್ತು. ಹಾಗೆ ನಗ್ತಾ ಇದ್ದ ಶಿವನ ನೋಡಿ ಪಾರ್ವತಿದೇವಿ ಭಯಪಟ್ಕೊಂಡು ಹತ್ರ ಬಂದ್ಲು. ಸ್ವಾಮಿ ಸ್ವಾಮಿ, ಯಾವತ್ತೂ ಇಲ್ಲದೆ ಇರೋ ಇವತ್ ಮಾತ್ರ ಯಾಕೆ ನಿಮ್ಮ ಮುಖ ತುಂಬಾ ವಿಚಿತ್ರವಾಗಿದೆ? ಸಿಕ್ಕಿರೋ ಅಮೃತ ಕಳಸವನ್ನ ತಗೊಂಡು ನಾಗಿನಿ ತುಂಬಾ ಸಂತೋಷವಾಗಿ ಅದ್ರದ್ದು ಹಾವು ಗಂಡನ ಕಾಪಾಡೋಕೆ ಅಂತ ಅದು ಹೋಗ್ತಾ ಇದೆ. ಇದು ಸಂತೋಷ ಪಡಬೇಕಾದ ವಿಷಯ ತಾನೇ ಸ್ವಾಮಿ? ವಿಷಯ ಅಲ್ಲೇ ಇರೋದು ಪಾರ್ವತಿ, ವಿಧಿನ ಯಾರಿಂದನೂ ಯಾವತ್ತೂ ಕೂಡ ಬದಲಾಯಿಸೋದಿಕ್ಕಾಗಲ್ಲ. ಆ ಮಾಯದ ನೀರಿರೋ ಕಳಸ ಕೆಳಗೆ ಬಿದ್ರೂ ಇಲ್ಲ ಅಂದ್ರೆ ಯಾರಿಗಾದ್ರೂ ಅಪಾಯದಲ್ಲಿ ಸಹಾಯ ಮಾಡಿದ್ರು ನಾಗಿನಿ ಗಂಡ ಹಾವನ್ನ ಕಾಪಾಡ್ಕೊಳಕ್ಕೆ ಆಗಲ್ಲ. ಹಾಗಂತ ಹೇಳಿ ಶಿವ ಕಾಣೆಯಾದ್ರು. ಪಾರ್ವತಿ ತುಂಬಾ ಆಶ್ಚರ್ಯದಿಂದ ಅದನ್ನ ನೋಡಿದ್ಲು. ಕೈಲಾಸದಲ್ಲಿ ಕಾಣೆಯಾದ ಶಿವ ಒಂದು ಮಂತ್ರವಾದಿಯಾಗಿ ಬದಲಾಗಿ ನಾಗಿನಿ ಹೋಗ್ತಾ ಇದ್ದ ದಾರಿಗೆ ಎದುರು ಬಂದ್ರು. ಹೆಣ್ಣು ಹಾವು ತನ್ನ ಮುಂದೆ ನಿಂತ್ಕೊಂಡಿರೋ ಮಂತ್ರವಾದಿಯನ್ನ ನೋಡಿ ತುಂಬಾ ಆಶ್ಚರ್ಯ ಪಟ್ಕೊಂಡ್ಲು. ಬಲೆ ನಾಗಿನಿ ಬಲೆ, ಸಾಧಿಸಕಾಗ್ದೇ ಇರೋ ವಿಷಯನ ನೀನು ಸಾಧಿಸ್ಬಿಟ್ಟೆ. ಕಳಸದಲ್ಲಿ ಅಮೃತ ನೀರು, ಆಹಾ, ಕೇಳೋಕೆನೆ ತುಂಬಾ ಚೆನ್ನಾಗಿದೆ. ಆ ಅಮೃತ ನೀರನ್ನ ನನಗೆ ಕೊಟ್ಟು ಇಲ್ಲಿಂದ ನೀನು ಹೋಗ್ಬಿಡು ನಾಗಿನಿ. ಆಶ್ಚರ್ಯದಿಂದ ಹೊರಗಡೆ ಬಂದ ನಾಗಿನಿ ಆ ಮಂತ್ರವಾದಿ ಹೇಳಿದ್ನ ಕೇಳಿ ಅವಳು ಕಳಸನ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ್ಲು. ಕೊಟ್ಬಿಡು ನಾಗಿನಿ, ಆ ಕಳಸವನ್ನ ಕೊಟ್ಬಿಡು. ಇಲ್ಲ ಮಂತ್ರವಾದಿ, ಇದು ನಿನಗೆ ಸೇರ್ಬೇಕಾಗಿರೋದಲ್ಲ. ನನ್ ಜೀವನ ಪಣಕ್ಕಿಟ್ಟು ನಾನಿದ್ದ ತಗೊಂಡ್ಬಂದೆ. ನಿಮ್ಮಂತ ವ್ಯಕ್ತಿಗಳು ಕೇಳಿದ್ರೆ ಕೊಡಕ್ಕಲ್ಲ, ನಾನ್ ತಗೊಂಡ್ಬಂದಿರೋದು ನನ್ ಗಂಡನ್ ಜೀವನ ಕಾಪಾಡೋಕೆ, ನಾನವ್ರ ಜೊತೆ ಸೇರಿ ಬಾಳೋದಿಕ್ಕೆ. ಹಾಗಂತ ಹೆಣ್ಣು ಹಾವು ಹೇಳಿದಿಕ್ಕೆ ಮಂತ್ರವಾದಿಗೆ ತುಂಬಾ ಕೋಪ ಬಂತು. ಆ ಕೋಪದಿಂದ, ನಾಗಿನಿ ನಾನ್ಯಾರು, ನನ್ ಶಕ್ತಿ ಏನು ಅಂತ ಗೊತ್ತಿಲ್ದೆ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ, ನಾನ್ ಮಾತ್ರ ಕೋಪ ಮಾಡ್ಕೊಂಡ್ರೆ? ಹಾಗಂತ ಹೇಳುವಾಗ ಹೆಣ್ಣು ಹಾವು ತುಂಬಾ ಭಯ ಪಟ್ಕೊಳ್ತು. ಅವಾಗದ್ರು ಮನ್ಸಲ್ಲಿ, ತಾಯಿ ಪಾರ್ವತಿ ಏನಿದು ಪರೀಕ್ಷೆ, ಈ ಮಂತ್ರವಾದಿ ಯಾರು, ಇವ್ರನ್ನ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ, ಅವ್ರ ಹತ್ರ ಇರೋ ಶಕ್ತಿಯಿಂದ ನನ್ನ ಕಟ್ಟಾಕಿ ಈ ಅಮೃತ ಕಳಸವನ್ನ ತಗೊಂಡ್ಬಿಟ್ರೆ ಅವಾಗ ಹೇಗೆ ನಾನು ಪಟ್ಟಿರೋ ಕಷ್ಟ ಎಲ್ಲ ಹಾಳಾಗುತ್ತೆ ಅಂತ ಅನ್ಸುತ್ತೆ. ನನಗೆ ಮಂತ್ರವಾದಿಯನ್ನ ಎದುರಿಸೋ ಶಕ್ತಿ ಕೊಡಮ್ಮ. ಹಾಗಂತ ಅವಳು ಬೇಡ್ಕೊಳ್ತಾ ಇರುವಾಗ ಕೈಲಾಸದಲ್ಲಿರೋ ಪಾರ್ವತಿ ಬರೋದಿಕ್ಕೆ ಪ್ರಯತ್ನ ಮಾಡಿದಾಗ ಪಾರ್ವತಿ ದೇವಿಯ ಸುತ್ತ ಒಂದು ಪ್ರಕಾಶವಾದ ಬೆಳಕು ಹೊಳೆಯೋದಿಕ್ಕೆ ಶುರು ಮಾಡ್ತು. ಅವರಿಂದ ಅದನ್ನ ದಾಟಿ ಹೊರಗಡೆ ಬರೋದಿಕ್ಕೆ ಆಗಿಲ್ಲ, ಶಕ್ತಿನೂ ಉಪಯೋಗ ಆಗಿಲ್ಲ, ಅವರಿಂದ ಏನು ಕೂಡ ಮಾಡೋಕ್ಕಾಗ್ಲಿಲ್ಲ. ಮಹಾದೇವ ಏನಿದು ಕಟ್ಟು? ಓಹೋ ನಾಗಿಣಿ, ನೀನು ಪಾರ್ವತಿ ದೇವಿ ಹತ್ರ ಬೇಡ್ಕೊಳ್ತಾ ಇದ್ಯಾ? ಆ ಪಾರ್ವತಿ ದೇವಿ ಬಂದ್ರು ಸರಿ, ಪರಮಶಿವ ಬಂದ್ರು ಸರಿ, ನನ್ನಿಂದ ಮಾತ್ರ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಆ ಅಮೃತ ಕಳಸನ ಕೊಡು ನಾಗಿಣಿ. ನಾನು ಕೊಡಲ್ಲ ಮಂತ್ರವಾದಿ, ಈ ಕಳಸದಿಂದ ನನ್ ಗಂಡ ಮತ್ತೆ ಪುನಃ ಜೀವಂತವಾಗಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಿನ್ನಂತ ಮೋಸಗಾರನ್ ಜೊತೆ ಮಾತ್ರ ಈ ಅಮೃತ ಕಳಸನ ಕೊಡಲ್ಲ. ನನ್ ಜೀವ ಇರೋ ತನಕ ನಾನು ಇದಕ್ಕೋಸ್ಕರ ಹೋರಾಡ್ತೀನಿ. ಹಾಗೆ ಹೇಳ್ತಾ ಇರುವಾಗ್ಲೇ ನಾಗಿನಿಗೆ ಒಂದು ಆಲೋಚನೆ ಬಂತು. ಅವಾಗ ಅವಳ ಮನ್ಸಲ್ಲಿ ಹೀಗೆ ಅನ್ಕೊಂಡ್ಲು, ನನ್ ಕೈಯಲ್ಲಿರೋ ಈ ಅಮೃತ ಕಳಸದಿಂದ ಜೀವನ ಕಾಪಾಡ್ಬೋದೇ ಹೊರ್ತು ಜೀವ ಹೋಗಲ್ಲ. ಅದು ಅಲ್ದೆ ಒಂದು ಮಂತ್ರವಾದಿ ಈ ಅಮೃತ ಕಳಸವನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಕಳಸಕ್ಕೆ ಎಷ್ಟು ಮಹಿಮೆ ಇದೆ. ಇಲ್ಲ, ನನಗ್ ಮಾತ್ರ ಏನೂ ಆಗಲ್ಲ. ಮಂತ್ರವಾದಿ ನನ್ನ ಭಯಪಡಿಸಿ ನನ್ ಕೈಯಲ್ಲಿರೋ ಅಮೃತ ಕಳಸವನ್ನ ಪಡ್ಕೊಳ್ಬೇಕು ಅಂತ ನೋಡ್ತಾ ಇದ್ದಾರೆ, ನಾನ್ ಮಾತ್ರ ಇದನ್ನ ಕೊಡಲ್ಲ. ಹಾಗಂತ ಅನ್ಕೊಂಡು ತನ್ನನ್ನು ಕೋಪದಿಂದ ನೋಡ್ತಾ ಇರೋ ಮಂತ್ರವಾದಿಯನ್ನ ನೋಡಿದ್ಲು. ನಾಗಿಣಿ, ಅಮೃತ ಕಳಸವನ್ನ ಕೊಟ್ಬಿಟ್ಟೋಗು. ಇಲ್ಲ ಕೊಡಲ್ಲ, ನೀನು ಏನ್ ಬೇಕಾದ್ರೂ ಮಾಡ್ಕೋ. ನನಗೆ ವಿರುದ್ಧವಾಗಿರೋದು ಅಷ್ಟೊಂದು ಒಳ್ಳೇದಲ್ಲ ನಾಗಿಣಿ, ನೀನು ಏನ್ ಬೇಕಾದ್ರೂ ಮಾಡ್ಕೋ. ಹಾಗಂತ ಹೇಳಿ ನಾಗಿಣಿ ಕಳಸ ಇಟ್ಕೊಂಡು ಹೋಗ್ತಾನೆ ಇದ್ಲು. ಅವಾಗ ಮಂತ್ರವಾದಿ ಅದನ್ನ ನೋಡಿ, ಅಮೃತ ಕಳಸ ಅವಳ ಕೈಯಲ್ಲಿರೋ ತನಕ ನನ್ನಿಂದ ಅವಳನ್ನ ಏನು ಮಾಡಕ್ಕಾಗಲ್ಲ ಅಂತ ನಾಗಿಣಿಗೆ ಚೆನ್ನಾಗಿ ಅರ್ಥ ಆಗಿರ್ಬೋದು, ಅದಕ್ಕೆ ಅವಳು ಹೀಗೆ ಹೋಗ್ತಾ ಇದ್ದಾಳೆ. ಆದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ, ಏನಾದ್ರೂ ಮಾಡಿ ನಾಗಿಣಿ ಕೈಯಲ್ಲಿರೋ ಅಮೃತ ಕಳಸವನ್ನ ನಾನ್ ತಗೊಳ್ತೀನಿ. ಹಾಗಂತ ಅನ್ಕೊಂಡು ಮಂತ್ರವಾದಿ ಗಾಳಿಲಿ ಹಾರ್ಕೊಂಡು ಹೋಗೋಕೆ ಶುರು ಮಾಡಿದ್ರು. ಅವಾಗ ಕಾಡಲ್ಲಿರೋ ಒಂದು ಗುಡಿಸಲು ಕಾಣಿಸ್ತು. ಆ ಗುಡಿಸಲಲ್ಲಿ ಜೀವನ ಮಾಡ್ತಾ ಇದ್ದ ಒಂದು ಅಜ್ಜಿನೂ ಒಂದು ಮೊಮ್ಮಗ್ಳು ಕಾಣಿಸಿದ್ರು. ಅಲ್ಲಿರೋ ಅಜ್ಜಿ ಮಲ್ಕಿ ಜಾಗದಲ್ಲೇ ಮಲ್ಕೊಂಡಿದ್ರು. ಅವ್ರದ್ದು ಮೊಮ್ಮಗ್ಳಾದ ಚಿಕ್ಕ ಮಗು ಕೀರ್ತಿನ ಅವರು ನೋಡಿದ್ರು. ಅವಾಗ ಮಂತ್ರವಾದಿಗೆ ಒಂದು ಆಲೋಚನೆ ಬಂತು. ಅವರು ತಕ್ಷಣ ಗುಡಿಸಲ್ಗೆ ಬೆಂಕಿ ಹಾಕಿದ್ರು. ಅವಾಗ ಕೀರ್ತಿ ಅಳುತ್ತಾ, ನನ್ನ ಅಜ್ಜಿನ ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಇದ್ದೀರಾ, ಹಾಗಂತ ಅವಳು ಅಳ್ತಾ ಇದ್ಲು. ಅವಾಗ ಮಂತ್ರವಾದಿ ಆ ಮಗು ಹತ್ರ ಬಂದು, ಇಲ್ಲಿ ನೋಡಮ್ಮ, ಈ ಬೆಂಕಿ ಹೋಗ್ಬೇಕು ಅಂದ್ರೆ ಒಂದು ನಾಗಿಣಿ ಹತ್ರ ಅಮೃತ ಕಳಸ ಇದೆ, ನೀನ್ ಹೋಗಿ ಅದನ್ನ ತಗೊಂಡ್ಬಾ, ಅವಾಗ್ಲೇ ಈ ಬೆಂಕಿ ಹೋಗುತ್ತೆ, ನಿಂದು ಅಜ್ಜಿ ಕೂಡ ಉಳಿತಾರೆ. ಹಾಗಂತ ಹೇಳಿದ ತಕ್ಷಣ ನಾಗಿಣಿನ ಉಡ್ಕೊಂಡು ಕೀರ್ತಿ ಓಡೋಗ್ತಾಳೆ. ಒಂದು ಜಾಗದಲ್ಲಿ ನಾಗಿಣಿನ ಕೀರ್ತಿ ಭೇಟಿ ಮಾಡಿದ್ಲು. ಅವಾಗ ನಾಗಿಣಿ ಆ ಮಗು ಹೇಳಿದ್ನ ಕೇಳಿ ಅಮೃತ ಕಳಸವನ್ನ ಕೊಟ್ಲ? ಕೊಟ್ರೆ ಅವಾಗ ನಾಗಿಣಿ ಪರಿಸ್ಥಿತಿ ಏನು? ಒಂದು ವೇಳೆ ಕೀರ್ತಿಗೆ ಅಮೃತ ಕಳಸವನ್ನ ಕೊಟ್ರೆ ಆ ಮಗು ಅದನ್ನ ತಗೊಂಡೋಗಿ ಆ ಮಂತ್ರವಾದಿ ಹತ್ರ ಕೊಡುತ್ತಾ ಏನ್ ನಡೀತು ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಶಿವನು ರಕ್ಷಿಸಬಲ್ಲನೇ 5ನೇ ಭಾಗದಲ್ಲಿ ನಾಗಿಣಿ ಅಮೃತ ಜಲವನ್ನು ತಗೊಂಡು ತನ್ನ ಗಂಡ ತೀರ್ಕೊಂಡ ಆ ಜಾಗಕ್ಕೆ
ಹೋಗ್ತಾ ಇದ್ಲು. ಆವಾಗ ಮಾಂತ್ರಿಕನ ವೇಷದಲ್ಲಿ ಬಂದು ಶಿವ ಅವಳ ಹತ್ರ ಅಮೃತ ಜಲ ಕೇಳಿದಾಗ ಅಮೃತ ಜಲ ಕೈಯಲ್ಲಿರೋ ತನಕ ಅವಳಿಗೆ ಏನೂ ಆಗಲ್ಲ ಅನ್ನುವ ವಿಷಯ ನಾಗಿಣಿಗೆ ಗೊತ್ತು ಅನ್ನೋದ್ರಿಂದ ಸ್ವಲ್ಪನೂ ಅವಳು ಹೆದರದೆ ಅವಳ ಪಾಡಿಗೆ ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ಲು. ಅಲ್ಲೇ ಇದ್ದ ಒಂದು ಗುಡಿಸಲಲ್ಲಿ ಅಜ್ಜಿ ಹಾಗೂ ಮೊಮ್ಮಗಳು ಬಾಳ್ತಾ ಇದ್ರು. ಆ ಗುಡಿಸಲಿಗೆ ಶಿವ ಬೆಂಕಿ ಇಟ್ಟ. ಆವಾಗ ಅಳ್ತಾ ಇದ್ದ ಮಗು ಹತ್ರ ಬಂದು, ನಾಗಿಣಿ ಹತ್ತಿರ ಅಮೃತ ಜಲ ಇದೆ, ಅದನ್ನ ತಗೊಂಡು ಬಂದ್ರೇನೆ ನಿಮ್ಮ ಅಜ್ಜಿನ ಕಾಪಾಡಕ್ಕಾಗುತ್ತೆ ಅಂತ ಹೇಳ್ದ. ಆವಾಗ ತಕ್ಷಣ ಕೀರ್ತಿ ಅನ್ನುವ ಆ ಚಿಕ್ಕ ಮಗು ನಾಗಿಣಿನ ಹುಡ್ಕೊಂಡು ತುಂಬಾ ಫಾಸ್ಟ್ ಆಗಿ ಹೋದ್ಲು. ಹಾಗಾದ್ರೆ ನಾಗಿಣಿ ಆ ಮಗು ಹೇಳಿದ ಹಾಗೆ ಆ ಮಗುವಿಗೆ ಅಮೃತ ಜಲನ ಕೊಟ್ರೆ ಒಂದ್ ವೇಳೆ ನಾಗಿಣಿಯ ಗತಿ ಏನಾಗುತ್ತೆ? ಒಂದ್ ವೇಳೆ ಕೀರ್ತಿಗೆ ಅಮೃತ ಜಲ ಸಿಕ್ಕಿದ್ರೆ ಆ ಮಗು ಅದನ್ನ ತಗೊಂಡು ಹೋಗಿ ಮಾಂತ್ರಿಕನ ಹತ್ತಿರ ಕೊಡ್ತಾಳ? ಹಾಗಾದ್ರೆ ನಾಗಿಣಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಈ ಭಾಗದಲ್ಲಿ ನಾವು ನೋಡೋಣ. ನಾಗಿಣಿ ಅಮೃತ ಜಲ ಇರುವ ಕಲಸವನ್ನು ತಗೊಂಡು ಹೋಗ್ತಾ ಇದ್ದಾಗ ಅವಳ ಮುಂದ್ಗಡೆ ಕೀರ್ತಿ ಅನ್ನುವ ಹುಡುಗಿ ಬಂದ್ಲು. ಅಯ್ಯೋ ಪಾಪ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಯಾಕೆ ಇಲ್ಲಿಗೆ ಬಂದಿದೀಯಾ? ಹಾಗಂತ ಕೇಳಿದಾಗ ಕೀರ್ತಿ ನಾಗಿಣಿನ ನೋಡ್ತಾ ಇದ್ಲು. ಅವಳ ಕೈಯಲ್ಲಿದ್ದ ಆ ಕಲಸವನ್ನು ಅವಳು ಗಮನಿಸಿದ್ಲು. ಅದರಲ್ಲಿರದೆ ಅಮೃತ ಜಲ ಅಂತ ತಿಳ್ಕೊಂಡು ನಾಗಿಣಿಯ ಹತ್ತಿರ ಅವಳು ಅವಳ ಅಜ್ಜಿಗೆ ಬಂದಿರುವ ತೊಂದರೆಯ ಬಗ್ಗೆ ಹೇಳಿದ್ಲು. ನಾಗಮ್ಮ ತಾಯಿ, ನಾನು ನನ್ನ ಅಜ್ಜಿ ಇರುವ ಗುಡಿಸಲಿಗೆ ಬೆಂಕಿ ಹಿಡ್ಕೊಂಡಿದ್ದೆ. ನಮ್ಮ ಅಜ್ಜಿ ಗುಡಿಸಲು ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ದಯವಿಟ್ಟು ನೀನೇ ಬಂದು ನಮ್ಮ ಅಜ್ಜಿನ ಹೇಗಾದ್ರೂ ಕಾಪಾಡ್ಬೇಕಮ್ಮ. ಆದ್ರೆ ಮಗು, ಒಂದು ಮುಖ್ಯವಾದ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ, ನನ್ನಿಂದ ಇನ್ನು ಬರಕ್ಕಾಗಲ್ಲ. ಅಯ್ಯೋ ನಾಗಮ್ಮ ತಾಯಿ, ನೀನೇ ಹಾಗೆ ಹೇಳಿದ್ರೆ ನಮಗೆ ಸಹಾಯ ಮಾಡಕ್ಕೆ ಬೇರೆ ಯಾರಿದ್ದಾರೆ ಹೇಳು. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ, ನನಗೆ ಸಹಾಯ ಮಾಡು. ಅಯ್ಯೋ ಮಗು, ನನ್ನಿಂದ ಏನಮ್ಮ ಮಾಡಕ್ಕಾಗುತ್ತೆ? ನೀನ ಅನ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಅಜ್ಜಿನ ನಿನ್ನಿಂದ ಕಾಪಾಡಕ್ಕಾಗುತ್ತೆ ಅಮ್ಮ? ಅಯ್ಯೋ ಮುದ್ದು ಮಗಳೇ, ಕಾಪಾಡ್ಬೇಕು ಅಂತ ನನಗೂ ಇದೆ, ಆದ್ರೆ ನನಗೊಂದ್ ಕೆಲ್ಸ ಇದೆ, ನಾನು ಇವಾಗ ಅಲ್ಲಿಗೆ ಹೋಗ್ಲೇಬೇಕಮ್ಮ. ನೀನ ಅನ್ಕೊಂಡ್ರೆ ಕಾಪಾಡಕ್ ಆಗುತ್ತೆ ನಾಗಮ್ಮ. ಆದ್ರೆ ಹೇಗಮ್ಮ ಅದು? ನೀನು ಕಾಪಾಡ್ತೀನಿ ಅಂತ ನನಗೆ ಮಾತ್ ಕೊಡು. ಸರಿ ಅಮ್ಮ, ಖಂಡಿತ ನಿಮ್ಮ ಅಜ್ಜಿನ ಕಾಪಾಡ್ತೀನಿ ನಾನು. ನಾನು ನಿನಗೋಸ್ಕರ ಇಲ್ಲಿ ನೋಡು ಮಾತ್ ಕೊಡ್ತಾ ಇದ್ದೀನಿ. ನಾನು ಏನ್ ಮಾಡ್ಬೇಕು ಅಂತ ಹೇಳು. ಹಾಗಾದ್ರೆ ನಿನ್ ಕೈಯಲ್ಲಿರುವ ಕಲಸವನ್ನು ಕೊಡು, ಅದರಲ್ಲಿ ಅಮೃತ ಜಲ ಇದೆ ಅಂತೆಲ್ಲ, ಅದನ್ನ ಹಾಕಿದ್ರೆ ಬೆಂಕಿ ಆರು ಹೋಗುತ್ತೆ, ನಮ್ಮ ಅಜ್ಜಿನ ನಾನು ಕಾಪಾಡ್ತೀನಿ. ಹಾಗೆ ಹೇಳಿದಾಗ ನಾಗಿಣಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಕೊಟ್ಟ ಮಾತಿಗೆ ಮೋಸ ಮಾಡ್ಬೇಡ ನಾಗಿಣಿ, ಹಾಗಂತ ಹೇಳಿದ್ಲು. ಆವಾಗ ನಾಗಿಣಿ ಬೇರೆ ದಾರಿರದೆ ಆ ಹುಡುಗಿಯ ಹತ್ತಿರ ಆ ಕಲಸವನ್ನು ಕೊಟ್ಬಿಟ್ಲು. ತಕ್ಷಣ ಕೀರ್ತಿ ಆ ಅಮೃತ ಜಲವನ್ನು ತಗೊಂಡು ಆ ಮಾಂತ್ರಿಕನ ಹತ್ರ ಹೋದ್ಲು. ಆವಾಗ ನಾಗಿಣಿಗೆ ಒಂದು ಅನುಮಾನ ಬಂತು. ಅಯ್ಯೋ, ನನ್ನ ಕೈಯಲ್ಲಿರೋದು ಅಮೃತ ಜಲ ಅನ್ನುವ ವಿಷಯ ಆ ಮಗುಗೆ ಹೇಗ್ ಗೊತ್ತು? ನನ್ನ ಸುತ್ತಮುತ್ತ ಏನ್ ನಡೀತಾ ಇದೆ? ಆ ಮಗು ಇವಾಗ ಅಮೃತ ಜಲ ತಗೊಂಡು ಹೋಗಿ ಏನ್ ಮಾಡ್ತಾಳೆ? ಹಾಗೆ ಅಂದ್ಕೊಂಡು ನಾಗಿಣಿ ಕೀರ್ತಿಯ ಹಿಂದೇನೆ ಹೋದ್ಲು. ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡು ಕೀರ್ತಿನ ಹಾಗೂ ಆ ಮಾಂತ್ರಿಕನನ್ನು ಅವಳು ನೋಡಿದ್ಲು. ಕೀರ್ತಿ ಕಲಸ ತಗೊಂಡ್ ಬಂದು ಮಾಂತ್ರಿಕನ ಹತ್ತಿರ ಕೊಟ್ಟಾಗ ತಕ್ಷಣ ಆ ಗುಡಿಸಲಿಗೆ ಹಿಡಿದಿದ್ದ ಬೆಂಕಿ ಆರ್ಹೋಯ್ತು. ಆವಾಗ ಮಾಂತ್ರಿಕ ಶಿವನಾಗಿ ಬದಲಾದ. ಅದನ್ ನೋಡಿ ನಾಗಿಣಿ ತುಂಬಾ ಆಶ್ಚರ್ಯಪಟ್ಲು. ನಾಗಿಣಿ, ನಿನ್ನ ಒಳ್ಳೆಯ ಗುಣನೇ ನಿನಗೆ ಸಮಸ್ಯೆ. ಹಾಗೆ ಶಿವ ಅಂದ್ಕೊಳ್ತಾ ಇದ್ದಾಗ ನಾಗಿಣಿ ತುಂಬಾ ಆಶ್ಚರ್ಯದಿಂದ ಶಿವನ ಮುಂದ್ಗಡೆ ಬಂದು ನಿಂತ್ಕೊಂಡ್ಲು. ಕಲಸವನ್ನು ಹಿಡ್ಕೊಂಡಿರುವ ಶಿವನನ್ನು ನೋಡಿದ್ಲು. ಆವಾಗ ಅವಳು ಕಣ್ಣೀರಿಡುತ್ತಾ ಕೈಯನ್ನ ಮುಗ್ದು ಶಿವನ ಹತ್ರ ಬೇಡ್ಕೊಂಡ್ಲು. ಅಪ್ಪ ಶಿವ, ಇದೇನಪ್ಪ ಇದು? ಯಾಕೆ ನನಗಿಷ್ಟು ಕಷ್ಟ? ನಾಗಿಣಿ, ಪ್ರತಿ ಜೀವಿನೂ ಹುಟ್ಟೋದು ಸಾಯೋದು ಸಹಜ. ಆದ್ರೆ ಆ ವಿಧಿಯನ್ನು ನೀನು ಬದಲಾಯಿಸ್ಬೇಕು ಅಂತ ಅಂದ್ಕೊಳ್ತಿದ್ಯಲ್ಲ, ಅದು ದೊಡ್ಡ ತಪ್ಪು. ನಾನಿವಾಗ ಗಂಡನ ಜೀವವನ್ನು ಕಾಪಾಡ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾದ್ರೆ ಆ ಕಾಲದಲ್ಲಿ ಸತಿ ಸಾವಿತ್ರಿ ಮಾಡಿದ ಕೂಡ ತಪ್ಪು ಅಲ್ವಾ? ಯಮ ಧರ್ಮರ ಜೊತೆ ಹೋರಾಡಿ ತನ್ನ ಗಂಡನ ಜೀವವನ್ನು ಕಾಪಾಡಿದ್ಲು ಸತಿ ಸಾವಿತ್ರಿ. ಆವಾಗ ದೇವರೆಲ್ಲರೂ ಕೂಡ ಅವರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು. ನಾಗಿಣಿ ಕೇಳಿದ ಆ ಪ್ರಶ್ನೆಗೆ ಶಿವನಿಂದ ಯಾವುದೇ ಉತ್ತರನೂ ಕೊಡ್ಲಿಕ್ಕಾಗ್ಲಿಲ್ಲ. ಶಾಂತವಾಗಿ ನಿಂತಿದ್ದ. ಹೇಳು ಮಹಾದೇವ, ಮಾತಾಡ್ಬೇಕಾಗಿರೋ ಸಮಯದಲ್ಲಿ ಮಾತಾಡದೆ ಯಾಕಿಷ್ಟು ಶಾಂತವಾಗಿದ್ದೀಯ? ನನ್ನ ಗಂಡನ ಜೀವವನ್ನು ಕಾಪಾಡಬೇಕು ಅನ್ನೋದು ತಪ್ಪ. ನಾಗಿಣಿ, ನಾನು ಎಷ್ಟು ಕಷ್ಟ ಕೊಟ್ರು ಏನೇ ಮಾಡಿದ್ರು ನಿನ್ನ ಗಂಡನ ಪ್ರಾಣವನ್ನು ಕಾಪಾಡ್ಬೇಕು ಅಂತ ನೀನು ಹಠ ಹಿಡ್ದಿದೀಯ, ನನಗ್ ತುಂಬಾ ಸಂತೋಷ. ಅದು ಅಲ್ಲದೆ ಎಲ್ರಿಗೂ ನೀನು ಸಹಾಯನೂ ಮಾಡಿದೀಯ. ತಗೋ ನಾಗಿಣಿ, ಈ ಕಲಸವನ್ನು ನಾನು ನಿನಗೇನೆ ಕೊಡ್ತೇನೆ. ಹಾಗಂತ ಹೇಳಿ ಶಿವ ಆ ಕಲಸವನ್ನು ಕೊಟ್ಟ. ಅದನ್ನ ನೋಡಿ ನಾಗಿಣಿ ತುಂಬಾನೇ ಸಂತೋಷಪಟ್ಲು. ಮಹಾದೇವ, ನೀವು ಅನುಮತಿ ಕೊಟ್ರೆ ನಾನು ತಕ್ಷಣ ಆ ಜಾಗಕ್ಕೆ ಹೋಗ್ಬಿಡ್ತೀನಿ. ನಾಗಿಣಿ, ನಾನು ಒಂದ್ ಮಾತು ಹೇಳ್ತೀನಿ, ಅದನ್ನ ಕೇಳು. ಇವಾಗ ನೀನು ನಿನ್ನ ಗಂಡನಿಗೆ ಪ್ರಾಣವನ್ನು ಕೊಡ್ತೀಯಾ,
ಆದ್ರೆ ಆಮೇಲೆ ಏನಾದ್ರೂ ಸಮಸ್ಯೆ ಬಂದ್ರೆ, ಅಪಾಯ ಬಂದ್ರೆ ಅದಕ್ಕೆ ಕಾರಣ ನಾನಾಗಲ್ಲ. ಆವಾಗ ನೀನ್ ನನ್ನ ಹತ್ರ ಬೇಡ್ಕೊಂಡ್ರು ಸರಿ, ಏನೇ ಮಾಡಿದ್ರು ಸರಿ, ನನ್ನಿಂದ ನಿನಗೆ ಯಾವುದೇ ಸಹಾಯನೂ ಮಾಡಕ್ಕಾಗಲ್ಲ. ಹಾಗೆ ಏನೋ ನಡೆದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಹಾಗೆ ಹೇಳಿ ಆ ಕಲಸವನ್ನು ತಗೊಂಡು ನಾಗಿಣಿ ಗಂಡ ತೀರ್ಕೊಂಡ ಜಾಗಕ್ಕೆ ಹೋದ್ಲು. ಆ ಜಾಗಕ್ಕೆ ಹೋಗಿ ಆ ಕಲಸದಲ್ಲಿದ್ದ ಅಮೃತ ಜಲವನ್ನು ಅವಳು ಅದೇ ಜಾಗದಲ್ಲಿ ಚೆಲ್ಲಿದಾಗ ಅವಳ ಗಂಡ ಜೀವಂತವಾಗಿ ಅವಳಿಗೆ ವಾಪಸ್ ಬಂದ. ಅದನ್ನ ನೋಡಿ ನಾಗಿಣಿ ತುಂಬಾ ಸಂತೋಷಪಟ್ಲು. ಆದ್ರೆ ಇದ್ದಕ್ಕಿದ್ದಂತೆ ಗಂಡ ಹಾವು ರಾಕ್ಷಸ ಹಾವಾಗಿ ಬದಲಾದ. ಅವನ ಎರಡು ಕಡೆನೂ ಚೂಪಾದ ಹಲ್ಲುಗಳು ಬಂತು. ಅದನ್ನ ನೋಡಿ ನಾಗಿಣಿ ತುಂಬಾ ಆಶ್ಚರ್ಯಪಟ್ಲು. ಅವಳಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ರಾಕ್ಷಸ ನಾಗರಾಜನನ್ನು ನೋಡ್ತಾನೆ ಇದ್ಲು. ಆಮೇಲೆ ಏನಾಯ್ತು ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನಾವು ನೋಡೋಣ. ಶಿವನು ರಕ್ಷಿಸಬಲ್ಲನೆ ಆರನೇ ಭಾಗದಲ್ಲಿ ನಾಗಿಣಿ ಏನೇನೋ ಕಷ್ಟಗಳನ್ನೆಲ್ಲ ದಾಟಿ ತನ್ನ ಗಂಡ ತೀರ್ಕೊಂಡ ಅದೇ ಜಾಗಕ್ಕೆ ಹೋಗಿ ಕಲಸದಲ್ಲಿದ್ದ ಅಮೃತ ಜಲವನ್ನು ಚೆಲ್ಲಿದ ತಕ್ಷಣ ಅವಳ ಗಂಡ ಜೀವಂತವಾಗಿ ಬಂದ. ಅದನ್ನ ನೋಡಿ ನಾಗಿಣಿ ತುಂಬಾ ಸಂತೋಷಪಟ್ಲು. ಆದ್ರೆ ಸ್ವಲ್ಪ ಸಮಯದಲ್ಲೇ ಅವನು ರಾಕ್ಷಸ ನಾಗರಾಜನಾಗಿ ಬದಲಾದ. ಎರಡು ಕಡೆನೂ ಚೂಪಾದ ಹಲ್ಲುಗಳು ಬಂತು. ಅವನನ್ನು ಆ ರೀತಿ ನೋಡಿದ ನಾಗಿಣಿಗೆ ಏನ್ ಮಾಡುದು ಅಂತ ಗೊತ್ತಿರದೆ ಅವಳು ತುಂಬಾ ಆಶ್ಚರ್ಯದಿಂದ ನಿಂತ್ಕೊಂಡು ನೋಡ್ತಾ ಇದ್ಲು. ಆಮೇಲೆ ಏನಾಯ್ತು ಅನ್ನೋದನ್ನ ಈ ಭಾಗದಲ್ಲಿ ನಾವು ನೋಡೋಣ. ರಾಕ್ಷಸ ನಾಗರಾಜನಾಗಿ ಬದಲಾದ ತನ್ನ ಗಂಡನನ್ನು ನೋಡಿ, ಏನ್ರಿ ಇದು, ನೀವೀಗ ಒಂದೇ ಸಲಕ್ಕೆ ರಾಕ್ಷಸವಾಗಿ ಬದಲಾಗ್ಬಿಟ್ರಿ? ಇಲ್ಲಿ ನೋಡು ನಾಗಿಣಿ, ನಾನು ನಿನ್ನ ಗಂಡ ನಾಗರಾಜ ಅಲ್ಲ, ನನ್ನನ್ನು ಸಾಯಿಸಿದವನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ನಾನು ಬಂದಿದ್ದೀನಿ. ಹಾಗಂತ ಹೇಳಿ ರಾಕ್ಷಸ ರಾಜ ಅಲ್ಲಿಂದ ಹೋಗ್ತಾ ಇದ್ದಾಗ ನಾಗಿನಿ ಅವನ ಅಡ್ಡ ಬಂದು ಈ ರೀತಿ ಹೇಳಿದ್ಲು. ನಾಗರಾಜ, ನನ್ನ ಜೀವನ ಪಣಕ್ಕಿಟ್ಟು ನಿಮ್ನ ಮತ್ತೆ ಪುನಃ ಜೀವಂತವಾಗಿ ಮಾಡಿದ್ದು, ನೀವೀಗ ರಾಕ್ಷಸವಾಗಿ ಬದಲಾಗೋದಿಕ್ಕಲ್ಲ, ನನ್ನ ಮಹಾರಾಣಿ ತರ ನೋಡ್ಕೊಳ್ತೀರಾ, ನಂಗೆ ಮತ್ತೆ ಪುನಃ ನಿಮ್ದು ಪ್ರೀತಿ ಕೊಡ್ತೀರಾ ಅಂತ. ಇವಾಗ ನನಗೆ ಪ್ರೇಮ, ಅನುರಾಗ, ಅನುಬಂಧ ಯಾವುದು ಕೂಡ ನೆನಪಿಲ್ಲ ನಾಗಿಣಿ. ನನ್ನನ್ನ ಕೊಂದ ಅವನನ್ನ ನಾನು ಸೇಡ್ ತೀರಿಸ್ಕೊಳ್ಳಬೇಕು, ನನ್ನನ್ನ ಬಿಡು. ನೀವೀಗ ಬದಲಾಗ್ತೀರಂತ ಅನ್ಕೊಂಡಿದ್ದೀಲ ನಾಗರಾಜ? ಇಲ್ಲಿ ನೋಡು ನಾಗಿಣಿ, ನಾನು ಹೇಗಿರ್ತೀನಿ ಅಂತ ಅಂದ್ಕೊಂಡೆ. ನಾನು ಪುನಃ ಜೀವಂತವಾಗಿ ಬಂದಿದ್ದೀನಿ ಅಂದ್ರೆ ಅದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯ ಅಂತ ನನಗೆ ಗೊತ್ತು. ಆದ್ರೆ ಅದಕ್ಕೋಸ್ಕರ ನಾನು ಹೋದ ಜನ್ಮದಲ್ಲಿ ನಿನ್ ಮೇಲೆ ಪ್ರೀತಿ ತೋರಿಸಿಲ್ಲ, ಆದ್ರಿಂದ ಈ ಜನ್ಮದಲ್ಲಾದ್ರೂ ನಿನ್ ಮೇಲೆ ತುಂಬಾ ಪ್ರೀತಿ ತೋರಿಸ್ತೀನಿ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡ. ಹೌದು ನಾಗರಾಜ. ಇಲ್ಲಿ ನೋಡು ನಾಗಿಣಿ, ಆವಾಗ ನೀನೇ ನನ್ನ ಲೋಕ, ನೀನೇ ನನ್ನ ಪ್ರಪಂಚ, ನನ್ನ ಸರ್ವಸ್ವ. ಆದ್ರೆ ಇವಾಗ ನಾನು ನನ್ನ ಕೊಂದವನ ಮೇಲೆ ಸೇಡ್ ತೀರಿಸ್ಕೊಳ್ಳೇಬೇಕು. ನಾನು ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಮರುಜನ್ಮ ಬೇಕು ಅಂತ ಶಿವನ ಹತ್ರ ಬೇಡ್ಕೊಂಡೆ. ಅವನು ನಿನ್ನ ಮೂಲಕ ನನಗೆ ಮರುಜನ್ಮವನ್ನು ಕೊಟ್ಟಿದ್ದಾನೆ. ನಾನು ಹೋಗಿ ನನ್ನ ಕೊಂದವನನ್ನ ಕೊಂದು ಅವನ ಮೇಲೆ ನಾನು ಸೇಡು ತೀರಿಸ್ಕೊಳ್ತೇನೆ. ಸಾವಂದ್ರೆ ಏನು ಅನ್ನೋದು ಅವನಿಗೂ ಗೊತ್ತಾಗ್ಬೇಕು. ಹಾಗೆ ರಾಕ್ಷಸ ನಾಗರಾಜ ನಾಗಿಣಿಯನ್ನು ದಾಟಿ ಮುಂದೆ ಹೋಗ್ತಾ ಇದ್ದಾಗ ನಾಗಿಣಿಗೆ ಶಿವ ಹೇಳಿದ ಮಾತುಗಳೆಲ್ಲ ಮೆಲ್ಲೆ ಮೇಲೆ ನೆನಪಾಗ್ತಾ ಇತ್ತು. ಆ ದಿನ ಗಂಡ ತೀರ್ಕೊಂಡಾಗ ಶಿವಲಿಂಗದ ಮೇಲೆ ತಲೆನ ಹೊಡ್ಕೊಂಡು ಶಿವನ ಹತ್ತಿರ ನಾಗಿಣಿ ಬೇಡ್ಕೊಂಡಾಗ ಶಿವ ಅಲ್ಲಿ ಪ್ರತ್ಯಕ್ಷವಾದ. ತನ್ನ ಗಂಡನನ್ನು ಕಾಪಾಡಿಕೊಡು ಅಂತ ನಾಗಿಣಿ ಕೇಳಿದಾಗ ಶಿವ ಹೇಳಿದ ಮಾತುಗಳು, ನಾಗಿನಿ ನೀನು ಕೇಳುವುದು ಸೃಷ್ಟಿಗೆ ವಿರುದ್ಧವಾದದ್ದು. ಅದನ್ನ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳನ್ನ ನಾವು ನೋಡ್ಬೇಕಾಗುತ್ತೆ. ನಿನ್ನ ಗಂಡ ನಿನಗೆ ಬೇಕು ಅಂತ ನೀನು ನನ್ನ ಹತ್ರ ಬೇಡ್ಕೊಳ್ತಾ ಇದೀಯ. ಆದ್ರೆ ನಿನ್ನ ಗಂಡ ನನ್ನ ಹತ್ರ ಏನ್ ಬೇಡ್ಕೊಂಡ ಅನ್ನುವ ವಿಷಯ ನಿನಗೆ ಗೊತ್ತಾಗಿಲ್ಲ ನಾಗಿಣಿ. ಮಹಾದೇವ, ನನ್ ಗಂಡ ನಾಗರಾಜ ನಿಮ್ ಹತ್ರ ಏನ್ ಕೇಳಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ ಗಂಡ ಇಲ್ದೇ ಇರೋ ಪ್ರಪಂಚದಲ್ಲಿ ನಾನು ಇರೋದಿಲ್ಲ, ಮತ್ತೆ ಅವ್ರನ್ನ ಜೀವಂತವಾಗಿ ಪಡ್ಕೊಳಕ್ಕೆ ಒಂದು ದಾರಿ ಹೇಳಿ. ಇವಾಗ ನಾನು ಏನ್ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ನಾಗಿಣಿ, ಆ ಪರಿಸ್ಥಿತಿ ನಿನಗ್ ಬರುವಾಗ ಆವಾಗ ನಿನಗೆ ಅರ್ಥ ಆಗುತ್ತೆ. ಸರಿ ನಾಗಿಣಿ, ನಿನ್ನ ಗಂಡನನ್ನು ಕಾಪಾಡಿಕೊಳ್ಳುವ ಮಾರ್ಗವನ್ನು ಹೇಳ್ತೇನೆ ಕೇಳು ಹಾಗಂತ ಶಿವ ಹೇಳಿದ್ರು. ಹಾಗೆ ಶಿವ ಹೇಳಿದ ಮಾತುಗಳು ನಾಗಿಣಿಗೆ ನೆನಪಾಯಿತು. ಈ ಕಡೆ ರಾಕ್ಷಸ ನಾಗರಾಜ ತನ್ನ ಕೊಂದ ಆ 25 ವಯಸ್ಸು ಹುಡುಗನ ಮನೆಗೆ ಹೋದ. ಆದ್ರೆ ಅವನು ಮನೆಗೆ ಹೋದ ಆ ಸಮಯದಲ್ಲಿ ಮನೆಯಲ್ಲಿ ಆ ಹುಡುಗ ಇರಲಿಲ್ಲ. ಆದ್ರಿಂದ ರಾಕ್ಷಸ ನಾಗರಾಜ ಈ ರೀತಿ ಅಂದ್ಕೊಂಡ, ಅವನು ಈ ಸಮಯದಲ್ಲಿ ಎಲ್ಲಿಗೆ ಹೋಗಿರ್ಬೋದು ಹಾಗಂತ ಅಂದ್ಕೊಂಡು ಅವನಿಗೋಸ್ಕರ ಮನೆಯ ಹೊರಗಡೆ ಬಂದು ನಾಗರಾಜ ಕಾಯ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಆ ಹುಡುಗ ಅವನ ಮನೆಗೆ ಬಂದ. ಅಲ್ಲೇ ಅವನಿಗೋಸ್ಕರ ಕಾಯ್ತಾ ಇದ್ದ ನಾಗರಾಜನನ್ನು ನೋಡಿ ಅವನು ಹೆದರ್ಕೊಂಡು ಓಡ್ಹೋದ. ಅವನು ಹಾಗೆ ಓಡ್ತಾ ಇರೋದನ್ನು ನೋಡಿದ ರಾಕ್ಷಸ ನಾಗರಾಜ ಅವನ ಮನಸ್ಸಿನೊಳಗಡೆ ಹೀಗೆ ಅಂದ್ಕೊಂಡ, ಎಲ್ಲಿಗೆ ಹೋಗ್ತೀಯಾ? ಇವತ್ತು ನಾನು ನಿನ್ನನ್ನ ಖಂಡಿತ ಕೊಲ್ತೀನಿ. ನಿನ್ನ ಮೇಲೆ ಸೇಡು ತೀರ್ಸ್ಕೊಳ್ಬೇಕು ಅನ್ನೋದ್ರಿಂದಾನೆ ನಾನು ಪುನರ್ಜನ್ಮ ಎತ್ತಿ ಬಂದಿರೋದು. ನಿನ್ನ ಜೀವ ಖಂಡಿತ ನನ್ನ ಕೈಯಲ್ಲೇ ಹೋಗೋದು.
ಹಾಗಂತ ಹೇಳಿ ರಾಕ್ಷಸ ನಾಗರಾಜ ಆ ವ್ಯಕ್ತಿಯನ್ನು ಅಟ್ಟಿಸ್ಕೊಂಡು ಹೋದ. ಇದೆಲ್ಲವನ್ನು ಮರದ ಹಿಂದ್ಗಡೆ ನಿಂತ್ಕೊಂಡು ನಾಗಿನಿ ನೋಡ್ತಾ ಇದ್ದಾಗ ಅವಳಿಗೆ ಎಲ್ಲ ಅರ್ಥ ಆಯ್ತು. ಇನ್ನು ಯೋಚನೆ ಮಾಡಬಾರ್ದು, ನಾನು ಬೇಗ ಶಿವನ ದೇವಸ್ಥಾನಕ್ಕೆ ಹೋಗಿ ಮಹಾದೇವನ ಬೇಡ್ಕೊಳ್ತೀನಿ. ಈ ರಾಕ್ಷಸ ನಾಗರಾಜ ಅವ್ರನ್ನ ಕೊಂದ್ಮೇಲಾದ್ರೂ ಶಾಂತಿ ಸಿಗುತ್ತಾ? ನನ್ ಜೊತೆ ಯಾವಾಗ್ಲೂ ತರ ಒಟ್ಟಿಗೆ ಇರ್ತಾರ? ಇವಾಗ ಅವ್ರಿಗೆ ಬಂದಿರೋ ಈ ರಾಕ್ಷಸ ಗುಣ ಅವ್ರಿಗೆ ಮತ್ತೆ ಪುನಃ ಬರ್ದೇ ಇರುತ್ತಾ? ಆಹಾ, ಇಲ್ಲ ಇಲ್ಲ, ಈ ಪ್ರಶ್ನೆಗಳಿಗೆ ಆ ಶಿವನೇ ಉತ್ತರ ಹೇಳ್ಬೇಕು. ಹಾಗೆ ಅಂದ್ಕೊಂಡು ನಾಗಿಣಿ ಅಲ್ಲಿಂದ ತಕ್ಷಣ ಶಿವಾಲಯಕ್ಕೆ ಹೋದ್ಲು. ಆವಾಗ ಈ ಕಡೆ ಓಡ್ತಾ ಇದ್ದ ಆ ವ್ಯಕ್ತಿ, ಅಯ್ಯೋ ಆ ಹಾವು ನನ್ನ ಹಿಂದೇನೆ ಬರದನ್ನ ನೋಡಿದ್ರೆ ನಾನವತ್ತು ಸಾಯಿಸಿದ ಆ ಗಂಡ ಹಾವು ಅಂತ ಅನಿಸ್ತಾ ಇದೆ. ದೇವ್ರೆ, ನನ್ನ ಮೇಲೆ ಸೇಡ್ ತೀಸ್ಕೊಳ್ಳೋದಕ್ಕೆ ಆ ಹಾವು ಪುನಃ ಜೀವಂತವಾಗಿ ಬಂದಿರ್ಬೋದಾ? ಹಾಗಾದ್ರೆ ಇವಾಗ ನಾನು ತಪ್ಪಿಸ್ಕೊಳ್ಳಕ್ಕೆ ಏನ್ ಮಾಡ್ಬೇಕು? ಬೇರೆ ದಾರಿ ಇಲ್ಲ, ಶಿವಾಲಯಕ್ಕೇನೆ ಹೋಗ್ಬೇಕು. ಹಾಗಂತ ಅಂದ್ಕೊಂಡು ಅವನು ಶಿವಾಲಯಕ್ಕೆ ಹೋಗ್ತಾ ಇದ್ದಾಗ ಆ ರಾಕ್ಷಸ ನಾಗರಾಜ ಬಂದು ಅವನನ್ನ ಕಚ್ಚಿಬಿಟ್ಟ. ಅಲ್ಲಿ ಅವನ ಪ್ರಾಣ ಹೋಗ್ಬಿಡ್ತು. ಆದ್ರೆ ಅವನು ಸೇಡ್ ತೀರಿದ ಮೇಲೆ ಕೂಡ ರಾಕ್ಷಸ ನಾಗರಾಜ ಹಾಗೇನೇ ಇದ್ದ. ಈ ಕಡೆ ಶಿವಾಲಯದಲ್ಲಿ ನಾಗಿಣಿ, ಮಹಾದೇವ ನಿಮ್ದು ದರ್ಶನ ಕೊಡಿ, ಅವತ್ತು ನೀವ್ ಹೇಳಿದ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ, ನನ್ ಗಂಡನ ಮತ್ತೆ ಪುನಃ ಜೀವಂತವಾಗಿ ಬರೋ ಹಾಗೆ ಮಾಡ್ದೆ, ಆದ್ರೆ ಫಲ ಸಿಗ್ದಿರೋ ತರ ಆಯ್ತು. ನನ್ ಮೇಲೆ ಕರುಣೆ ತೋರಿಸಿ ನಂಗೆ ದರ್ಶನ ಕೊಡಪ್ಪ. ಹಾಗಂತ ನಾಗಿಣಿ ಕಣ್ಣೀರ್ ಬಿಟ್ಟು ಬೇಡ್ಕೊಂಡಾಗ ಶಿವ ಪ್ರತ್ಯಕ್ಷವಾದ. ಶಿವನನ್ನು ನೋಡಿದ ನಾಗಿಣಿ ಕೂಡ ತುಂಬಾನೇ ಸಂತೋಷ ಪಟ್ಲು. ನನ್ನ ಕ್ಷಮಿಸ್ಬಿಡಿ ಮಹಾದೇವ, ಈ ನಿಮಿಷ ನಿಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದ್ನ ಮಾಡಿ. ನಾನ್ ಪಡ್ಕೊಂಡಿರೋ ಜೀವ ನನ್ ನಾಗರಾಜ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವರು ಹೀಗೆ ಒಂದು ಕೆಟ್ಟ ನಾಗರಾಜ ತರ ಬದಲಾಗಿ ಸಾಯಿಸೋಕೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ. ನಾಗಿಣಿ, ಪ್ರತಿ ಜೀವಿಗೂ ಜನನ ಮರಣ ಎರಡು ಇರುತ್ತೆ. ಆದ್ರೆ ನೀನು ತೀರ್ಕೊಂಡ ನಿನ್ನ ಗಂಡನ ಪ್ರಾಣವನ್ನು ಪುನಃ ಕೇಳಿದ್ದು ಸೃಷ್ಟಿಗೆ ವಿರುದ್ಧವಾದದ್ದು. ಆವಾಗ ನಾಶಕ್ಕೆ ನಾವೇ ಕಾರಣ ಅಂತ ಅರ್ಥ. ನಾನು ಆ ರಾಕ್ಷಸ ನಾಗರಾಜನನ್ನು ನನ್ನೊಳಗಡೆ ಕರ್ಕೊಳ್ತೀನಿ. ನೀನು ವಿಧವೆ ನಾಗಿಣಿಯಾಗಿ ಯಾವಾಗ್ಲೂ ಬಾಳ್ಬೇಕಾಗುತ್ತೆ. ನಾನು ಅದಕ್ಕೆ ರೆಡಿ ಮಹಾದೇವ. ಹಾಗೆ ನಾಗಿಣಿ ಹೇಳಿದಾಗ ರಾಕ್ಷಸ ನಾಗರಾಜನನ್ನು ಶಿವ ಅವನೊಳಗಡೆ ಹೇಳ್ಕೊಂಡ. ಆಮೇಲೆ ಆ ದಿನದಿಂದ ನಾಗಿಣಿ ವಿಧವೆ ನಾಗಿಣಿಯಾಗಿಯೇ ಬಾಳಕ್ ಶುರು ಮಾಡಿದ್ಲು. ಒಂದೊಂದು ಕಾಲದಲ್ಲಿ ಮಲ್ಲಯ್ಯ ಅನ್ನುವ ಬಡ ರೈತ ಇದ್ದ. ಅವನ ಹೆಂಡತಿ ರಮ, ಅವರಿಗೆ ರಾಮು ಅನ್ನುವ ಒಬ್ಬ ಮಗನೂ ಇದ್ದ. ಮಲ್ಲಯ್ಯ ಅವನ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ಅವನ ಕುಟುಂಬವನ್ನ ನೋಡ್ಕೊಳ್ತಿದ್ದ. ಏನ್ ರಮ, ಈ ಸಲ ಇನ್ನೂ ಮಳೆನೇ ಬಂದಿಲ್ಲ, ಬೆಳೆಗಳೆಲ್ಲ ಬಿಸಿಲಲ್ಲಿ ಒಣಗೋಗ್ಬೋದು. ಬೇಜಾರು ಮಾಡ್ಕೋಬೇಡಿ, ಭಾರ ಎಲ್ಲ ಆ ಶಿವನ ಮೇಲೇನೆ ಹಾಕ್ಬಿಡಿ. ಸರಿನೇ ರಮ, ಆ ಶಿವನ ಬಿಟ್ರೆ ಬೇರೆ ಯಾರಿದ್ದಾರೆ ನಮಗೆ? ನಾಳೆ ಬೆಳಿಗ್ಗೆ ಶಿವಾಲಯಕ್ಕೆ ಹೋಗಿ ಬೇಡ್ಕೊಂಡ್ ಬನ್ನಿ. ಹೌದು, ರಾಮು ಎಲ್ಲಿ? ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೇ ಇಲ್ಲ. ಅವನು ಅವನ ಗೆಳೆಯ ಜೊತೆ ಆಟಾಡಕ್ ಹೋಗಿದ್ದ. ಇಲ್ನೋಡಿ, ನೀವು ಕೇಳುವಾಗ್ಲೇ ಬರ್ತಾ ಇದ್ದಾನೆ. ಅಪ್ಪ, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ಆಟಾಡ್ಕೊಂಡಿದ್ವಿ. ಸರಿ ಸರಿ, ಮೊದಲು ಊಟ ಮಾಡು. ಹಾಗೆ ಅವರೆಲ್ಲರೂ ಮಾತಾಡ್ಕೊಂಡೇ ಊಟ ಮಾಡಿ ನಿದ್ದೆ ಮಾಡಿದ್ರು. ಆದ್ರೆ ಮರುದಿನ ಬೆಳಗ್ಗೆ ಭಯಂಕರವಾದ ಮಳೆ ಹೊಡೆಯಕ್ಕೆ ಶುರುವಾಯ್ತು. ಆ ಮಳೆಯಲ್ಲಿ ಅವನ ಹೊಲದಲ್ಲಿದ್ದ ಬೆಳೆಗಳೆಲ್ಲ ನಾಶ ಆಯ್ತು. ಅಯ್ಯೋ, ಎಲ್ಲ ಹಾಳಾಗೋಯ್ತಲ್ಲ, ನಮ್ಮ ಬೆಳೆಗಳೆಲ್ಲ ಹಾಳಾಗೋಯ್ತಲ್ಲ. ಹೌದ್ರಿ, ನಮಗೆ ಯಾಕೆ ಇಷ್ಟು ಕಷ್ಟ ಬರ್ತಿದ್ಯೋ ಏನೋ. ಹಾಗಂತ ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಅವ್ರ ಮನೆಗೆ ಒಬ್ಬ ವ್ಯಕ್ತಿ ಬಂದ. ಏನ್ ಮಲ್ಲಯ್ಯ, ಇದು ನನ್ ಜೊತೆ ಸಾಲ ತಕೊಂಡು ಎಷ್ಟು ದಿನ ಆಯ್ತು, ಮರ್ಯಾದಿಗೆ ಹಣನ ವಾಪಸ್ ಕೊಡು. ಅಯ್ಯ, ನಿಮಗೆ ಎಲ್ಲ ವಿಷಯನೂ ಗೊತ್ತಿದೆ ಅಲ್ವಾ? ಮಳೆ ಬಂದು ಬೆಳೆಗಳೆಲ್ಲ ಹಾಳಾಗೋಯ್ತು, ಇವಾಗ ಹಣನ ಕೊಡ್ಲಿಕ್ಕಾಗೋದಿಲ್ಲ ಅಯ್ಯ. ಇಲ್ಲಿ ನೋಡು ಮಲ್ಲಯ್ಯ, ನನಗೆ ಅದೆಲ್ಲ ಗೊತ್ತಿಲ್ಲ, ಮರ್ಯಾದಿಗೆ ಹಣ ಕೊಡು, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಹಾಗೆ ಅವರನ್ನ ಬೈದು ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಟ್ಟ. ರಮಾ, ಸಡನ್ನೇ ಅಷ್ಟು ಹಣನ, ನಾವು ಎಲ್ಲಿಂದ ತಕೊಂಡು ಬರೋದು? ಈ ಸಮಯಕ್ಕೆ ಅಡ ಹಿಡೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ ರೀ. ಇರೋ ಒಂದು ಹೊಲನ ಇಟ್ಬಿಡೋಣ ಅಂತ ನೋಡಿದ್ರು, ನನಗೆ ಯಾಕೋ ಮನಸ್ಸು ಬರ್ತಿಲ್ಲ. ಇನ್ನು ನಾವು ಸಾಯೋದೇ ವಾಸಿ. ಹಾಗೆ ಅಂದ್ಕೊಂಡು ಅವರು ಹೊಲಕ್ಕೆ ಹೋಗಿ ಹೊಲದಲ್ಲಿದ್ದ ಮದ್ದು ಕುಡಿದು ಅವರಿಬ್ರು ಸತ್ತೋದ್ರು. ಅವರಿಬ್ರು ಸತ್ತೋಗಿದ್ರಿಂದ ರಾಮು ಇವಾಗ ಅನಾಥನಾಗಿದ್ದ. ಹಣ ಕೊಡ್ಲಿಕ್ಕೆ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಇಬ್ಬರನ್ನು ಸತ್ತೋದ್ರು, ಇವಾಗ ನನ್ನ ಹಣನ ಯಾರು ಕೊಡ್ತಾರೆ? ನಿಮಗೆ ಕೊಡ್ಲಿಕ್ಕೆ ನನ್ನ ಜೊತೆ ಏನೂ ಇಲ್ಲ, ನನ್ನ ಜೊತೆ ಇರೋದು ಒಂದೇ ಒಂದು ಹೊಲ ಮಾತ್ರ. ನಿಮ್ಮ ಸಾಲಕ್ಕೋಸ್ಕರ ಬೇಕಾದ್ರೆ ಆ ಹೊಲನ ನೀವು ತಕೊಳ್ಳಿ. ಅದಕ್ಕೆ ಆ ವ್ಯಕ್ತಿ ಸರಿ ಅಂತ ಅಲ್ಲಿಂದ ಹೋಗ್ಬಿಟ್ಟ. ಆದ್ರೆ ಪಾಪ, ರಾಮು ಹತ್ರ ಇವಾಗ ಏನೂ ಇಲ್ಲ, ಆದ್ರಿಂದ ಅವನು ಮನೆಗ್ ಮನೆಗ್ ಹೋಗಿ ಭಿಕ್ಷೆ ಬೇಡಕ್ಕೆ ಶುರು ಮಾಡಿದ್ದ. ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ನನಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಹಾಗೆ ಅವನು ಎಲ್ಲರ ಹತ್ತಿರ ಹೋಗಿ ಭಿಕ್ಷೆ ಬೇಡ್ತಾ ಇದ್ದ. ಆದ್ರೆ ಅವನಿಗೆ ಯಾರು ಯಾವುದೇ ಸಹಾಯನೂ ಮಾಡ್ಲಿಲ್ಲ.
ಹಸಿವು ಅಂತೇಳಿದಾಗ ನನಗೆ ಇಷ್ಟ ಆಗಿದ ಅಡಿಗೆನೆಲ್ಲ ನಮ್ಮ ಅಮ್ಮ ಮಾಡಿಕೊಡ್ತಿದ್ರು. ಆದರೆ ಇವಾಗ ಹಸಿವು ಅಂತೋದ್ರೆ ಒಂದೊತ್ತು ಊಟನೂ ಯಾರೂ ಆಗ್ತಾನೆ ಇಲ್ಲ. ಹಾಗೆ ರಾಮು ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಪಕ್ಕದಲ್ಲಿದ್ದ ದೇವಸ್ಥಾನದಿಂದ ಗಂಟೆ ಶಬ್ದ ಕೇಳಿಸ್ತು. ಆ ದೇವಸ್ಥಾನದಲ್ಲಿ ಗಂಟೆ ಸೌಂಡ್ ಕೇಳಿಸ್ತಿದೆ, ಹಾಗಾದ್ರೆ ದೇವರಿಗೆ ಪ್ರಸಾದ ಕೊಡುವ ಸಮಯ ಆಯ್ತು ಅಂತ ಆಯ್ತು. ಇವಾಗ ನಾವಲ್ಲಿಗೆ ಹೋದ್ರೆ ನಮಗಿನ್ನು ಪ್ರಸಾದ ಆಗ್ತಾರಲ್ವಾ? ಹಾಗೆ ಅನ್ಕೊಂಡು ರಾಮು ತಕ್ಷಣ ಶಿವಾಲಯಕ್ಕೆ ಹೋದ. ಅಲ್ಲಿದ್ದ ಪೂಜಾರಿ ಹತ್ರ ಈ ರೀತಿ ಕೇಳಿದ. ಪೂಜಾರಿ ಅಯ್ಯ, ನಾನು ನಿನ್ನೆಯಿಂದ ಏನೂ ತಿಂದಿಲ್ಲ, ನನಗೆ ತುಂಬಾ ಹಸಿವಾಗ್ತಿದೆ, ಸ್ವಲ್ಪ ಪ್ರಸಾದ ಇದ್ರೆ ಕೊಡ್ತೀರಾ? ಹಾಗೆ ಕೇಳಿದಾಗ ಆ ಪೂಜಾರಿ, ಚೀಚಿ, ನೀನೆಲ್ಲ ಭಿಕ್ಷುಕ, ನಿನ್ನಂತವರು ನೇರವಾಗಿ ಇಲ್ಲಿಗೆಲ್ಲ ಬರ್ಲೇಬಾರ್ದು, ಆಮೇಲೆ ದೇವಸ್ಥಾನದ ಪವಿತ್ರ ಕೆಟ್ಟೋಗುತ್ತೆ. ಹಾಗೆ ಹೇಳಿ ಅವರು ರಾಮನ ಹೊರಗಡೆ ಹಾಕಿದ್ರು. ಶಿವಯ್ಯ, ಇದು ನಿನಗೇನೆ ನ್ಯಾಯನಾ? ನಾನು ಏನ್ ತಪ್ಪು ಮಾಡಿದೆ? ನಮ್ಮ ಅಪ್ಪ ಅಮ್ಮನ ಯಾವ ಪಾಪನೂ ಮಾಡಿಲ್ಲ, ಆದ್ರೆ ಅವ್ರನ್ನ ಇಷ್ಟು ಬೇಗ ನನ್ನ ಬಿಟ್ಟು ದೂರ ಮಾಡಿದೆ ಅಲ್ವಾ? ಒಂದೊಂದು ಸೋಮವಾರನೂ ನಮ್ಮ ಅಮ್ಮ ನಿನಗೆ ಬಡಿಸ್ಲಿಕ್ಕೋಸ್ಕರ ಸುಮಾರು ತಿಂಡಿ ಸಿಹಿಗಳನ್ನ ನಿನಗೋಸ್ಕರ ಮಾಡಿಡ್ತಾರೆ ಗೊತ್ತಾ? ಆದ್ರೆ ಇವತ್ತು ನೀನು ಮಾತ್ರ ನನ್ನ ಹಸಿವನ್ನ ತೀರಿಸ್ತಿಲ್ಲ. ಹಾಗಂತ ರಾಮು ಜೋರಾಗಿ ಅಳ್ತಾ ಇದ್ದ. ರಾಮು ಅಳದನ್ನ ನೋಡಿ ಶಿವನಿಗೆ ಮನಸ್ಸಿಗೆ ತುಂಬಾನೇ ಬೇಜಾರಾಯ್ತು. ಆದ್ರಿಂದ ರಾಮು ಮುಂದ್ಗಡೆ ಶಿವ ಪ್ರತ್ಯಕ್ಷವಾದ. ಅಲ್ಲಿ ಮುಂದ್ಗಡೆ ಅಳ್ತಾ ಇದ್ದ ರಾಮನ ನೋಡಿ ಶಿವ ಈ ರೀತಿ ಹೇಳಿದ. ರಾಮು, ಬೇಜಾರ್ ಮಾಡ್ಕೊಳ್ಬೇಡ. ಸ್ವಾಮಿ, ನೀನು ನನಗೋಸ್ಕರ ಬಂದಿಯ? ಇದು ಕನಸ ನನಸ? ಇದು ಕನಸಲ್ಲ ರಾಮು, ನಿಜನೇ. ಸ್ವಾಮಿ, ನನಗೋಸ್ಕರ ಯಾರು ಬರಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನನಗೋಸ್ಕರ ಬಂದಿದ್ಯ, ನಿನಗೆ ತುಂಬಾ ಧನ್ಯವಾದ ಸ್ವಾಮಿ. ನಿನಗೀಗ ಹಸಿವಾಗ್ತಿದೆ ಅಲ್ಲ? ಹೌದು ಸ್ವಾಮಿ. ತಕೋ, ನಿನಗೋಸ್ಕರ ಆಹಾರ ತಕೊಂಬಂದಿದ್ದೀನಿ, ಕೂತ್ಕೊಂಡು ತಿನ್ನು. ಹಾಗೆ ಹೇಳಿ ಶಿವ ಅವನ ಕೈಯಾರೆ ರಾಮುಗೆ ಅನ್ನ ಉಣಿಸ್ತಾ ಇದ್ದ. ರಾಮು, ನೀನು ತುಂಬಾ ಒಳ್ಳೆಯವನು. ನಿನ್ನ ಅಪ್ಪಮ್ಮ ಮಾಡಿದ ಸಾಲಕ್ಕೇನು ನಿನಗೇನು ಯಾವ ಸಂಬಂಧ ಇಲ್ಲಾಂದ್ರೂ ಆ ಜನ ಬಂದು ಕೇಳುವಾಗ ನಿನ್ನ ಹೊಲನ ನೀನು ಅವರಿಗೆ ಕೊಟ್ಟುಬಿಟ್ಟೆ. ಸಾಲ ತಕೊಂಡಿದ್ದು ನನ್ನ ಅಪ್ಪ ಅಮ್ಮ ತಾನೆ, ಆದ್ರಿಂದನೇ ಅವ್ರ ಸಾಲನ ನಾನೇ ತೀರಿಸ್ಬಿಟ್ಟೆ. ಹ್ಮ್, ಆದ್ರೆ ಆ ಹೊಲನ ಅವರಿಗೆ ಕೊಟ್ಟುಬಿಟ್ರೆ ನಿನಗಂತ ಏನೂ ಇರೋದಿಲ್ಲ ಅಂತ ನೀನು ಮರ್ತು ಬಿಟ್ಟಿಯಾ? ನನಗೆ ಗೊತ್ತು ಸ್ವಾಮಿ, ಆದ್ರೆ ವಾಪಸ್ ಕೊಡೋದು ತಾನೇ ನ್ಯಾಯ. ಹ್ಮ್, ಚಿಕ್ಕವನಾಗಿದ್ರು ನ್ಯಾಯನ ಹೇಳಿದೀಯಾ, ನಿನ್ನ ನಿಯತ್ತು ನನಗೆ ತುಂಬಾನೇ ಇಷ್ಟ ಆಗಿದೆ. ಸ್ವಾಮಿ, ಆಹಾರ ತುಂಬಾ ಚೆನ್ನಾಗಿದೆ, ನಿಜವಾಗ್ಲು ಅಮೃತ ತರನೇ ಇತ್ತು. ರಾಮು, ಕಲ್ಮಶ ಇಲ್ಲದಿರುವ ಮನಸ್ಸು ನಿಂದು, ನೀನು ತುಂಬಾ ಒಳ್ಳೆಯವನು. ಆದ್ರಿಂದ ನೀನು ಕಲ್ಕೊಂಡ ನಿನ್ನ ಆ ಆಸ್ತಿನ ನಾನು ನಿನಗೆ ವಾಪಸ್ಸು ತಿರುಗಿಸಿ ಕೊಡ್ತೀನಿ. ಹಾಗೆ ಹೇಳಿ ರಾಮುಗೆ ಒಂದು ದೊಡ್ಡ ಮನೆ, ಹೊಲ ಹಾಗೂ ಆಸ್ತಿಗಳನ್ನ ಕೊಟ್ಟ ಶಿವ. ಸ್ವಾಮಿ, ನಿಮಗೆ ತುಂಬಾ ಧನ್ಯವಾದ. ನನ್ನಂತ ಅಪ್ಪ ಅಮ್ಮ ಇಲ್ಲದಿರುವ ಅನಾಥರಿಗೆ ನಾನು ಈ ಹಣನ ಮಡಗಿ ಅವರಿಗೆ ಸಹಾಯ ಮಾಡ್ತೀನಿ. ಹಾಗೆ ಹೇಳಿ ರಾಮು ಅವನತ್ರ ಇದ್ದ ಹಣನ ಅನಾಥ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಿದ್ದ. ಗೋವಿಂದಪುರ್ ವಿಲೇಜ್ ಅಲ್ಲಿ ಇದ್ದ ಕೇಶವ ಅವನ ಹತ್ತಿರ ಇದ್ದ ಎತ್ತಿನ ಸಹಾಯದಿಂದ ನೆಲವನ್ನು ಉಳುಮೆ ಮಾಡಿಕೊಂಡು ತನ್ನ ಹೆಂಡತಿ ಗಂಗಾ, ಮಗಳು ಕೀರ್ತಿ ಇಬ್ರಿಗೂ ಯಾವುದೇ ಕೊರತೆನೇ ಇಲ್ಲದೆ ಚೆನ್ನಾಗಿ ನೋಡ್ಕೊಳ್ತಿದ್ದ. ಅವನು ಶಿವನ ಪರಮ ಭಕ್ತ. ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಅವನ ಮನೆಯಲ್ಲಿದ್ದ ಶಿವಲಿಂಗಕ್ಕೆ ಪೂಜೆ ಮಾಡಿ ಆಮೇಲೆ ಏನೇ ಕೆಲಸ ಇದ್ರೂ ನೋಡ್ತಿದ್ದ. ಈ ಕಡೆ ಮಗಳು ಕೀರ್ತಿನ ಗಂಗಾ ಸ್ಕೂಲಿಗೆ ರೆಡಿ ಮಾಡಿಸ್ತಾ ಇದ್ಲು. ಆವಾಗ್ಲೇ ಕೇಶವ ಅಲ್ಲಿಗೆ ಬಂದ. ಅವನು ಹೆಂಡತಿ ಹತ್ರ, ಗಂಗಾ, ನಾನಿವಾಗ ಹೊಲಕ್ಕೆ ಹೊರಡ್ತಾ ಇದ್ದೀನಿ, ನೀನು ಮಗಳನ್ನ ಸ್ಕೂಲಿಗೆ ಕಳಿಸಿ, ಬರುವಾಗ ಖಂಡಿತ ಕತ್ತಿ ತಗೊಂಡ್ ಬಾ. ಯಾಕೆ ಮಾವ? ಅಲ್ಲಿ ಹೊಲದಲ್ಲಿ ಹಸಿರು ಹುಲ್ಲು ತುಂಬಾ ಇದೆ, ಆ ಹುಲ್ಲುಗಳನ್ನ ಸಿಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ ಮಾವ. ನನ್ ಮುದ್ದು ಮಗಳೇ, ಅಪ್ಪ ಹೊಲಕ್ ಹೋಗ್ತಾ ಇದ್ದೀನಿ, ನೀನು ಸ್ಕೂಲ್ನಲ್ಲಿ ಬುದ್ಧಿವಂತೆಯಾಗಿ ತುಂಬಾ ಚೆನ್ನಾಗಿ ಓದ್ಬೇಕು. ಸರಿ ಅಪ್ಪ. ಹಾಗಂತ ಮಗಳು ನಗಾಡ್ಕೊಂಡು ಹೇಳಿದಾಗ ಅವನು ಸಂತೋಷದಿಂದ ಹೊಲಕ್ಕೆ ಕೆಲ್ಸಕ್ಕೆ ಹೋದ. ಗಂಗಾ ಕೀರ್ತಿನ ಸ್ಕೂಲ್ಗೆ ರೆಡಿ ಮಾಡಿ ಅವಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋದ್ಲು. ಈ ಕಡೆ ಕೇಶವ ಎತ್ತಿನ ಸಹಾಯದಿಂದ ನೆಲವನ್ನು ಉಳುಮೆ ಮಾಡ್ತಾ ಇದ್ದ. ಆವಾಗ್ಲೇ ಗೋವಿಂದ್ ಅನ್ನುವ ವ್ಯಕ್ತಿ ಅಲ್ಲಿಗೆ ಬಂದ. ಗೋವಿಂದ್ ಬೇರೆ ಯಾರು ಅಲ್ಲ, ಕೇಶವನ ಪಕ್ಕದ ಹೊಲದ ಯಜಮಾನ. ಇರೋ ಚಿಕ್ಕ ಹೊಲದಲ್ಲಿ ಎತ್ತಿನ ಸಹಾಯದಿಂದ ವ್ಯವಸಾಯ ಮಾಡಿಕೊಂಡು ತುಂಬಾ ಸಂತೋಷವಾಗಿ ಯಾವುದೇ ಕೊರತೆನೆ ಇಲ್ಲದೆ ಬಾಳ್ತಾ ಇರುವ ಕೇಶವನನ್ನು ಕಂಡ್ರೆ ಗೋವಿಂದ್ಗೆ ಸ್ವಲ್ಪನೇ ಇಷ್ಟಾನೇ ಇತ್ತಿಲ್ಲ. ಆದ್ರಿಂದ ಅವನನ್ನ ಏನಾದ್ರೂ ಹೇಳ್ತಿದ್ದ, ಏನಾದ್ರೂ ಹೇಳಿ ಅವನಿಗೆ ಯಾವುದಾದ್ರೂ ಒಂದು ಕಷ್ಟವನ್ನು ಕೊಡ್ತಾ ಇದ್ದ. ಆದ್ರೆ ಏನೇ ಮಾಡಿದ್ರೂ ಗಾಯ ನೋವು ಎರಡು ಗೋವಿಂದ್ಗೆ ಬರ್ತಾ ಇತ್ತು.
ಏನಪ್ಪ ಕೇಶವ, ನಿನ್ ಹೊಲಕ್ಕಿಂತ ನನ್ನ ಹೊಲ ತುಂಬಾ ದೊಡ್ಡದು. ನಿನ್ನ ಹತ್ರ ಒಂದೇ ಒಂದು ಎತ್ತು ಇದೆ, ಆದ್ರೆ ನನ್ನ ಹತ್ರ ಎರಡು ಎತ್ತಿದೆ. ನಿನ್ಗೂ ಒಬ್ಳು ಮಗ್ಳಿದ್ದಾಳೆ, ನನ್ಗೂ ಕೂಡ ಒಬ್ಳು ಮಗ್ಳಿದ್ದಾಳೆ. ನನ್ ಮಗ್ಳಿಗೆ ಸಮ ನಿನ್ ಮಗ್ಳನ್ನ ಕೂಡ ಒಂದೇ ಸ್ಕೂಲಿಗೆ ಕಳಿಸಿ ಓದಿಸ್ತೀನಿ. ಅಯ್ಯ ಗೋವಿಂದಯ್ಯ, ಹೇಳೋಕ್ ಬಂದಿದ್ದ ನೇರವಾಗಿನೇ ಹೇಳಿ, ಯಾಕೆ ಸುದ್ದಿ ಬಳಸಿ ಮಾತಾಡ್ತಿದ್ದೀರಾ? ಅದಲ್ಲ ಕೇಶವ, ತುಂಬಾ ಜಾಗ ಇರೋ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ, ಸ್ವಲ್ಪ ಜಾಗ ಇಟ್ಕೊಂಡಿರೋ ನೀನು ವ್ಯವಸಾಯ ಮಾಡ್ತಾ ಇದ್ಯಾ, ಆದ್ರೆ ಬೆಳೆ ಮಾತ್ರ ನನ್ಗಿಂತನೂ ಜಾಸ್ತಿಯಾಗಿನೇ ಸಂಪಾದನೆ ಮಾಡ್ತಾ ಇದ್ಯಾ, ಅದು ಹೇಗೆ? ನನ್ಗೆ ಈ ಕೆಟ್ಟ ಬುದ್ಧಿ ಎಲ್ಲ ಇಲ್ಲ ರೀ, ನನ್ ಮನ್ಸು ತುಂಬಾ ಶುದ್ಧ ಇದೆ. ಬೇರೆಯವ್ರದ್ದು ಜಾಗ ನೋಡಿ ನಾನೇನು ಹೊಟ್ಟೆ ಕಿಚ್ಚಪಡಲ್ಲ, ಮತ್ತೆ ಬೇರೆಯವ್ರ ನಗೋದ್ ನೋಡಿ ನಾನೇನು ಕಷ್ಟ ಪಡೋದಿಲ್ಲ. ಇದಕ್ಕೆ ಕಾರಣ ಅದೇ ಅಂತ ಅನ್ಕೊಳ್ತೀನಿ. ಹಾಗಂತ ಕೇಶವ ಹೇಳಿದನ್ನು ಕೇಳಿ ಗೋವಿಂದ ಮುಖ ಬಾಡಿ ಹೋಯ್ತು. ಆಮೇಲೆ ಅವನು ಒಂದ್ ನಿಮಿಷ ಕೂಡ ಅಲ್ಲಿ ನಿಂತೇ ಇಲ್ಲ. ಮನಸ್ಸೊಳಗಡೆ ಕೇಶವನ ಬೈದ್ಕೊಂಡು ಅವನು ಅಲ್ಲಿಂದ ಹೋಗ್ಬಿಟ್ಟ. ಈ ಕಡೆ ಗಂಗಾ ಟಿಫನ್ ಬಾಕ್ಸ್ ನ ತಗೊಂಡು ಹೊಲಕ್ಕೆ ಬಂದ್ಲು. ಆವಾಗ ಕೇಶವ ಹೇಳ್ದ, ಗಂಗಾ ನೆಲನ ಚೆನ್ನಾಗಿ ಉಳುಮೆ ಮಾಡಿದೀನಿ, ಎತ್ತು ಕೂಡ ತುಂಬಾ ಸುಸ್ತಾಗಿದೆ, ನಾನು ಅದನ್ನ ಕೊಟ್ಟಿಗೆಲಿ ಕಟ್ತೀನಿ, ನೀನ್ ಅದಕ್ಕೆ ಹಸಿರುಲ್ಲನ ಕುಯ್ದುಕೊಡು. ಸರಿ ಮಾವ. ಹಾಗಂತ ಹೇಳ್ದಾಗ ಕೇಶವ ಹೊಲದಲ್ಲಿದ್ದ ದನನ ದನದ ಕೊಟ್ಟಿಗೆಯ ಹತ್ತಿರ ಕರ್ಕೊಂಡು ಹೋದ. ಆಮೇಲೆ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಅವನು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಗಂಗಾ ದನಕ್ಕೋಸ್ಕರ ತಗೊಂಡ್ ಬಂದಿದ್ದ ಹುಲ್ಲನ್ನು ಹಾಕಿದ್ಲು. ದನ ಆ ಹುಲ್ಲನ್ನು ತಿಂತಾ ಇತ್ತು. ಕೇಶವ ಹಾಗೂ ಗಂಗಾ ಇಬ್ರು ಕೂಡ ಈ ದನ ಇರೋದ್ರಿಂದಾನೆ ನಮಗೆ ಸಹಾಯ ಆಗ್ತಿರೋದು, ಯಾವುದೇ ಕೊರತೆನೇ ಇಲ್ಲದೆ ಇದನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಮಾತಾಡ್ತಾ ಇದ್ರು. ಇದೆಲ್ಲವನ್ನು ಗೋವಿಂದ್ ಅವ್ರಿಗೆ ಗೊತ್ತಿಲ್ಲದೆ ಕೇಳಿಸ್ಕೊಳ್ತಾ ಇದ್ದ. ಆವಾಗ ಅವನು, ಮಂತ್ರವಾದಿ ಜೀವ ಗಿಳಿ ಮೇಲೆ ಇರೋ ಹಾಗೆ ಈ ಕೇಶವನ್ ಜೀವ ಎಲ್ಲ ಈ ಎತ್ತುಗಳನ್ನ ನಂಬಿನೇ ಇರ್ಬೇಕು ಅನ್ಸುತ್ತೆ. ಈ ಎತ್ತುಗಳಿಗೆ ಹೊಡೆದ್ರೆ ಅವನಿಗೆ ಹೊಡೆದಾಗೇನೆ, ಈ ಎತ್ತುಗಳಿಗೆ ಗುದ್ದಿದ್ರೆ ಅವನಿಗೆ ಗುದ್ದಿದಾಗೇನೆ. ಒಂದ್ಸಲ ಈ ಎತ್ತುಗಳನ್ನ ಕೊಂದ್ಬಿಟ್ರೆ ಅವನ್ನ ಕೊಂದಾಗೇನೆ. ಇದು ತುಂಬಾ ಚೆನ್ನಾಗಿದೆ, ಅದನ್ನ ಕೊಲ್ಬೇಕು ಅಂತ ಅನ್ಕೊಳ್ಳುವಾಗ್ಲೆ ನನ್ ಮನ್ಸು ತುಂಬಾ ಸಂತೋಷ ಪಡ್ತಾ ಇದೆ. ಹಾಗಾದ್ರೆ ಇವತ್ತೇ ಆ ಕೇಶವನ ಕೊಂದ್ಬಿಡ್ತೀನಿ. ಹಾಗಂತ ಅನ್ಕೊಂಡು ತುಂಬಾ ಸಂತೋಷವಾಗಿ ಗೋವಿಂದ್ ಅಲ್ಲಿಂದ ಮನೆಗೆ ಹೋದ. ಈ ಕಡೆ ಚಿಕ್ಕ ಚಿಕ್ಕ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಆ ದನಕ್ಕೆ ಇನ್ನೂ ಹಾಕ್ಬೇಕಾಗಿರುವ ಹುಲ್ಲುಗಳನ್ನ ಹಾಕೊಂಡು ಅವರಿಬ್ರು ಕೂಡ ಮನೆಗೆ ಹೊರಟ್ರು. ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ಕೀರ್ತಿ ಮಂಜದಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು. ಯಾರಿಗೂ ಗೊತ್ತಿಲ್ಲದೆ ಗೋವಿಂದ್ ವಿಷವನ್ನು ತಗೊಂಡ್ ಬರ್ತಾ ಇದ್ದ. ಅವನು ವಿಷ ತಗೊಂಡು ಹೋಗೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅವನು ಅನ್ಕೊಂಡಿದ್ದ. ಆದ್ರೆ ಇದೆಲ್ಲವನು ಶಿವ ನೋಡ್ತಾ ಇದ್ದ. ಗೋವಿಂದ್ ಯಾರಿಗೂ ಗೊತ್ತಿಲ್ಲದೆ ಮರದ ಹಿಂದ್ಗಡೆ ನಿಂತು ಗಂಗಾ ಹಾಗೂ ಕೇಶವ ಅಲ್ಲಿಂದ ಹೋಗಿದ್ದನ್ನು ನೋಡಿ ಸಂತೋಷವಾಗಿ ದನದ ಕೊಟ್ಟಿಗೆಗೆ ಹೋದ. ಅಲ್ಲಿ ಆ ದನ ತಿನ್ನಕ್ಕೆ ಇಟ್ಟಿದ್ದ ಹುಲ್ಲಿನಲ್ಲಿ ವಿಷವನ್ನು ಬೆರೆಸ್ತ. ಇದೆಲ್ಲವನ್ನು ಆ ದನ ಕಂಡುಹಿಡಿತು. ಆದ್ದರಿಂದ ಕೋಪದಲ್ಲಿ ಅವನನ್ನ ಒದ್ದೆ ಬಿಡ್ತು. ದೂರ ಹೋಗಿ ಬಿದ್ದ ಅವನು ತುಂಬಾ ಕೋಪದಿಂದ ಆ ದನದ ಹತ್ತಿರ ಬಂದು, ಏಯ್ ನೀನಿದ್ನ ತಿಂದ್ರೆ ಕೇಶವ ಜೀವಂತವಾಗಿರ್ತಾನೆ, ಇಲ್ಲ ಅಂದ್ರೆ ಈ ವಿಷನ ಅವನಿಗೆ ಕೊಟ್ಟು ಅವನ ನಾನು ಸಾಯಿಸ್ಬಿಡ್ತೀನಿ. ಹಾಗಂತ ಬೆದರಿಸಿದ್ರಿಂದ ಬೇರೆ ದಾರಿ ಇಲ್ಲದೆ ದನ ಆ ವಿಷ ಬೆಸಿದ ಹುಲ್ಲನ್ನು ತಿಂತು. ಅದನ್ನ ನೋಡಿ ಗೋವಿಂದ್ ತುಂಬಾ ಸಂತೋಷದಿಂದ ಮನೆಗೆ ಹೋದ. ಪಾಪ ಆ ದನ ಅಲ್ಲೇ ಬಿದ್ದು ಸತ್ತೋಯ್ತು. ಮರುದಿನ ಬೆಳಗ್ಗೆ ಕೇಶವ ದನದ ಕೊಟ್ಟಿಗೆಗೆ ಬಂದಾಗ ಅಲ್ಲಿ ದನ ಸತ್ತೋಗಿ ಬಿದ್ದಿರೋದನ್ನು ನೋಡ್ದ. ಅವನು ತುಂಬಾನೇ ಬೇಜಾರು ಮಾಡ್ಕೊಂಡು ಶಿವನ ಹತ್ರ ಬೇಡ್ಕೊಂಡ. ತಕ್ಷಣ ಪರಮಶಿವ ಅಲ್ಲಿ ಪ್ರತ್ಯಕ್ಷವಾದ. ಆ ದನಕ್ಕೂ ಜೀವ ಬಂತು. ಕೇಶವ, ನನ್ನ ನಂಬಿದವರನ್ನ ನಾನು ಯಾವತ್ತೂ ಕೈ ಬಿಡಲ್ಲ. ಇದು ಒಂದು ಮಾಯದ ಎತ್ತು, ನಿನ್ಗೆ ಇನ್ನು ಎಲ್ಲನೂ ಒಳ್ಳೇದೇ ನಡೆಯುತ್ತೆ. ನಿಂದು ಎತ್ತುನ ಕೊಂದು ನಿನ್ನಿಂದ ಎತ್ತುನ ದೂರ ಮಾಡಿ ನಿನ್ಗೆ ದ್ರೋಹ ಮಾಡ್ಬೇಕು ಅಂತ ಅನ್ಕೊಂಡಿದ್ದವರಿಗೆ ಖಂಡಿತವಾಗ್ಲೂ ಪಾಪ ಬಂದು ಸೇರುತ್ತೆ. ಹಾಗಂತ ಹೇಳಿ ಶಿವ ಅಲ್ಲಿಂದ ಮಾಯವಾದ. ಆ ಮಾಂತ್ರಿಕ ಹಸಿವಿನ ಸಹಾಯದಿಂದ ನೆಲವನ್ನು ಉಳುಮೆ ಮಾಡ್ತಾ ಇದ್ದಾಗ ಅಲ್ಲಿ ಚಿನ್ನ ವಜ್ರ ಎಲ್ಲಾನು ಸಿಕ್ತು. ಕೇಶವನ ಕುಟುಂಬ ಸಂತೋಷವಾಗಿತ್ತು. ಆದ್ರೆ ಈ ಕಡೆ ವಿಷವನ್ನು ಬೆರೆಸಿದ ಗೋವಿಂದನ ಕುಟುಂಬ, ಅವನ ಹೊಲದಲ್ಲಿ ಸುಮಾರು ಹಾವುಗಳು ಬಂದಿದ್ರಿಂದ ಅಲ್ಲಿ ಅವನಿಂದ ವ್ಯವಸಾಯ ಮಾಡ್ಲಿಕ್ಕಾಗ್ಲಿಲ್ಲ. ಇವಾಗ ಅವನು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಅವನ ಕುಟುಂಬದವರು ತುಂಬಾನೇ ಕಷ್ಟಪಡ್ತಾ ಇದ್ರು. ಒಂದಾನೊಂದು ಕಾಲದಲ್ಲಿ ನೀಲಕಂಠ ಅನ್ನುವ ಒಬ್ರು ಪೂಜಾರಿ ಇದ್ರು. ಅವರು ಅದೇ ಊರಿನಲ್ಲಿದ್ದ ಶಿವನ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ರು. ಆ ಊರಿಗೆ ನಾಯಕರಾಗಿದ್ದುದು ರಮಣ. ಆ ಊರಿನವರಿಗೆ ನಾಯಕರಾದ ರಮಣ ಏನ್ ಹೇಳ್ತಾರೋ ಅದೇ ಎಲ್ಲ. ಅದೇ ರೀತಿ ಆ ಊರಿನಲ್ಲಿ ರಾಜು ಅನ್ನುವ ಒಬ್ಬ ಕಳ್ಳನೂ ಇದ್ದ. ಅಪ್ಪ ಶಿವನೇ, ಎಷ್ಟೋ ವರ್ಷದಿಂದ ನಿನಗೆ ಪೂಜನೆ ಮಾಡಿಕೊಂಡು ನನ್ನ ಜೀವನನ ಬದುಕ್ತಾ ಇದ್ದೀನಿ, ದಯವಿಟ್ಟು ಯಾವಾಗ್ಲೂ ನನ್ನ ನೀನೇ ಅಪ್ಪ ಕಾಪಾಡಬೇಕು. ಹಾಗೆ ನೀಲಕಂಠ ಪೂಜಾರಿ ಪೂಜೆ ಮಾಡ್ತಾ ಇದ್ದಾಗ ಅಲ್ಲಿಗೆ ನಾಯಕರು ರಮಣ ಬಂದ್ರು. ಏನ್ ಅರ್ಚಕರೆ, ಏನ್ ಮಾಡ್ತಿದ್ದೀರಾ? ಪೂಜೆ ಚೆನ್ನಾಗಿ ನಡೀತಿದೆ ಅನ್ಸುತ್ತೆ. ಹೌದು, ಎಲ್ಲ ಆ ದೇವರ ದಯೆ. ಆ
ಬರುವ ತಿಂಗಳು ಶಿವರಾತ್ರಿ ಬರ್ತಿದೆ ಅಲ್ವಾ ಅದಕ್ಕೆ ದೇವರಿಗೆ ಚಿನ್ನ ಮಾಡಿ ತಕೊಂಡಿದ್ದೀನಿ ಹೋ ತುಂಬಾ ಒಳ್ಳೆ ವಿಷಯ ಮಾಡಿದ್ದೀರಾ ದೇವರ ಶಿಲೆಗೆ ಈ ಚಿನ್ನಗಳನ್ನು ಹಾಕಿದ್ರೆ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಆ ಹೌದೌದು ಒಂದೊಂದು ವರ್ಷನೂ ನಮ್ಮ ಊರಲ್ಲಿ ಶಿವನ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುವಾಗ ಸುಮಾರು ಜನ ಬರ್ತಾರೆ ಈ ವರ್ಷನೂ ಸುಮಾರು ಜನ ಬರಬಹುದು ಅಂತ ಅನಿಸ್ತಾ ಇದೆ ನನಗೆ ಒಂದು ಆಸೆ ಇದೆ ಅಯ್ಯ ಏನದು ಹೇಳಿ ತುಂಬಾ ದೂರದಿಂದ ಇಲ್ಲಿ ಸುಮಾರು ಭಕ್ತರುಗಳು ಬರ್ತಿದ್ದಾರೆ ಅವರಿಗೆ ನೀವೇ ಅನ್ನದಾನಕ್ಕೆ ತಯಾರಿ ಮಾಡಿದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ ಇದು ಒಳ್ಳೆ ಯೋಚನೆನೇ ಭಕ್ತರಿಗೆ ಎಲ್ಲ ಸೌಲಭ್ಯಗಳನ್ನು ಏರ್ಪಾಡು ಮಾಡಿಕೊಡಬೇಕಾಗಿದ್ದು ನಾಯಕನಾಗಿ ನನ್ನ ಕರ್ತವ್ಯ ನೀವು ಹೇಳಿದಾಗೇನೆ ಮಾಡುವ ಆ ಸರಿ ಅಯ್ಯ ಆಮೇಲೆ ಇನ್ನೊಂದು ವಿಷಯನೂ ನಿಮ್ಮ ಜೊತೆ ಹೇಳಬೇಕು ಹಾ ಹೇಳಿ ಏನದು ನನ್ನ ಮಗಳಿಗೆ ಮದುವೆ ವಯಸ್ಸಾಗಿದೆ ಒಳ್ಳೆ ಹುಡುಗನನ್ನು ಅವಳಿಗೋಸ್ಕರ ನೋಡಿದ್ದೀನಿ ಮದುವೆಗೆ ಸ್ವಲ್ಪ ಹಣ ಬೇಕಾಗಿದೆ ನೀವು ಸ್ವಲ್ಪ ಹಣನ ಸಾಲ ಕೊಟ್ಟರೆ ಮದುವೆ ಮುಗಿದ ತಕ್ಷಣ ಕೊಟ್ಟುಬಿಡ್ತೀನಿ ಅರೆ ಇದನ್ನೆಲ್ಲ ಕೇಳಬೇಕಾ ನಾಳೆ ಬೆಳಿಗ್ಗೆ ಮನೆಗೆ ಬನ್ನಿ ನಿಮಗೆ ಬೇಕಾದ ಹಣನ ನಾನು ಕೊಡ್ತೀನಿ ಹಾಗೆ ರಮಣ ನೀಲಕಂಠನ ಹತ್ರ ಒಡವೆಗಳನ್ನು ಕೊಟ್ಟು ಅಲ್ಲಿಂದ ಹೋದ ಅಯ್ಯ ನೀವು ದೇವರಿಗೋಸ್ಕರ ಮಾಡಿ ತಕೊಂಬಂದಿರುವ ಚಿನ್ನ ಇದು ಇದನ್ನ ಗರ್ಭಗುಡಿಗೆ ತಗೊಂಡೋಗಿ ಬಚ್ಚಿಡ್ತೀನಿ ಹಾಗೆ ನೀಲಕಂಠ ಆ ಒಡವೆಗಳನ್ನ ಗರ್ಭಗುಡಿಯೊಳಗಡೆ ಇಟ್ಟು ಆಮೇಲೆ ಬಾಗಿಲು ಕ್ಲೋಸ್ ಮಾಡ್ಕೊಂಡು ಹೋದ್ರು ಇಲ್ಲಿ ನೋಡ್ರಮ್ಮ ಇವತ್ತು ಏನ್ ನಡೀತು ಅಂತ ನಿನಗೆ ಗೊತ್ತಿದೆಯಾ ಅರೆ ನೀವೇನು ಅಂತ ಹೇಳಿದೆ ನನಗೆ ಹೇಗೆ ಗೊತ್ತಾಗುತ್ತೆ ಇವತ್ತು ನಮ್ಮ ಊರಿನ ನಾಯಕರು ದೇವರಿಗೆ ಚಿನ್ನ ಮಾಡಿಟ್ಟಿದ್ದನ್ನ ತಕೊಂಡು ಕೊಟ್ಟಿದ್ರು ಅದು ಮಾತ್ರ ಅಲ್ಲ ನಮ್ಮ ಮಗಳ ಮದುವೆಗೆ ಹಣ ಕೇಳಿದೆ ಅದು ನಾನು ಕೊಡ್ತೀನಿ ಅಂತ ಹೇಳಿದ್ರು ಹೌದಾ ತುಂಬಾ ಸಂತೋಷ ರೀ ಇದೆಲ್ಲ ಆ ಶಿವಯ್ಯನ ಲೀಲೆ ಆಮೇಲೆ ಮರುದಿನ ಗರ್ಭಗುಡಿ ಓಪನ್ ಮಾಡಿ ನೋಡಿದ್ರೆ ಅಲ್ಲಿದ್ದ ಒಡವೆಗಳಲ್ಲಿ ಕೆಲವು ಒಡವೆಗಳು ಕಾಣೆಯಾಗಿತ್ತು ಅಯ್ಯಯ್ಯೋ ಏನಿದು ದೇವರ ಚಿನ್ನಗಳಲ್ಲಿ ಸ್ವಲ್ಪ ಚಿನ್ನಗಳನ್ನ ಕಾಣಿಸ್ತಿಲ್ಲ ಈ ವಿಷಯನ ಮೊದಲು ಊರಿನ ನಾಯಕರ ಜೊತೆ ಹೋಗಿ ಹೇಳಬೇಕು ಹಾಗೆ ಅಂದ್ಕೊಂಡು ರಮಣಗೆ ವಿಷಯ ತಿಳಿಸಿದ್ರು ಆವಾಗ ರಮಣ ಊರಿನವರು ಸುಮಾಜನ ಪೂಜಾರಿನ ನೋಡಕ್ ಬಂದ್ರು ಏನ್ ಅರ್ಚಕರೇ ಏನ್ ನಡೀತು ನಾನು ಯಾವಾಗಲೂ ಹಾಗೇನೆ ಬೆಳಿಗ್ಗೆ ಬಂದು ದೇವಸ್ಥಾನ ತೆಗೆದೆ ಆದ್ರೆ ಇರಬೇಕಾಗಿದ್ದ ಜಾಗದಲ್ಲಿ ಚಿನ್ನಗಳು ಕಳ್ಳತನ ಆಗಿತ್ತು ಇದೆಲ್ಲ ನಂಬೋ ತರ ಇಲ್ಲ ನನಗೇನೋ ನಿಮ್ಮ ಮೇಲೆನೇ ಅನುಮಾನ ಆಗ್ತಿದೆ ಯಾಕಂದ್ರೆ ನಾನು ದೇವರಿಗೆ ಚಿನ್ನ ಮಾಡಿದ್ದು ನಿಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅದು ಮಾತ್ರ ಅಲ್ಲದೆ ನಿಮ್ಮ ಮಗಳ ಮದುವೆ ಇದೆ ಅಂತ ಹೇಳಿದ್ರಲ್ವಾ ನೀವೇ ಚಿನ್ನನ ಕದ್ದಿದ್ರೆ ಯಾರನ್ನ ನಂಬಲಿಕ್ಕಾಗುತ್ತೆ ಅಯ್ಯಯ್ಯೋ ಆ ತರದ ಪಾಪನ ನಾನು ಮಾಡಿಲ್ಲ ಅಯ್ಯ ನಿಜನ ಹೇಗೆ ಬರ್ಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹಾಗೆ ಪೂಜಾರಿನ ಒಂದು ಕತ್ಲೆಯಾಗಿದ್ದ ಕೋಣೆಯಲ್ಲಿ ಅವರು ಅರೆಸ್ಟ್ ಮಾಡಿ ಹಾಕಿ ಹೊಡೆದ್ರು ಆದ್ರೂ ಪೂಜಾರಿಯಿಂದ ಯಾವುದೇ ಉತ್ತರ ಬರ್ಲಿಲ್ಲ ಅನ್ನೋದ್ರಿಂದ ಬಿಟ್ಬಿಟ್ರು ಈ ಕಡೆ ರಾಜು ಒಡವೆಗಳನ್ನ ಕಳ್ತನ ಮಾಡಿದ್ದು ಅವನೇ ಆ ಒಡವೆಗಳನ್ನೆಲ್ಲ ನೋಡಿ ಅವನು ತುಂಬಾ ಸಂತೋಷ ಪಡ್ತಿದ್ದ ಈ ಚಿನ್ನ ಎಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇದನ್ನೆಲ್ಲ ತಕೊಂಡೋಗಿ ಪಟ್ಟಣದಲ್ಲಿ ಮಾರಿದ್ರೆ ನಾನು ಈ ಕಳ್ಳತನ ಮಾಡಿದ್ರಲ್ಲಿ ಫಸ್ಟ್ ಟೈಮ್ ನನಗೆ ತುಂಬಾ ಹಣ ಸಿಗುತ್ತೆ ಪಾಪ ಆ ಅರ್ಚಕ ಸಿಕ್ಕಾಕೊಂಡ ನಾಳೆ ಹೋಗಿ ಬಾಕಿ ಚಿನ್ನನ ತಕೊಂಡ್ಬರ್ಬೇಕು ಹಾಗೆ ಅಂದ್ಕೊಂಡು ಆ ದಿನ ರಾತ್ರಿನೂ ಅವನ ದೇವಸ್ಥಾನಕ್ಕೆ ಹೋದ ಅಲ್ಲಿ ಉಳಿದಿದ್ದ ಒಡವೆಗಳನ್ನೆಲ್ಲ ಒಂದು ಚೀಲದಲ್ಲಿ ಹಾಕೊಂಡು ಅಲ್ಲಿಂದ ಹೊರಡ್ಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಆ ಗರ್ಭಗುಡಿಯ ಬಾಗಿಲು ತನ್ನಷ್ಟಕ್ಕೆ ತಾನಾಗಿ ಮುಚ್ಚಿಕೊಳ್ತು ಆಮೇಲೆ ದೇವಸ್ಥಾನದಲ್ಲಿ ಇದ್ದ ಗಂಟೆಗಳೆಲ್ಲ ಜೋರಾಗಿ ಶಬ್ದ ಮಾಡ್ತಾ ಇದ್ದಾಗ ಆ ಶಬ್ದವನ್ನು ಕೇಳಿ ರಮಣ ಪೂಜಾರಿ ಊರಿನವರು ಎಲ್ಲರೂ ಅಲ್ಲಿಗೆ ಬಂದ್ರು ಆವಾಗ ಇದ್ದಕ್ಕಿದ್ದಂತೆ ಗರ್ಭಗುಡಿಯ ಬಾಗಿಲು ಓಪನ್ ಆಯಿತು ಆವಾಗ ಒಳಗಡೆ ಇದ್ದ ರಾಜನ ಎಲ್ಲರೂ ನೋಡಿದ್ರು ಅಲ್ಲಿ ಶಿವ ಪ್ರತ್ಯಕ್ಷವಾದ ನನ್ನ ದೇವಸ್ಥಾನದಲ್ಲಿದ್ದ ಚಿನ್ನನ ಕದ್ದಿದ್ದು ಈ ಕಲ್ಲನೇ ನನ್ನ ಭಕ್ತ ನೀಲಕಂಠ ಪಾಪ ಆ ನಿಜನ ಅರ್ಥ ಮಾಡಿಸ್ಲಿಕ್ಕೆ ನಾನೇ ನಿಮ್ಮ ಮುಂದುಗಡೆ ಬಂದೆ ಹಾಗಾದ್ರೆ ಚಿನ್ನಗಳನ್ನ ಕದ್ದಿದ್ದು ಈ ರಾಜುನ ಹಾಗೆ ಹೇಳಿ ಊರಿನವರು ರಾಜನ ಒಂದ್ ಮರದಲ್ಲಿ ಕಟ್ಟಾಕಿದ್ರು ಅದೇ ರೀತಿ ನೀಲಕಂಠನ ಹತ್ತಿರ ಬಂದು ಅವರೆಲ್ಲರೂ ಕೂಡ ಕ್ಷಮಾಪಣೆ ಕೇಳಿದ್ರು ಸ್ವಾಮಿ ನನ್ನ ಕಾಪಾಡಿದಕ್ಕೆ ತುಂಬಾ ಧನ್ಯವಾದ ಸ್ವಾಮಿ ಹಾಗೆ ನೀಲಕಂಠ ಶಿವಯ್ಯನಿಗೆ ಧನ್ಯವಾದ ಹೇಳ್ದ ಹಾಗೆ ತನ್ನ ಭಕ್ತನನ್ನು ಕಾಪಾಡದಕ್ಕೋಸ್ಕರ ಶಿವ ಅವ್ರ ಮುಂದೆ ಪ್ರತ್ಯಕ್ಷವಾಗಿದ್ದ ಒಂದು ಊರಲ್ಲಿ ರಾಜಬಾಬು ಅನ್ನುವ ಒಬ್ರು ಜಮೀನ್ದಾರಿದ್ರು ಅವರಿಗೆ ಮದುವೆ ವಯಸ್ಸಲ್ಲಿ ಕಮಲ ಅನ್ನುವ ಒಬ್ಳು ಹೆಣ್ಮಗಳು ಇದ್ಲು ಅವಳಿಗೆ ತಾಯಿಲ್ಲ ಅನ್ನುವ ಕಾರಣದಿಂದ ತಂದೆನೆ ಅವಳನ್ನ ಬೆಳೆಸ್ತಾ ಇದ್ರು ಶಿವನ ಕತೆಗಳು ಮಹಿಮೆಗಳು ಹೇಳಿದ್ರಿಂದ ಅವಳು ಶಿವನ ಭಕ್ತೆಯಾಗಿದ್ಲು ಆದ್ರಿಂದ ತಂದೆಯ ಹತ್ತಿರ ನಾನು ಮದುವೆ ಮಾಡ್ಕೊಂಡ್ರೆ ಇನ್ನೊಬ್ಬ ಶಿವ ಭಕ್ತನನ್ನೇ ಮದುವೆ ಮಾಡ್ಕೊಳ್ದ ಅಂತ ಹೇಳಿದ್ಲು ಅಮ್ಮ ಕಮಲ ನೀನು ಶಿವನ್ ಭಕ್ತೆ ಆಗಿರೋದ್ರಿಂದ ಇನ್ನೊಂದು ಶಿವನ್ ಭಕ್ತನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳೋದು ಚೆನ್ನಾಗಿಲ್ಲ ಅಮ್ಮ ಅಪ್ಪ ನಾನು ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ಳಲ್ಲಪ್ಪ ಒಬ್ರು ಶಿವನ್ ಭಕ್ತರನ್ನ ಮದುವೆ ಮಾಡ್ಕೊಳ್ತೀನಿ ಇವಾಗ ನೀವು ಚೆನ್ನಾಗಿರೋರ್ನ ತುಂಬಾ ಹಣ ಇರೋರ್ನ ಯಾರನ್ನ ಕರ್ಕೊಂಡ್ ಬಂದ್ರು ಸರಿ ಅಪ್ಪ
ಆದ್ರೆ ಅವರು ಶಿವನ್ ಭಕ್ತರಾದ್ರೆ ಮಾತ್ರ ನಾನು ಅವರನ್ನ ಮದುವೆ ಆಗ್ತೀನಿಪ್ಪ ಹಾಗಿಲ್ಲ ಅಂದ್ರೆ ನಾನು ನಿಮ್ಮ ಕಣ್ಣ ಮುಂದೆನೆ ಶಿವನ್ ಪೂಜೆ ಮಾಡ್ಕೊಂಡು ನಿಮ್ಮ ಜೊತೆಗೆ ಇರ್ತೀನಿಪ್ಪ ಅವಾಗ ರಾಜು ಬಾಬು ಅವನ ಮಗಳಿಗೆ ಮದುವೆನೇ ಮಾಡಿಲ್ಲ ಅಂತ ಎಲ್ಲರೂ ಕೂಡ ನನ್ನ ಬಯೋದಿಕ್ಕ ನೀವು ನನ್ನ ಹೇಗೆ ಅರ್ಥ ಮಾಡ್ಕೊಂಡ್ರು ನನಗೆ ಯಾವ ಕಷ್ಟನೂ ಇಲ್ಲಪ್ಪ ನೀವೇ ಹೋಗಿ ನನಗೆ ತಕ್ಕಂತೆ ಒಬ್ಬರು ಶಿವನ್ ಭಕ್ತರನ್ನ ಹುಡುಕಿ ಆಮೇಲೆ ಮದುವೆ ಮಾಡಿಸಿ ಹ ನಿನಗೆ ಚಿಕ್ಕ ವಯಸ್ಸಿಂದನು ಆ ಶಿವನ್ ಕಥೆನ ಹೇಳಿ ತಪ್ಪು ಮಾಡಿದೆ ಅಂತ ಇವಾಗ ಅನಿಸ್ತಾ ಇದೆ ಆ ತಪ್ಪನ್ನ ಸರಿ ಮಾಡೋಕಾದ್ರು ಇವಾಗಲಾದರೂ ಒಬ್ಬರು ಶಿವನ್ ಭಕ್ತರನ್ನ ಮದುವೆ ಮಾಡಿಸಿ ನನಗೆ ಶಿವನ್ ಪೂಜೆಗೆ ಟೈಮ್ ಆಯ್ತು ಹಾಗೆ ಹೇಳಿ ಅವಳು ಅಲ್ಲಿಂದ ಒಳಗಡೆ ಹೋದ್ಲು ಆದ್ರಿಂದ ರಾಜಬಾಬು ಅವನ ಗಾಡಿ ತಗೊಂಡು ಎಲ್ಲಿ ಶಿವ ಭಕ್ತ ಇದ್ದಾನೆ ಅಂತ ಊರೆಲ್ಲ ಹುಡುಕ್ತಾ ಇದ್ದ ಹೀಗಿರುವಾಗ ಗಂಗಾಪುರ ಅನ್ನುವ ಊರಿನಲ್ಲಿ ಕೇಶವ ಅನ್ನುವ ಶಿವನ ಭಕ್ತನಿದ್ದಾನೆ ಅನ್ನುವ ವಿಷಯ ತಿಳ್ಕೊಂಡು ಕೇಶವನ ಮನೆಗೆ ಹೋದ ಕೇಶವ ತುಂಬಾ ಬಡವ ಅವನಿದ್ದಿದ್ದು ಒಂದು ಮಣ್ಣಿನ ಮನೆ ಮಾಡ್ತಾ ಇದ್ದಿದ್ದು ಕೂಲಿ ಕೆಲಸ ಊರಿನಲ್ಲಿ ಯಾರೇ ಏನೇ ಕೆಲಸ ಕೊಟ್ರು ಅದನ್ನ ಕೇಶವ ಮಾಡ್ತಾ ಇದ್ದ ಅದರಲ್ಲಿ ಸಿಕ್ಕಿದ ಸಂಪಾದನೆಯಲ್ಲೇ ಅವನನ್ನು ನೋಡಿಕೊಂಡು ಪ್ರತಿದಿನ ಆ ಶಿವನಿಗೆ ಅವನ ಪೂಜೆಯನ್ನು ಮಾಡ್ತಾ ಇದ್ದ ರಾಜಬಾಬುವಿಗೆ ಕೇಶವ ಬಡವ ಅನ್ನೋದ್ರಿಂದ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಆದ್ರೆ ಅವನೊಬ್ಬ ಶಿವನ ಭಕ್ತ ಅನ್ನೋ ಕಾರಣದಿಂದ ತನ್ನ ಮಗಳು ಕಮಲಾಗೂ ಕೇಶವನಿಗೂ ಅವನು ಒಂದಿನ ಮದುವೆ ಮಾಡಿಟ್ಟ ಕಮಲ ಕೇಶವನ ಮನೆಗೆ ಬಾಳಕ್ಕೆ ಬಂದಿದ್ಲು ಕೇಶವ ಕೂಲಿ ಕೆಲಸ ಮಾಡಿಕೊಂಡು ತನ್ನ ಮನೇನ ನೋಡ್ಕೊಳ್ತಿದ್ದ ಅವರಿಬ್ರು ಕೂಡ ಶಿವನ ಭಕ್ತರು ಅನ್ನೋದ್ರಿಂದ ಇಬ್ರು ಶಿವನಿಗೆ ಪೂಜೆ ಮಾಡಿಕೊಂಡು ಸಂತೋಷವಾದ ಜೀವನ ಸಾಗಿಸ್ತಾ ಇದ್ರು ಕೇಶವನಿಗೆ ಭಕ್ತಿ ಹೆಚ್ಚಾಗ್ತಾ ಇತ್ತು ಕೆಲಸ ಮಾಡಕ್ಕೆ ಹೊಲಕ್ಕೆ ಹೋದ್ರೆ ಕೆಲಸ ಮಾಡದೆ ಅಲ್ಲೇ ಬಂಡೆ ಮೇಲೆ ಕೂತ್ಕೊಂಡು ಅವನ ಧ್ಯಾನ ಮಾಡ್ತಾ ಇದ್ದ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹೀಗೆ ಪ್ರತಿದಿನ ಅವನು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಹೊಲ ಇದ್ರೂ ಸರಿ ಕೂಲಿ ಕೆಲಸ ಮಾಡೋ ಜಾಗ ಇದ್ರೂ ಸರಿ ಎಲ್ಲಾದ್ರೂ ಒಂದು ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದ ಅವನಿಗೆ ಶಿವನ ಧ್ಯಾನ ಮಾಡೋದ್ರಲ್ಲೇ ಸಂತೋಷ ಸಿಗ್ತಾ ಇತ್ತು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹಾಗಂತ ಹೇಳ್ತಾ ಇದ್ದ ಆ ಕೆಲ್ಸಕ್ಕೆ ಕರ್ಕೊಂಡು ಹೋದ ವ್ಯಕ್ತಿ ಇರ್ಲಿ ಇಲ್ಲ ಆ ಹೊಲದ ಯಜಮಾನನೇ ಇರ್ಲಿ ಅವನನ್ನ ಏನು ಹೇಳಲಿಲ್ಲ ಯಾಕಂದ್ರೆ ಅವನು ಶಿವನ ಭಕ್ತ ಅನ್ನುವ ಕಾರಣದಿಂದ ಆದ್ರೆ ಅವನು ಹೊಲಕ್ಕೆ ಬಂದು ಕೂಲಿ ಕೆಲಸನೂ ಮಾಡ್ಲಿಲ್ಲ ಅನ್ನುವ ಕಾರಣದಲ್ಲಿ ಅವರು ಅವನಿಗೆ ಸಂಬಳ ಕೊಡ್ಲಿಲ್ಲ ಆದ್ರಿಂದ ಮನೆ ನಡೆಯೋದು ತುಂಬಾ ಕಷ್ಟ ಆಗ್ತಾ ಇತ್ತು ರೀ ನೀವು ಏನ್ ಮಾಡ್ತಾ ಇದ್ದೀರಂತ ನಿಮಗೆ ಗೊತ್ತಾ ನೀನು ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ ಕಮಲ ನಮ್ದು ಮನೆ ಪರಿಸ್ಥಿತಿ ಬಗ್ಗೆ ನಮ್ದು ಮನೇಲಿ ಇಲ್ದೆ ಇರೋ ವಸ್ತುಗಳ ಬಗ್ಗೆ ನೀವು ಕೆಲ್ಸಕ್ಕೆ ಹೋಗಿ ಅಲ್ಲಿ ಮಾಡ್ತಾ ಇರೋ ಬಗ್ಗೆ ನಾನು ಏನ್ ಮಾಡ್ಲಿ ಕಮಲ ನಾನು ಯಾವಾಗ್ಲೂ ಶಿವನಾಮ ಸ್ಮರಣೆ ಮಾಡ್ತಾನೆ ಇದ್ದೀನಿ ನನಗೆ ಅದೊಂದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲದೆ ನಾನೊಂದು ಮರದ ಕೆಳಗೆ ಹೋಗಿ ಧ್ಯಾನ ಮುದ್ರೆಯಲ್ಲಿ ನಾನು ಕೂತ್ಕೊಳ್ತೀನಿ ಹಾ ನಿಮ್ಗೆ ಶಿವನ್ ಭಕ್ತಿ ಇರೋದ್ರಿಂದ ನಾನ್ ನಿಮ್ನ ಮದ್ವೆ ಆದೆ ಆದ್ರೆ ಆ ಭಕ್ತಿನ ನಾವು ಬಾಳ್ದೆ ಇರೋ ತರ ಮಾಡಬಾರ್ದು ನಮ್ಗೆ ಜೀವನ ಆಧಾರ ಇಲ್ದೇ ಇರೋ ತರ ಮಾಡಬಾರ್ದಲ್ವಾ ಏನು ಅದೆಲ್ಲ ನನಗೆ ಗೊತ್ತಿಲ್ಲ ಕಮಲ ಆ ಶಿವನ್ ಭಕ್ತಿ ನನ್ನ ಹೇಗೆ ಬಾಳಕ್ ಬಿಡುತ್ತೋ ನಾನು ಹಾಗೆ ಬಾಳ್ತೀನಿ ಮನೇಲಿ ವಸ್ತುಗಳು ಇದೆಯೋ ಇಲ್ವೋ ನೀನು ಊಟ ಮಾಡ್ದ ಇಲ್ವಾ ಅಂತ ನಾನು ಕೇಳಲ್ಲ ನಾನು ದಿನ ಶಿವನಿಗೆ ಪೂಜೆ ಮಾಡ್ಕೊಂಡೇ ಇರ್ತೀನಿ ಎಲ್ಲದ್ ನಾನು ಅವರೇ ನೋಡ್ಕೊಳ್ತಾರೆ ಹಾಗೆ ಹೇಳಿದ್ದನ್ನು ಕೇಳಿ ಕಮಲಾಗೆ ಏನ್ ಮಾಡ್ದಂತ ಅರ್ಥ ಆಗ್ಲಿಲ್ಲ ಆದ್ರೆ ತನ್ನ ಗಂಡ ಸಂಪೂರ್ಣವಾದ ಶಿವನ ಭಕ್ತನಾಗಿ ಬದಲಾಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಲು ಆದ್ರಿಂದ ಅವ್ರ ಹತ್ರ ಏನೇ ಹೇಳದಾದ್ರು ಶಿವನ ಭಕ್ತಿಯೊಂದಿಗೆ ಹೇಳಿದ್ರೇನೆ ಅವನು ಕೇಳಿಸ್ಕೊಳ್ತಾನೆ ಅನ್ನೋದು ಅವಳಿಗೆ ಅರ್ಥ ಆಯ್ತು ಹೀಗಿರುವಾಗ ಒಂದಿನ ಅವಳು ಕೇಶವನ ಹತ್ರ ಹಾ ನಾವಿಬ್ರು ಕೂಡ ಶಿವನ್ ಭಕ್ತರು ಆದ್ರೆ ಅವರಿಗೆ ನಾವು ಪೂಜೆ ಮಾಡಿ ಅವರಿಗೆ ಇಷ್ಟ ಆಗಿರೋದನ್ನ ಅಡ್ಗೆ ಮಾಡಿಕೊಡೋದೆ ಅವ್ರನ್ನ ಖಾಲಿ ಹೊಟ್ಟೆಲೆ ಬಿಟ್ರೆ ಏನಾಗುತ್ತೆ ಹೇಳಿ ನಾವು ಅವರಿಗೆ ಪೂಜೆ ಮಾಡೋಣ ಕಮಲ ಅಷ್ಟೇ ಅವರೇ ಎಲ್ಲದನ್ನು ನೋಡ್ಕೊಳ್ತಾರೆ ಇದು ಚೆನ್ನಾಗಿದೆ ಭಕ್ತರಂದ್ರೆ ಬರೀ ಹೂವನ್ನ ಕುಯ್ಕೊಂಡು ಬಂದು ಪೂಜೆ ಮಾಡಿದ್ರೆ ಸಾಲಲ್ಲ ನೀರನ್ನ ತಗೊಂಡ್ ಬಂದು ಅಭಿಷೇಕ ಕೂಡ ಮಾಡಲ್ಲ ನಮ್ ದೇವ್ರಿಗೆ ಏನಿಷ್ಟ ಅಂತ ತಿಳ್ಕೊಂಡು ಅದನ್ನ ಅಡ್ಗೆ ಮಾಡಿ ನಾವದನ್ನ ನೈವೇದ್ಯ ತರ ಇಟ್ಟು ಅವ್ರದ್ದು ಹೊಟ್ಟೆನ ನಾವೇ ರೀ ತುಂಬಿಸ್ಬೇಕು ಅಲ್ವಾ ಹಾ ನೀನು ಹೇಳೋದು ಕೂಡ ನಿಜನೇ ಕಮಲ ಇಷ್ಟು ದಿನ ನಾವು ಹಾಗೆ ತಾನೆ ಮಾಡ್ತಾ ಇದ್ವಿ ಸ್ವಲ್ಪ ದಿನದಿಂದ ನೀವು ಸರಿಯಾಗಿ ಕೆಲಸನೂ ಮಾಡಿಲ್ಲ ಹಣನೂ ಬಂದಿಲ್ಲ ಅಡ್ಗೆ ಮಾಡೋಕೆ ಮನೆಯಲ್ಲಿ ಏನೂ ಇಲ್ಲ ಮನೆ ಇಂಥ ಪರಿಸ್ಥಿತಿಲಿರುವಾಗ ನಾವು ಹೇಗ್ರಿ ಪೂಜೆ ಮಾಡೋಕ್ಕಾಗುತ್ತೆ ಹಾಗಂತ ಕಮಲ ಹೇಳಿದಾಗ ಕೇಶವ ಯೋಚನೆ ಮಾಡಕ್ ಶುರು ಮಾಡ್ದ ಸ್ವಲ್ಪ ಸಮಯದ ನಂತರ ಹೌದು ಕಮಲ ನಾವು ಶಿವನ್ ಭಕ್ತರಲ್ವಾ ನಮ್ನ ಅವರೇ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರಿಗೆ ಇಷ್ಟ ಆಗೋ ತರ ನಾವು ಅಡ್ಗೆ ಮಾಡಿ ಕೊಡ್ಬೇಕು ಅವಾಗ ಪರಮಶಿವ ನಮ್ದು ಭಕ್ತಿನ ಅರ್ಥ ಮಾಡ್ಕೊಂಡು ನಮ್ನ ಅವ್ರ ಭಕ್ತರಾಗಿ ಒಪ್ಕೊಳ್ತಾರೆ ಇನ್ನು ಮುಂದೆ ನಾನು ಸರಿಯಾಗಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತೀನಿ ಹಾಗೆ ಮರುದಿನದಿಂದ ಕೇಶವ
ಹೊಲಕ್ಕೆ ಹೋಗಿ ಕೆಲಸ ಮಾಡಕ್ ಶುರು ಮಾಡ್ದ. ಅವನು ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ಅದನ್ನ ಕಮಲ ಹತ್ರ ಕೊಟ್ಟ. ಆವಾಗ ಒಂದಿನ ಅವರಿಬ್ರು ಸೇರಿ ಶಿವನಿಗೆ ಬೇಕಾಗಿರುವ ತಿಂಡಿಗಳನ್ನ ಮಾಡಿ ಪ್ರಸಾದವಾಗಿ ಇಟ್ರು. ಹಾಗೇನೆ ಶಿವನ ಹತ್ರ ಬೇಡ್ಕೊಂಡಾಗ ಅವರ ಮುಂದ್ಗಡೆ ಶಿವ ಪ್ರತ್ಯಕ್ಷವಾದ. ಕೇಶವ, ನಿಂದು ಭಕ್ತಿನ ನೋಡಿ ನಾನು ಹೆಮ್ಮೆ ಪಡ್ತೀನಿ. ಹಾಗೆ ಆ ಪ್ರಸಾದವನ್ನ ತಿಂದು ಅವರಿಗೂ ತಿನ್ನಕ್ಕೆ ಕೊಟ್ರು. ಹಾಗೆ ಶಿವ ಸ್ವಲ್ಪ ಹೊತ್ತು ಅವರ ಹತ್ರ ಮಾತಾಡಿ ಆಮೇಲೆ ಅಲ್ಲಿಂದ ಮಾಯವಾದ. ಅವರಿಬ್ರು ಕೂಡ ಅದನ್ನ ನೋಡಿ ತುಂಬಾನೇ ಸಂತೋಷಪಟ್ರು. ಒಂದಾನೊಂದು ಕಾಲದಲ್ಲಿ ವೆಂಕಟಪುರಂ ಅನ್ನುವ ಒಂದು ಊರಿತ್ತು. ಆ ಊರಿನ ಪ್ರಜೆಗಳ ಕುಲದೈವ ಶಿವಯ್ಯ. ಆ ಊರಿನಲ್ಲಿ ಪುರಾತನವಾದ ಶಿವಯ್ಯನ ಆಲಯನೂ ಇತ್ತು. ಆ ಊರಿನವರು ಎಲ್ಲರೂ ಕೂಡ ಎಲ್ಲ ಹರಕೆನ ಆ ದೇವಸ್ಥಾನಕ್ಕೆ ಬಂದು ತೀರ್ಸ್ಕೊಳ್ತಿದ್ರು. ಆ ಊರಿನ ನಾಯಕರ ಹೆಸರು ಕೂಡ ಶಿವಯ್ಯ. ಆ ಊರಿನಲ್ಲಿ ಎಲ್ರಿಗೂ ನೀರು ಕೊಡುವ ಒಂದು ಬಾವಿನೂ ಇತ್ತು. ಆ ಬಾವಿಯಿಂದಾನೆ ಊರಿನ ಪ್ರಜೆಗಳು ಎಲ್ರು ಕೂಡ ಸಂತೋಷವಾಗಿ ನೀರನ್ನ ತಗೊಂಡು ಹೋಗ್ತಾ ಇದ್ರು. ಲತಾ, ಊರು ಜನರು ಎಲ್ಲರೂ ನನ್ನ ಬಗ್ಗೆ ಏನ್ ಮಾತಾಡ್ತಿದ್ದಾರೆ? ನಾನು ಎಲ್ಲರ ಆಸೆನೂ ಈಡೇರಿಸ್ತಿದ್ದೀನಲ್ವಾ, ಆದ್ರಿಂದ ಅವ್ರು ನನ್ನ ಬಗ್ಗೆ ಏನ್ ಹೇಳ್ತಿದ್ದಾರೆ? ನನ್ನ ಕೇಳಿದ್ರೆ ನನಗೇನ್ರಿ ಗೊತ್ತು? ಅರೆ, ಊರು ಹೆಂಗಸರಿಗೆ ತಾನೆ ಎಲ್ಲ ವಿಷಯನೂ ಗೊತ್ತಿರೋದು. ಅದು ಮಾತ್ರ ಅಲ್ಲದೆ ಆ ಬಾವಿ ಪಕ್ಕದಲ್ಲಿ ಕೂತ್ಕೊಂಡು ನೀವೆಲ್ಲರೂ ದಿನ ಏನಾದರೂ ಮಾತಾಡ್ಕೊಂಡಿರ್ತೀರಲ್ವಾ, ಆ ಥರ ಮಾತಾಡುವಾಗ ಎಲ್ಲ ವಿಷಯದ ಬಗ್ಗೆನೂ ಮಾತಾಡ್ತಿರಲ್ವಾ? ಅದಕ್ಕೇನೆ ನಾನು ಹೇಗೆ ನೋಡ್ಕೊಳ್ತೀನಿ ಅಂತ ನಿನ್ನ ಮೂಲಕ ನಾನು ತಿಳ್ಕೊಳ್ತೀನಿ. ಓಹೋ, ಹಾಗೇನಾ? ನಿಮ್ಮ ಬಗ್ಗೆ ನನ್ನ ಹತ್ರ ಬಂದು ಯಾರು ಕೂಡ ಮಾತಾಡಿಲ್ಲ ರೀ. ಹಾಗಾದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅರ್ಥ. ಹಾ, ನೀವೇಗ್ರಿ ಆ ಥರ ಅನ್ಕೊಳ್ತೀರಾ? ಹಾ, ನೀನ್ ತಾನೆ ನನ್ನ ಮೇಲೆ ಯಾವ ಕೊರತೆನೂ ಇಲ್ಲ ಅಂತ ಹೇಳ್ದೆ. ಇಲ್ ನೋಡಿ, ಯಾರಾದ್ರೂ ಸರಿ ನೇರವಾಗಿ ಬಂದು ಅವ್ರವ್ರ ಗಂಡನ ಬಗ್ಗೆ ತಪ್ಪು ತಪ್ಪಾಗಿ ಏನು ಹೇಳಲ್ಲ. ಅದಕ್ಕೇನೆ ನಿಮ್ ಬಗ್ಗೆ ನನ್ನ ಹತ್ರ ಬಂದು ಯಾರು ಕೂಡ ಏನು ಹೇಳಿಲ್ಲ. ಹಾಗಿರುವಾಗ ನಿಮ್ ಬಗ್ಗೆ ಯಾರೇನ್ ಮಾತಾಡ್ತಾರೆ ಅಂತ ನನ್ಗೆ ಹೇಗ್ ಗೊತ್ತಾಗುತ್ತೆ? ನೀವೇ ಹೇಳಿ ನೋಡೋಣ. ಇದನ್ನು ನಿಜಾನೇ. ಹಾಗೆ ಶಿವಯ್ಯ ಲತಾ ಮಾತಾಡ್ತಾ ಇದ್ರು. ಅಷ್ಟೊಳಗೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ. ಅಯ್ಯ ಅಯ್ಯ, ಏನಾಯ್ತು? ಯಾಕೆ ಕಿರ್ಚಿತಿದ್ಯಾ? ಅಯ್ಯ, ನಡಿಬಾರದು ನಡೆದೋಯ್ತು. ಅಯ್ಯೋ, ಏನ್ ನಡೀತು? ನಮ್ಮ ಊರಿನ ಬಾವಿ ಒಳಗಿಂದ ಏನೋ ಒಂದು ಶಬ್ದ ಕೇಳಿಸ್ತು. ಆದ್ರಿಂದ ಏನ್ ಶಬ್ದ ಬರ್ತಿದೆ ಅಂತ ಸುಬ್ಬಯ್ಯ ಹೋಗಿ ಬಗ್ಗೆ ನೋಡುವಾಗ ಒಂದು ದೊಡ್ಡ ಕೈ ಹೊರಗಡೆ ಬಂದು ಸುಬ್ಬಯ್ಯನ ಹಿಡಿದು ಎಳ್ಕೊಂಡೋಯ್ತಂತೆ. ಸುಬ್ಬಯ್ಯಂದ ಹೆಂಡತಿ ಹೊರಗಡೆ ಕೂತ್ಕೊಂಡು ಭಯಂಕರವಾಗಿ ಅಳ್ತಾ ಇದ್ದಾಳೆ. ಅಯ್ಯಯ್ಯೋ, ಹಾಗೇನಾ? ಬಾ, ಇವಾಗ್ಲೇ ಅಲ್ಲಿಗೆ ಹೋಗೋಣ. ಹಾಗೆ ಶಿವಯ್ಯ ಹಾಗೂ ಲತಾ ಇಬ್ರು ಕೂಡ ಅಲ್ಲಿಂದ ಆ ಬಾವಿಯ ಹತ್ರ ಹೋದಾಗ ಹೊರಗಡೆ ಸುಬ್ಬಯ್ಯನ ಹೆಂಡತಿ ನಿಂತ್ಕೊಂಡು ಅಳ್ತಾ ಇದ್ಲ. ಅಯ್ಯ, ನನ್ ಗಂಡನ ನೀವೇ ಕಾಪಾಡ್ಬೇಕು ಅಯ್ಯ, ಹಾಗಂತ ಶಿವಯ್ಯನ ಕಾಲಲ್ಲಿ ಬಿದ್ಲ. ಇದೆಲ್ಲ ಹೇಗೆ ನಡೆಯಿತು? ಇದಕ್ಕೆ ಕಾರಣ ಏನು? ಇದಕ್ಕೆ ಖಂಡಿತ ಕಾರಣ ಏನಾದ್ರೂ ಇದ್ದೇ ಇರುತ್ತೆ. ಹಾಗೆ ಯೋಚನೆ ಮಾಡ್ತಿದ್ದ ಶಿವಯ್ಯ. ಆ ಬಾವಿಯ ಹತ್ರ ಹೋಗಿ ಕೇಳ್ದ, ಯಾರಾದ್ರೂ ಇದ್ದೀರಾ ಒಳಗೆ? ಮರ್ಯಾದಿಗೆ ಹೊರಗಡೆ ಬನ್ನಿ. ನಾನು ಬರೋದಿಲ್ಲ. ಅಯ್ಯೋ, ಇದೇನ್ರಿ ದೆವ್ವ ಮಾತಾಡತಾರ ಅನಿಸ್ತಾ ಇದೆ. ಹೌದು, ಸರಿಯಾಗಿನೇ ಹೇಳ್ದೆ, ನಾನು ದೆವ್ವನೇ. ಆವಾಗ ಬಾವಿಯಿಂದ ದೆವ್ವ ಹೊರಗಡೆ ಬಂತು. ಏನ್ ಬೇಕು ನಿನಗೆ? ನಮ್ಮ ಸುಬ್ಬಯ್ಯನ ಬಿಟ್ಬಿಡು. ಹಾ, ಇವಾಗೆಲ್ಲಿದ್ದಾನೆ ಸುಬ್ಬಯ್ಯ? ಅವನ ಯಾವಾಗ್ಲೋ ಸತ್ತೋಗ್ಬಿಟ್ಟ. ಅವನ್ ತುಂಬಾ ರುಚಿಯಾಗಿದ್ದ. ಅದನ್ನ ಕೇಳಿದಾಗ ಸುಬ್ಬಯ್ಯನ ಹೆಂಡತಿ ಮೂಚಿ ಹೋಗಿ ಬಿದ್ಬಿಟ್ಲು. ನಿನಗೆ ಏನ್ ಬೇಕು? ಯಾಕೆ ಎಲ್ಲರಿಗೂ ಹಿಂಸೆ ಕೊಡ್ತಿದ್ಯಾ? ಹಾ, ನನಗೆ ನಿನ್ ಸಾವು ಬೇಕು. ನಾವು ಸಾಯ್ಬೇಕಾ? ಆದ್ರೆ ಯಾಕೆ? ನಾವು ಏನ್ ಮಾಡ್ತೀವಿ ಅಂತ ನಮ್ಮನ್ನ ಕೊಲ್ಲಿಕ್ಕೆ ನೋಡ್ತಿದ್ಯಾ? ನಿನ್ಗೆ ನೆನ್ಪಿಲ್ದೇ ಇರ್ಬೋದು, ಆದ್ರೆ ನನಗ್ ತುಂಬಾ ಚೆನ್ನಾಗಿ ನೆನ್ಪಿದೆ. ನೀವೆಲ್ಲರೂ ನನ್ನ ಅವಮಾನ ಮಾಡ್ಬಿಟ್ರಿ. ನಾವ್ ಯಾವಾಗ ಅವಮಾನ ಮಾಡಿದ್ವಿ? ಹೌದು, ಯಾರು ನೀನು? ನಾನಾ? ನಾನು ರಾಧಾ. ನಾನು ಇದೇ ಊರಲ್ಲಿ ಇದ್ದೆ. ರಾಮಯ್ಯಂದು ಮಗಳು ರಾಧಾನಾ? ಹೌದು, ಅದೇ ರಾಧಾನೇ. ನನಗಿರೋ ಕೊರತೆಯಿಂದ ನೀವೆಲ್ಲರೂ ನನ್ನ ತುಂಬಾ ಅವಮಾನ ಮಾಡ್ಬಿಟ್ರಿ. ಕಿಂಡಲ್ ಮಾಡಿ ನನ್ನ ನೋಡಿ ನಗ್ತಾ ಇದ್ರಿ. ನನ್ಗೆ ಮದ್ವೆ ಆಗಿಲ್ಲ ಅಂತ ಎಲ್ಲರೂ ಕೂಡ ನನ್ನ ಅವಮಾನ ಮಾಡಿದ್ರಿ. ಅದಕ್ಕೆ ನಾನು ಈ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡೆ. ಈಗ ನಿಮ್ಮೆಲ್ಲರನ್ನ ಸೇರ್ ತೀರ್ಸ್ಕೋಬೇಕಾದ ಸಮಯ ಬಂತು. ಈಗ ನಿಮ್ಮೆಲ್ಲರನ್ನ ನಾನು ಸಾಯಿಸ್ಬಿಡ್ತೀನಿ. ಯಾರೋ ಸ್ವಲ್ಪ ಜನ ಹೇಳಿದಕ್ಕೆ ಈ ಊರ್ನನು ನಮ್ಮನ್ನು ಹಿಂಸೆ ಮಾಡೋದು ದೊಡ್ಡ ತಪ್ಪು. ಮರ್ಯಾದಿಗೆ ಈ ಬಾವಿನನು ಈ ಊರ್ನನು ಬಿಟ್ಟು ಹೋಗ್ಬಿಡು. ನಾನ್ ಮಾತ್ರ ಹೋಗೋದಿಲ್ಲ. ನಾನಿವತ್ತು ಒಂದ್ ಮನುಷ್ಯನ ತಿನ್ಲೇಬೇಕು. ಏನಾದ್ರೂ ಕೊಟ್ಟಿಲ್ಲ ಅಂದ್ರೆ ಊರಲ್ಲಿರೋ ಎಲ್ಲಾ ಜನಗಳನ್ನ ಒಟ್ಟಿಗೆ ತಿನ್ಬಿಡ್ತೀನಿ. ಹಾಗೆ ಆ ದೆವ್ವ ಆ ಊರಿನವರನ್ನ ಬೆದರಿಸಿ ಬಾವಿಯ ಒಳಗಡೆ ಹೋಗ್ಬಿಡ್ತು. ಆವಾಗ ಊರಿನವರು ಎಲ್ರು ಕೂಡ ಈ ರೀತಿ ಮಾತಾಡ್ತಾ ಇದ್ರು. ಏನ್ರಿ ಇವಾಗ ಏನ್ರಿ ಮಾಡೋದು? ಈ ತರದ ಸಮಯದಲ್ಲಿ ನಮಗೆ ಶಿವನೇ ಒಂದೇ ದಾರಿ. ಆಮೇಲೆ ಅವರೆಲ್ಲರೂ ಕೂಡ ಶಿವನ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ತಾ ಇದ್ರು. ಸ್ವಾಮಿ, ನಮಗೆ ನೀರಿಗಾಗಿ ಇರೋದು ಆ ಒಂದೇ ಒಂದು ಬಾವಿ ಮಾತ್ರ. ಇವಾಗ ಆ ದೆವ್ವನ ಆ ಬಾವಿಯಿಂದ ಓಡಿಸಿ ನೀನೇಪ್ಪ ನಮಗೆ ಸಹಾಯ ಮಾಡ್ಬೇಕು. ಆವಾಗ ಶಿವ ಬಾವಿ ಹತ್ರ ಪ್ರತ್ಯಕ್ಷವಾದ. ಊರಲ್ಲಿರೋರೆಲ್ಲರೂ ನಿಮ್ಮ ಹತ್ರ ಬಂದು ಬೇಡ್ಕೊಂಡಿದಾರಾ? ಹ, ಏನಾದ್ರೂ ಸರಿ, ನಾನು ಎಲ್ಲರನ್ನ ಕೊಲ್ಲೋದೆ, ಇಲ್ಲಿಂದ ಹೋಗಲ್ಲ.
ಶಿವ ತನ್ನ ಶಕ್ತಿಯಿಂದ ಆ ದೆವ್ವವನ್ನು ಬಾವಿಯೊಳಗಡೆಯಿಂದ ಹೊರಗಡೆ ಕರ್ಕೊಂಡು ಬಂದ. ನೀನು ಹೋದ ಜನ್ಮದಲ್ಲಿ ಮಾಡಿದ ಪಾಪದ ಫಲನೇ ಈ ಜನ್ಮದಲ್ಲಿ ಅನುಭವಿಸ್ತಿದ್ಯಾ, ಈ ಜನ್ಮದಲ್ಲಿನೂ ಇನ್ನೂ ಪಾಪನ ಮಾಡ್ಕೊಂಡೇ ಹೋಗ್ಬೇಡ. ನಾನು ಎಲ್ಲರನ್ನ ಸಾಯಿಸ್ಲೇಬೇಕು. ಮುಟ್ಟಾಳ್ರು ಯಾವಾಗ್ಲೂ ಬದಲಾಗಲ್ಲ. ಹಾಗೆ ಹೇಳಿ ಶಿವ ಆ ದೆವ್ವವನ್ನು ನಾಶ ಮಾಡಿದ. ಊರಿನವರು ಎಲ್ಲರೂ ಕೂಡ ಧನ್ಯವಾದ ಹೇಳಿದ್ರು. ಯಾರು ಯಾರನ್ನ ದ್ವೇಷಿಸಬಾರ್ದು, ಎಲ್ಲರನ್ನೂ ಪ್ರೀತಿಸಬೇಕು. ಹಾಗೆ ಒಳ್ಳೆ ಮಾತು ಹೇಳಿ ಶಿವ ಅಲ್ಲಿಂದ ಮಾಯವಾದ.